ಸ್ನೇಹಿತರೆ ನಿಮ್ಗೆಲ್ಲರಿಗೂ ಮತ್ತೆ ನಾನು ಈ ತರಬೇತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ನಿಮ್ಮ ಆಡಿಯೋವನ್ನ ಮ್ಯೂಟ್ ಮಾಡ್ಕೊಳ್ಳಿ, ಸಾಧ್ಯವಾದಷ್ಟು ನಿಮ್ಮ ವಿಡಿಯೋವನ್ನ ಆನ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಮುಖ ಕಂಡಾಗ ನಮಗೊಂದು ಸ್ವಲ್ಪ ಸಮಾಧಾನ ಆಗುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಮಂಗಳೂರು ಪ್ರಾದೇಶಿಕ ವಲಯ ವ್ಯಾಪ್ತಿಯಲ್ಲಿ ಈ LMS ಯೋಜನೆಗೆ ಬೇಕಾದಂತಹ ಇ ಕಂಟೆಂಟ್ ತಯಾರಿ ತುಂಬಾ ಚೆನ್ನಾಗಿ ನಡೀತಾ ಇದೆ. ಇದರ ಕೊನೆಯ ಹಂತವಾದಂತ ವಿಡಿಯೋ ತಯಾರಿ ಸಲುವಾಗಿ ಈಗ ತರಬೇತಿ ಕಾರ್ಯಕ್ರಮವನ್ನು ಇವತ್ತು ನಾವು ಈ ಆನ್ಲೈನ್ ಪ್ಲಾಟ್ಫಾರ್ಮ್ ಮೂಲಕ ವ್ಯವಸ್ಥೆ ಮಾಡಿದ್ದೇವೆ. ಈ ತರಬೇತಿ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡೋದಕ್ಕೆ ನಮ್ಮ ಪ್ರಾದೇಶಿಕ ವಲಯದ ಗೌರವನೀಯ ಜಂಟಿ ನಿರ್ದೇಶಕರಾದಂತಹ ಡಾಕ್ಟರ್ ಅಪ್ಪಾಜಿಗೌಡ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಾನು ಈ ತರಬೇತಿ ಕಾರ್ಯಕ್ರಮದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೇನೆ ನಮ್ಮ ಜೊತೆಗೆ ಕೇಂದ್ರ ಕಚೇರಿಯಿಂದ ಈ ಮಂಗಳೂರು ಪ್ರಾದೇಶಿಕ ವಲಯದ ಈ ಕಂಟೆಂಟ್ ತಯಾರಿಯ ಉಸ್ತುವಾರಿಯನ್ನು ನೋಡ್ತಾ ಇರುವಂತಹ ಶ್ರುತಿ ಮೇಡಮ್ ಅವರಿದ್ದಾರೆ, ಅವರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಪ್ರಾದೇಶಿಕ ಕಚೇರಿಯಿಂದ ನಮ್ಮ ಜೊತೆಗೆ ವಿಶೇಷಾಧಿಕಾರಿಗಳಂತ ಡಾಕ್ಟರ್ ಶ್ರೀಧರಮಣಿಯಣಿ ಅವರಿದ್ದಾರೆ. ಹಾಗೆ ಇನ್ನು ಮುಂದೆ ಈ ಕಂಟೆಂಟ್ ತಯಾರಿಯ ಉಸ್ತುವಾರಿಯನ್ನ ಸಂಯೋಜನೆ ಮಾಡ್ಲಿಕ್ಕಿರುವಂತಹ ಶೀತ ಸ್ಟೀಫನ್ ಕ್ವಾರ್ಟರ್ಸ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಮಂಗಳೂರು ವಲಯದ ಬೇರೆ ಬೇರೆ ಕಾಲೇಜುಗಳಿಂದ ಮಾಡರೇಟರ್ಗಳಾದ ನೀವು ಜಾಯಿನ್ ಆಗಿದ್ದೀರಿ, ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇದ್ದೀರಿ, ಹಾಗೇನೆ ಈ ಇಡೀ ಯೋಜನೆಯ ಬೆನ್ನೆಲುಬಾದಂತ ಈ ಕಂಟೆಂಟ್ ತಯಾರಕರು ಎಲ್ಲ ಸಹೋದ್ಯೋಗಿ ಮಿತ್ರರು ಜಾಯ್ನ್ ಆಗಿದ್ದಾರೆ. ಸೊ ನಿಮ್ಗೆಲ್ಲರಿಗೂ ಕೂಡ ನಾನು ಈ ತರಬೇತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ಈ ತರಬೇತಿಯನ್ನು ನೀಡಲಿಕ್ಕಿರುವಂತಹ ರವೀಶ್ವರ್ ಅವರು ಉಪ್ಪಿನಂಗಡಿ ಸರ್ಕಾರಿ ಕಾಲೇಜಿನಿಂದ ಈ ತರಬೇತಿಯನ್ನು ನೀಡ್ಲಿಕ್ಕಿದ್ದಾರೆ. ಅವರು ತರಬೇತಾದಂತಹ ಮಾಸ್ಟರ್ ಟ್ರೈನರ್, ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇವತ್ತು ಮುಖ್ಯವಾಗಿ ಉದ್ದೇಶ ವಿಡಿಯೋ ತಯಾರಿಕೆಯ ಬಗ್ಗೆ ತರಬೇತಿ ಆಗಿರುವ ಕಾರಣ ಬೇರೆ ಯಾವುದೇ ವಿಷಯ ನಾವು ಚರ್ಚೆ ಮಾಡುವೆ ನೇರವಾಗಿ ತರಬೇತಿ ಕಾರ್ಯಕ್ರಮಕ್ಕೆ ಹೋಗುವ. ಅದಕ್ಕಿಂತ ಮೊದಲು ಮಾನ್ಯ ಪ್ರಾದೇಶಿಕ ಜಂಟಿ ನಿರ್ದೇಶಕರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾರೆ, ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಮಾತಾಡಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಆತ್ಮೀಯ ಪ್ರಾಧ್ಯಾಪಕ ಮಿತ್ರರೇ, ನಿಮ್ಮೆಲ್ಲರಿಗೂ ಶುಭ ಮಧ್ಯಾಹ್ನ. ಈ ಒಂದು ವೆಬ್ ಮೀಟ್ನಲ್ಲಿ ನಿಮ್ಮೆಲ್ಲ ಉದ್ದೇಶ ಕೆಲವು ವಿಚಾರಗಳನ್ನು ಹಂಚಿಕೊಳ್ಬೇಕಾದ ಸಮಯ ಬಂದಿದೆ. ಸ್ನೇಹಿತರೆ, ಮೊದಲನೇದಾಗಿ ಮೊನ್ನೆ ನಮ್ಮ ಕಾಲೇಜು ಶಿಕ್ಷಣ ಆಯುಕ್ತರಿಂದ ಆದೇಶ ಏನು ಹೊರಟಿತ್ತು ಅಂದರೆ ದಿನಾಂಕ 4/11/2020 ಇಂದ 11/11/2020 ಅವಧಿಯಲ್ಲಿ ನಿಮಗೆ ಕಾಲೇಜಿನ ಕರ್ತವ್ಯಕ್ಕೆ ಹಾಜರಾಗುವ ಬಗ್ಗೆ ವಿನಾಯಿತಿ ನೀಡಲಾಗಿದೆ. ಅದರ ಅರ್ಥ ನಾವು ಕಾಲೇಜಿನ ಅಲ್ಲಿ ನೀವು ಆದೇಶದಲ್ಲಿ ನೋಡಿರ್ಬೋದು, ಕಾಲೇಜಿನ ಪ್ರಾಂಶುಪಾಲರು ಅಗತ್ಯತೆ ಇದ್ದರೆ ಅವ್ರು ನಿಮ್ಮನ್ನು ಕರೆಸ್ಕೊಂಡು ಕೆಲಸ ಹಂಚಬಹುದು ಅಂತ ಇದೆ. ಅದರೊಟ್ಟಿಗೆ ಈ ಈ ಅವಧಿಯಲ್ಲಿ ನಾವು ಈ ಕಂಟೆಂಟ್ ಮತ್ತು ವಿಡಿಯೋ ಪ್ರಿಪರೇಷನ್ಸ್ಗೆ ಹೆಚ್ಚು ಸಮಯ ಕೊಡುತ್ತೆ. ಅದನ್ನು ಮಾನ್ಯ ಆಯುಕ್ತರು ನಾವು ದಿನಾಂಕ 2-3 ಮೀಟಿಂಗ್ಗೆ ಹೋಗಿದ್ದಾಗ ಬೆಂಗಳೂರು ಕೇಂದ್ರ ಕಚೇರಿಯಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಈ ಕಂಟೆಂಟ್ ಮತ್ತು LMS ಏನು ಆನ್ಲೈನ್ ಕ್ಲಾಸಸ್ ಇದೆಯಲ್ಲ, ಇದು ಇದು ನೀವು ತುಂಬ ಒತ್ತು ಕೊಟ್ಟು ಮಹತ್ವಾಕಾಂಕ್ಷಿಯಾಗಿ ರೂಪುಗೊಂಡಿರೋ ಯೋಜನೆ. ಸರ್ಕಾರದ ವತಿಯಿಂದ ನಮ್ಮ ಆಯುಕ್ತರಿಗೆ ಅವರ ಮೂಲಕ ನಮಗೆ ಎಲ್ಲ ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ್ದಾರೆ ಇದನ್ನು ಯಶಸ್ವಿ ಮಾಡಬೇಕು. ಈ ಯಶಸ್ವಿ ಕಾರ್ಯ ಹಿನ್ನೆಲೆಯಲ್ಲಿ ನಾವೆಲ್ಲ ಭಾಜನರಾಗಿ ಇದರ ಯಶಸ್ವಿ ಕಾರಣೀಭೂತರಾಗಬೇಕು ಅಂತ ಸಂಪೂರ್ಣವಾಗಿ ಹೇಳಬೇಕು. ಸ್ನೇಹಿತರೆ, ಈಗ ಈ ಕಂಟೆಂಟ್ ವಿಚಾರವಾಗಿ ಒಬ್ಬರು ಎಕ್ಸ್ಕ್ಲೂಸಿವ್ ಆಗಿ ಒಬ್ಬ ಕೋಆರ್ಡಿನೇಟರ್ ತಗೊಂಡ್ರು ನಿಮ್ಮ ಲೆವೆಲಲ್ಲಿ ಅವ್ರಿಗೆ ಈ ಕೆಲಸನ ವಹಿಸಬೇಕು ಅಂತ ಹೇಳಿದ್ದಾರೆ. ಈ ಸಂಬಂಧ ನಾವು ಈಗಾಗಲೇ ಸ್ಟೀಫನ್ ಕ್ವಾಡ್ರಸ್ ಅವರು ಸರ್ಕಾರಿ ಮಹಿಳಾ ಕಾಲೇಜು ಪುತ್ತೂರು ಇವ್ರನ್ನ ನೇಮಿಸ್ಕೊಂಡಿದ್ದೆ. ಅವ್ರನ್ನ ನಂಬರ್ನ ಶೇರ್ ಮಾಡ್ತಾರೆ, ಆಮೇಲೆ ಬರೆದಿಟ್ಕೊಂಡು ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡು ಈ ಕೆಲಸ ಕಾರ್ಯಗಳನ್ನ ಮಾಡಬೇಕಾಗ. ಇನ್ನೊಂದು ವಿಚಾರ, ಆನ್ಲೈನ್ ಕ್ಲಾಸು ಇದು ಆಯುಕ್ತರು ಹೆಚ್ಚು ಒತ್ತು ಕೊಟ್ಟು ನಮ್ಗೆ ಹೇಳಿದ್ದಾರೆ ಇದು ಆಗ್ಲೇಬೇಕು. ರಿಯಾಲಿಟಿ ಬೇಸಿಸ್ ಅಲ್ಲಿ ನ್ಯಾಕು ಮತ್ತೆ ಆನ್ಲೈನ್ ಕ್ಲಾಸ್ ಎರಡು ನೀವು ಯಾವುದೇ ಕೆಲಸವನ್ನು ಬದಿಗಿಟ್ಟು ಅಂದ್ರೆ ನಮ್ಮ ಅಂತ
ಅವರಿಗೆ ಏನು ಸ್ಪೆಷಲ್ ಆಫೀಸರ್ಸ್ ಕೋಆರ್ಡಿನೇಟರ್ಸ್ ಅಂತ ನಾವು ಮಾಡ್ಕೊಂಡಿದ್ವಿ. ನಮ್ಮಲ್ಲಿ ನ್ಯಾಕ್ಗೆ ಜೈಕಾರ್ ಭಂಡಾರಿ ಅವರು ಮತ್ತೆ ದೇವ್ ಪ್ರಸಾದ್ ಅವರು ಇಬ್ಬರು ಇದ್ದಾರೆ, ಅವರು ಎಕ್ಸ್ಕ್ಲೂಸಿವ್ಲಿ ಫಾರ್ ನ್ಯಾಕ್ ಪ್ರಿಪರೇಷನ್ಸ್. ಅದೇ ತರ ಈ ಕೆಲಸನ ಈ ಕಂಟೆಂಟ್ ಮೊದಲು ಶ್ರೀನಿವಾಸ ಅಂತ ಹಿಂದಿರು ನೋಡ್ತಿದ್ರು, ಅವ್ರು ಈಗ ಇಲಾಖೆಯಿಂದ ಕಾಲೇಜಿಗೆ ಆಯ್ತರು, ಕಾಲೇಜಿಗೆ ಬದಲಾವಣೆ ಮಾಡಿದ್ದಾರೆ. ಜಯಕಾರ್ ಬಂಡಿ ಅವರು ಕೊಟ್ಟಿದ್ರು, ಜಯಕಾರಿ ಭಂಡಾರಿ ಅವರು ಸ್ವಲ್ಪ ದಿವಸ ಕೆಲಸ ಮಾಡ್ತಾರೆ. ಈಗ ಅವ್ರಿಗೆ ಬೇರೆ ಒಂದು ನ್ಯಾಕ ಕೆಲಸನ ನೇಮಿಸಿರೋದ್ರಿಂದ ಇದಕ್ಕೋಸ್ಕರ ಒಬ್ಬರು ಸಂಯೋಜಕರು, ಆದ್ರಿಂದ ತಾವೆಲ್ಲ ಅವರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಈ ಕಂಟೆಂಟ್ ಪ್ರಿಪರೇಷನ್ಸ್ ಅದನ್ನು ವಿಡಿಯೋ ಲೆಕ್ಚರ್ ಏನೇನು ಮಾಡಬೇಕು ಈ ಸಂದರ್ಭದಲ್ಲಿ ನಿಮಗೆ ತಿಳಿಸಲು ಬಯಸ್ತೇನೆ. ಈಗ ಈ ವಿಡಿಯೋ ಲೆಕ್ಚರ್ ಪ್ರಿಪರೇಷನ್ಸ್ ಬಗ್ಗೆ ಈ ಮಾಸ್ಟರ್ ಟ್ರೈನ್ ಆಗಿರುವಂತಹ ನಾವು ರವೇಶ್ವರ್ ಅವರು ಕಂಪ್ಯೂಟರ್ ಸೈನ್ಸ್ ಲೆಕ್ಚರರು ಉಪ್ಪಿನಂಗಡಿ ಕಾಲೇಜು, ಅವ್ರಿಗೂ ಸಾಕಷ್ಟು ಮಾಹಿತಿಗಳು ನಿಮ್ಗೆ ಕೊಡ್ತಾರೆ. ಅದರಲ್ಲಿ ವಿಡಿಯೋ ಕ್ಲಾಸ್ ಪ್ರಿಪೇರ್ ಮಾಡ್ಬೇಕಾದ್ರೆ ಕೆಲವು ಏನೇನು ಅನುಸರಿಸಬೇಕು, ಬ್ಯಾಕ್ಗ್ರೌಂಡ್ ಹೆಂಗೆ, ಅದೆಲ್ಲ ಮಾಹಿತಿಗಳಿವೆ. ಅವೆಲ್ಲ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿ ಮಾಹಿತಿಗಳನ್ನು ಪಡ್ಕೊಂಡು ಈ ವಿಡಿಯೋ ಕ್ಲಾಸಸ್ನ ಪ್ರಿಪೇರ್ ಮಾಡೋದ್ರಲ್ಲಿ ಯಶಸ್ವಿ ಆಗ್ಬೇಕು. ಇದನ್ನ ಆಯ್ತರು ನೋಡ್ತಾರೆ, ನಮಗೆ ಮೊನ್ನೆ ಹೋಗಿದ್ದಾಗ ಎರಡು ಮೂರು ವಿಡಿಯೋ ಕಲಿಕೆಗಳನ್ನ ತೋರಿಸೋದು, ಅಲ್ಲಿ ನಮ್ಮ ರೀಜನ್ ಅಲ್ಲಿ ಒಂದಿತ್ತು, ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಕನ್ನಡ ಲೆಕ್ಚರರು ಜೈಂದೂರ್ ಕಾಲೇಜ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ರು, ಅದನ್ನ ನಮಗೆಲ್ಲ ಎಕ್ಸಿಬಿಟ್ ಮಾಡಿ ಅಲ್ಲಿ ಮುಗಿಸಿದ್ರು. ಆ ಹಿನ್ನೆಲೆ ನೀವು ಅವ್ರಿಗಿಂತ ಉನ್ನತ ಮಟ್ಟವಾದ ಇನ್ನೂ ಚೆನ್ನಾಗಿ ಮಾಡಿ ಪ್ರಶಂಸನೀಯ ಪಡ್ಕೋಬೇಕು, ಮತ್ತೆ ಇದು ಒಂದು ಆತ್ಮ ತೃಪ್ತಿ ತರಬೇಕು ನಮ್ಗೆ ನಾವು ಮಾಡೋ ಕೆಲಸ. ಆ ನಿಟ್ಟಿನಲ್ಲಿ ಇವೆಲ್ಲ ಜನರಿದ್ದೀರಿ ಮತ್ತೆ ಅನುಭವಗಳು ಎಲ್ಲ ಮಾಡ್ತೀರಿ, ಅದನ್ನ ವ್ಯವಸ್ಥಿತವಾಗಿ ಮಾಡಿ ಅಂತ ಈ ಮೂಲಕ ತಾವು ತಮ್ಮಗಳಿಗೆ ಕೇಳ್ಕೊಳ್ತಾ ಈ ಈ ಕಾರ್ಯಕ್ರಮ ಚೆನ್ನಾಗಿ ನಡೀಲಿ. ಆದಷ್ಟು ನಿಮ್ಗೆ ಏನೇ ಸಂದೇಹಗಳಿದ್ರು ನಮ್ಮ ಕೋಆರ್ಡಿನೇಟರ್ಸ್ ಜೊತೆ ಒಂದು ಡಿಸ್ಕಸ್ ಮಾಡ್ಕೊಂಡು ವಿಚಾರ ವಿನಿಮಯ ಮಾಡಿಕೊಂಡು ಯಶಸ್ವಿಯಾಗಿ ಅಲ್ಲೇ ಇದು ಆಯ್ತರು ಮತ್ತು ಸರ್ಕಾರದ ಆಶಯ ನೆರವೇರಿಸ್ತೀರಿ ಅಂತ ಈ ಕಾರ್ಯಕ್ರಮಕ್ಕೆ ಯಶಸ್ವಿ. ಸರ್ ಧನ್ಯವಾದಗಳು. ಸ್ನೇಹಿತರೆ, ಈಗಾಗಲೇ ನಮ್ಮ ಪ್ರಾದೇಶಿಕ ಜಂಟಿ ನಿರ್ದೇಶಕರವರು ಹೇಳಿದ ಹಾಗೆ ಇಲ್ಲಿ ತನಕ ಅಂದ್ರೆ ಸುಮಾರು ಒಂದು ತಿಂಗಳ ಕಾಲ ನಾನು ನ್ಯಾಕ್ ಮತ್ತಿತರ ಜವಾಬ್ದಾರಿಗಳ ಜೊತೆಗೆ ಈ ಕಂಟೆಂಟ್ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸ್ತಾ ಇದ್ದೆ. ಮೊನ್ನೆ ಕೇಂದ್ರ ಕಚೇರಿ ನಡೆದಂತಹ ಸಭೆಯಲ್ಲಿ ಮಾನ್ಯ ಆಯುಕ್ತರು ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದ್ದಾರೆ, ನ್ಯಾಕ್ ಮತ್ತೆ ಈ LMS ತಯಾರಿ ಯೋಜನೆ ಏನಿದೆ ಇದು ನಮ್ಮ ಇಲಾಖೆಯ ಎರಡು ಫ್ಲಾಗ್ಶಿಪ್ ಪ್ರೋಗ್ರಾಮ್ಸ್ ಇದೆ, ಹಾಗಾಗಿ ಅದಕ್ಕೆ ಆದ್ಯತೆ ಕಡಿಮೆ ಆಗೋದು ಬೇಡ ಅಂತೇಳಿ ಎರಡಕ್ಕೂ ಬೇರೆ ಬೇರೆ ಮಾಡಿ ಅಂತೇಳಿ ನಿರ್ದೇಶನದ ಪ್ರಕಾರ ಇನ್ನು ಮುಂದೆ ನನ್ನ ಸಹೋದ್ಯೋಗಿ ಶ್ರೀಯುತ ಸ್ಟೀಫನ್ ಕಾಂಗ್ರೆಸ್ ಅವರು ಇದನ್ನ ಸಂಯೋಜನೆ ಮಾಡ್ತಾರೆ. ನನ್ನ ಜೊತೆ ಯಾವ ರೀತಿ ನೀವು ಸಹಕಾರ ಕೊಟ್ಟಿದ್ರೆ ಅದೇ ರೀತಿ ಶ್ರೀಯುತ ಸ್ಟೀಫನ್ ಕಾಂಗ್ರೆಸ್ ಕೂಡ ಸಹಕಾರ ಸಿಗ್ತಾರೆ ಕೇಳ್ಕೊಳ್ತಾ. ಈಗ ರವೀಶ್ವರ್ ಅವರು ಉಪ್ಪಿನಗಡಿಯಿಂದ ನಮಗೋಸ್ಕರ ಕಾಯ್ತಾ ಇದ್ದಾರೆ. ಅವರು ಈಗಾಗಲೇ ಈ ವಿಡಿಯೋ ಕಂಟೆಂಟ್ ತಯಾರಿ ಬಗ್ಗೆ ತರಬೇತಿಯನ್ನು ತಗೊಂಡು ನಮ್ಮ ವಲಯಕ್ಕೆ ಮಾಸ್ಟರ್ ಟ್ರೈನರ್ ಆಗಿ ವಿಡಿಯೋ ತಯಾರಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರ್ತಾರೆ. ಅವರು ಈ ತರಬೇತಿ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತಾ ಈಗ ನಿಮ್ಮನ್ನೆಲ್ಲ ನಾನು ರವೀಶ್ವರ್ ಅವರಿಗೆ ಹಸ್ತಾಂತರಿಸ್ತಾ ಇದ್ದೇನೆ. ರವೀಶ್ವರ್ ಅವರೇ, ನೀವೀಗ ತರಬೇತಿ ಕಾರ್ಯಕ್ರಮ ಪ್ರಾರಂಭಿಸಬಹುದು. ಧನ್ಯವಾದಗಳು ಸರ್. ನನ್ನ ಮಾತು ಕೇಳ್ತಾ ಇದೆ ಸರ್? ಎಸ್, ಕೇಳ್ತಾ ಇದೆ ರವೀಶ್ವರ್. ಗೌರವಾನ್ವಿತ ಜಂಟಿ ನಿರ್ದೇಶಕರಿಗೆ, ಹಿರಿಯ ಪ್ರಾಂಶುಪಾಲರುಗಳಿಗೆ, ಎಲ್ಲ ಪ್ರಾಧ್ಯಾಪಕ ಮಿತ್ರರಿಗೆ ಎಲ್ಲರಿಗೂ ನನ್ನ ನಮನಗಳು. ಹಾಗೆ ಈ ತರಬೇತಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಒಂದ್ ನಿಮಿಷ, ಸಾರಿ ಫಾರ್ ಇಂಟ್ರಪ್ಷನ್. ಸ್ನೇಹಿತರೆ, ನಮ್ ಜೊತೆಗೆ ಬಹುಶಃ ಕೆಲವರು ಗೌರವಾನ್ವಿತ ಪ್ರಾಂಶುಪಾಲರು ಕೂಡ ಸೇರಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೇನೆ. ನಮ್ಗೆ ಕೆಲವು ಎರಡು ಹೆಸರುಗಳು ಕಾಣ್ತಾ ಇದೆ. ಮಂಗಳೂರು ರಥಬೀದಿ ಕಾಲೇಜಿನ ಪ್ರಾಂಶುಪಾಲರಂತ ಹೆಬ್ಬಾರ್ ಸರ್ ಅವರು ಕಾಣಿಸ್ತಾ ಇದ್ದಾರೆ, ಹಾಗೆ ಬೇರೆ ಪ್ರಾಂಶುಪಾಲರು ಕೂಡ ಜೊತೆಗೆ ಸೇರ್ಕೊಂಡಿರ್ಬೋದು. ಅವರೆಲ್ಲರಿಗೂ ಕೂಡ ನಾನು ಗೌರವಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ರವೀಶ್ ಅವರು ಕಂಟಿನ್ಯೂ ಮಾಡಿ. ಸಾರಿ, ಸಾರಿ ಫಾರ್ ಇಂಟ್ರಪ್ಷನ್. ನನ್ನ ಸ್ಕ್ರೀನ್ ಶೇರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈಗ ನನ್ನ ಸ್ಕ್ರೀನ್ ಕಾಣ್ತಾ ಇದೆಯಾ ಹೇಳ್ಬೋದಾ? ಥ್ಯಾಂಕ್ ಯು. ಈಗ
ಈ ತರಬೇತಿ ಕಾರ್ಯಕ್ರಮದಲ್ಲಿ 200ಕ್ಕೂ ಹೆಚ್ಚಿನ ಪ್ರಾಧ್ಯಾಪಕ ಮಿತ್ರರು ಭಾಗವಹಿಸ್ತಾ ಇದ್ದೀರಿ. ಹಾಗಾಗಿ ಥ್ಯಾಂಕ್ ಯು ಸರ್. ಹಾಗಾಗಿ ನಾವು ಈಗ ಏನಾದರೂ ಪ್ರಶ್ನೆಗಳೆಲ್ಲ ಇದ್ರೆ ಇದು ಪ್ರಶ್ನೆಗಳನ್ನು ಬಗೆಹರಿಸಲಿಕ್ಕೆ ಕಷ್ಟ ಆಗ್ಬೋದು. ಕಾರ್ಯಕ್ರಮದ ಕೊನೆಯಲ್ಲಿ ನಾವು ಪ್ರಶ್ನೆಗಳನ್ನು ತಗೊಳ್ತೇವೆ. ಮತ್ತೆ ಈಗ ಜಯಕರ್ ಸರ್ ಅವರು ಹೇಳಿದಾಗೆ ನಾವು ವಿಡಿಯೋ ತಯಾರಿಕೆಯ ಮೇಲೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇದ್ದೇವೆ. ಹಾಗೆ ನಿಮ್ಮ ಪ್ರಶ್ನೆಗಳಿದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ನೀವು ಟೈಪ್ ಮಾಡಿ ಕಳಿಸ್ಬೋದು, ನಾನು ಕೊನೆಯಲ್ಲಿ ಅದನ್ನು ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಚಾಟ್ ಬಾಕ್ಸ್ ತಮ್ಮೆಲ್ಲರಿಗೂ ಸಿಗ್ತದೆ. ತರಬೇತಿಗೆ ಬರುವುದಾದ್ರೆ ವಿಡಿಯೋ ಪ್ರೊಡಕ್ಷನ್ ಬಗ್ಗೆ ಈಗ ನಾವು ನೀವು ಎಲ್ಲರೂ ಕೂಡ ನಾವು ವಿಡಿಯೋ ಕಂಟೆಂಟ್ ಅನ್ನು ತಯಾರಿ ಮಾಡ್ತಾ ಇದ್ದೇವೆ. ಈಗಾಗಲೇ ಜಂಟಿ ನಿರ್ದೇಶಕರು ಹೇಳಿದ್ದಾರೆ, ನಾವು ಈಗ ಹಲವು ಸಂದರ್ಭದಿಂದ ಈಗ ಡಿಜಿಟಲ್ ಲರ್ನಿಂಗ್ ಈಗ ಜಾಸ್ತಿ ಪ್ರಾಧಾನ್ಯತೆ ಕೊಡ್ತಾ ಇದ್ದೇವೆ. ಈಗಾಗಲೇ ನಾವು ವಿಡಿಯೋ ಕ್ಲಾಸ್ ಮಾಡ್ತಾ ಇದ್ದೇವೆ. ನಮ್ಗೆ ಹೇಗೆ ಅನಿಸಿತ್ತು ವಿಡಿಯೋ ಕ್ಲಾಸ್ ಮಾಡುವಾಗ ಅಥವಾ ವಿಡಿಯೋ ರೆಕಾರ್ಡ್ ಮಾಡುವಾಗ? ಈಗ ನಮ್ಮ ಮಾಮೂಲಿ ಕ್ಲಾಸ್ಗಳಲ್ಲಿ ನಮಗೆ ತುಂಬಾ ಖುಷಿಯನ್ನು ಕೊಡ್ತದೆ, ಆದರೆ ವಿಡಿಯೋ ಕ್ಲಾಸ್ ಮಾಡಲಿಕ್ಕೆ ಹೊರಟಾಗ ಒಂದು ಸ್ವಲ್ಪ ವಿಚಿತ್ರ ಫೀಲಿಂಗ್ ಬಂದೇ ಬರ್ತದೆ. ಸಾಮಾನ್ಯ ಅದು ಸ್ವಲ್ಪ ಕಷ್ಟ ಕೂಡ ಆಗ್ತದೆ. ನಾವು ರೆಕಾರ್ಡ್ ಮಾಡ್ತಾ ಇರುವಾಗ ಒಂದು ಕೋಳಿ ಕೂಗ್ತದೆ, ನಾಯಿ ಬರ್ತದೆ, ಅಥವಾ ಯಾರೋ ಬಂದು ಕರೀತಾರೆ, ಹೀಗೆ ಇಂಥದ್ದೆಲ್ಲ ಡಿಸ್ಟರ್ಬೆನ್ಸ್ ಆಗ್ತದೆ. ಅಥವಾ ಈಗ ಮಳೆ ಬರ್ತಾ ಇರ್ತದೆ, ಹೇಗಪ್ಪ ವಿಡಿಯೋ ಶೂಟ್ ಮಾಡೋದು? ಶೂಟ್ ಮಾಡಿದ್ರೆ ಕಂಟಿನ್ಯೂಸ್ ಬ್ಯಾಕ್ಗ್ರೌಂಡ್ ನಾಯ್ಸ್ ಇರ್ತದೆ. ಸೊ ಇಂಥ ಸಂದರ್ಭದಲ್ಲಿ ಕೂಡ ನಾವು ವಿಡಿಯೋ ಶೂಟ್ ಮಾಡ್ಬೇಕಾಗ್ತದೆ. ಬೆಳಕು ಸರಿ ಇರುವುದಿಲ್ಲ ಅಥವಾ ನಮ್ಗೆ ಹೇಗೆ ಮಾಡುದು ಇತ್ಯಾದಿ ಕೆಲವು ಇದು ಕನ್ಫ್ಯೂಷನ್ಸ್ ಇರ್ಬೋದು. ಕೆಲವರು ಈಗಾಗಲೇ ನಮ್ಮ ವಲಯದಲ್ಲಿ ಅತ್ಯುತ್ತಮ ವಿಡಿಯೋಗಳನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ನಾವು ಈ ತರಬೇತಿ ಕಾರ್ಯಕ್ರಮದಲ್ಲಿ ಈಗ ನಿಮ್ಗೆ ವಿಶೇಷವಾದದ್ದೇನೋ ಹೇಳ್ತೇವೆ ಅಂತ ಖಂಡಿತ ಹೇಳುವುದಿಲ್ಲ ನಾನು. ಆದ್ರೆ ನಾವು ಮಾಡುವ ಈ ವಿಡಿಯೋ ಕ್ಲಾಸ್ಗಳನ್ನು ಅತ್ಯಂತ ಸುಲಭವಾಗಿ, ಅತ್ಯಂತ ವೇಗವಾಗಿ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಮುಟ್ಟುವ ರೀತಿಯಲ್ಲಿ ಹೇಗೆ ಮಾಡಬಹುದು ಅಂತ ಒಂದೆರಡು ಐಡಿಯಾಗಳನ್ನು ನಾವು ಶೇರ್ ಮಾಡ್ತೇವೆ. ಈಗ ನಾವು ಇವತ್ತೇನ್ ನೋಡ್ಲಿಕ್ಕಿದ್ದೇವೆ ಅಂತ ಹೇಳಿದ್ರೆ ಸ್ವಲ್ಪ ಫೌಂಡೇಶನ್ಸ್, ಈಗ ಇದು ನಿಮ್ಗೆ ಗೊತ್ತಿರುವಂತದ್ದು, ಈಗಾಗಲೇ ನೀವು ತಯಾರಿ ಎಲ್ಲ ಮಾಡ್ತಾ ಇದ್ದೀರಿ. ಹಾಗೆ ಈ ಫೌಂಡೇಶನ್ ನಾಲೆಜ್, ಈಗ ಡಿ ಸಿ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತದೆ, ಇದಕ್ಕೆ ಅವರೇ ಸಪರೇಟ್ ಗೈಡ್ಲೈನ್ಸ್ ಎಲ್ಲ ಮಾಡಿದ್ದಾರೆ, ಅದರದ್ದೊಂದು ಸಣ್ಣ ಬ್ರೀಫ್ ಇದನ್ನು. ಮತ್ತೆ ಈ ಕಾರ್ಯಕ್ರಮ ಆದ ನಂತರ ಈ ಸ್ಲೈಡ್ಸ್ ನಿಮ್ಗೆಲ್ಲರಿಗೂ ಸಿಗ್ತದೆ, ಹಾಗಾಗಿ ಈ ಸ್ಲೈಡ್ಸ್ ಅಲ್ಲಿರುವ ಕಂಟೆಂಟ್ ನೀವು ಆಮೇಲೆ ಅದಕ್ಕಿರುವ ಹಾಗೆ ಬಳಸ್ಕೊಳ್ಬಹುದು. ಈಗ ವಿಡಿಯೋ ತಯಾರಿ ಮಾಡುವಾಗ ಮೂರು ಮುಖ್ಯವಾದ ಸ್ಟೇಜ್ಗಳಿರ್ತದೆ. ಒಂದನೇದಾಗಿ ಪ್ರಿಪರೇಷನ್ ಅಂತ ಕರೀತೇವೆ, ಪ್ರಿಪರೇಷನ್, ನಾವು ಮೊದಲೇ ಏನ್ ಮಾಡ್ಬೇಕು ಇತ್ಯಾದಿ ಆಲೋಚನೆ ಮಾಡುವಂತದ್ದು. ಮತ್ತೆ ನಾವು ರೆಕಾರ್ಡಿಂಗ್ ಅನ್ನು ಮಾಡುವಂತದ್ದು. ಮತ್ತೆ ಏನಾದ್ರೂ ಅಗತ್ಯ ಇದ್ರೆ ಎಡಿಟಿಂಗ್, ಅಂದ್ರೆ ಆ ಕಡೆ ಈ ಕಡೆ ಕತ್ತರಿಸ್ಕೊಳ್ಳುದು, ಸೇರಿಸ್ಕೊಳ್ಳುದು, ಹಾಗೆ ಅಂಟಿಸುದು, ಸೇರಿಸುದು ಇತ್ಯಾದಿ ಎಲ್ಲ ಮಾಡ್ಬೋದು. ಇದೆಲ್ಲ ಅಗತ್ಯ ಇದ್ರೆ ಮಾತ್ರ ಎಡಿಟಿಂಗ್. ಈಗ ರೆಕಾರ್ಡ್ ಮಾಡ್ಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಸಾಧ್ಯ ಉಂಟು. ರೆಕಾರ್ಡ್ ಮಾಡ್ಲಿಕ್ಕೆ ನಾವು ಅದರಲ್ಲಿ OBS ಸ್ಟುಡಿಯೋ ಅಂತ ಹೇಳೋ ಸಾಫ್ಟ್ವೇರ್ ಅನ್ನು ಬಳಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಯಾಕೆ ಈ ಸಾಫ್ಟ್ವೇರ್ OBS ಸ್ಟುಡಿಯೋ ಅಂತ ಹೇಳೋದು? ಫ್ರೀ, ಉಚಿತ ಅದು, ಅದಕ್ಕೆ ನಾವೇನು ಹಣ ಕೊಡ್ಲಿಕ್ಕಿಲ್ಲ. ಎರಡನೇದಾಗಿ ಅದು ಓಪನ್ ಸೋರ್ಸ್, ಅದು ಹೇಗೆ ಕೆಲಸ ಮಾಡ್ತದೆ ಇದೆಲ್ಲ ಕೂಡ ನಮ್ಗೆ ಪೂರ್ಣವಾಗಿ ಅದು ನಮ್ಗೆ ಗೊತ್ತಾಗುವ ರೀತಿಯಲ್ಲಿ ಇರುತ್ತದೆ. ಈಗ ಆ ಬಗ್ಗೆ ನೀವು ತಿಳ್ಕೊಂಡಿದ್ರೆ ಅದನ್ನೆಲ್ಲ ನೀವು ಅರ್ಥ ಮಾಡಿಕೊಳ್ಬೋದು ಆ ರೀತಿ. ಅದೇ ರೀತಿ ಓಪನ್ ಶಾಟ್ ಕೂಡ ಇದು ಇದು ವಿಡಿಯೋ ಎಡಿಟಿಂಗ್, ನೀವು ಈಗ ಅಂಟಿಸ್ಲಿಕ್ಕೆ, ಕತ್ತರಿಸ್ಲಿಕ್ಕೆ, ಜೋಡಿಸ್ಲಿಕ್ಕೆ ಎಲ್ಲ ಇದ್ರೆ ಓಪನ್ ಶಾಟ್ ಅನ್ನು ಬಳಸ್ಬಹುದು. ಇದು ಸಾಫ್ಟ್ವೇರ್ ಕೂಡ ಉಚಿತ, ಹಾಗೆ ಓಪನ್ ಸೋರ್ಸ್, ಅದು ಹೇಗೆ ಅದನ್ನು ಸಿದ್ಧಪಡಿಸಿದ್ದಾರೆ ಅಂತ ನೀವೇ ನೋಡ್ಬೋದು. ಹಾಗೆ ಈಗ ಈ ಮೂರು ಫೇಸ್ಗಳು ಏನಿವೆ ಅವುಗಳಿಗೆ ನಾವು ಟೆಕ್ನಿಕಲ್ ಆಗಿ ಕರೆಯುವುದು ಪ್ರೀ ಪ್ರೊಡಕ್ಷನ್, ವಿಡಿಯೋ ಪ್ರೀ ಪ್ರೊಡಕ್ಷನ್, ವಿಡಿಯೋ ಪ್ರೊಡಕ್ಷನ್, ವಿಡಿಯೋ ಪೋಸ್ಟ್ ಪ್ರೊಡಕ್ಷನ್ ಅಂತ ಈಗ ಮೂರು ಸ್ಟೇಜ್ಗಳು. ಈಗ ನಾವು ಈ ವಿಡಿಯೋ ಪ್ರೊಡಕ್ಷನ್ ಮಾಡ್ಲಿಕ್ಕೆ ನಮ್ಗೆ ಏನ್ ಬೇಕು, ಅದಕ್ಕಿಂತ ಮೊದಲು ನಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಈಗ ಡಿ ಸಿ ಅವರು? ಡಿ ಸಿ ಅವರು ನಮ್ಗೆ ತುಂಬಾ ಫ್ರೀಡಮ್ ಕೊಟ್ಟಿದ್ದಾರೆ. ನಮ್ಗೆ ನಮ್ಮ ಕಂಟೆಂಟ್ ಸೆಷನ್ ರಿಲೀಸ್ ಇರಬೇಕು ಅಂತ ಹೇಳುವಂತದ್ದು ಮುಖ್ಯವಾದದ್ದು. ಮತ್ತೆ ಟೈಮ್ ಇರ್ಬೋದು, ಲ್ಯಾಂಗ್ವೇಜ್ ಇರ್ಬೋದು, ಇದನ್ನು ನಮ್ಗೆ ಬೇಕಾದ ರೀತಿಯಲ್ಲಿ ಬದಲಾವಣೆ ಹೊಂದಾಣಿಕೆ ಮಾಡಿಕೊಳ್ಬಹುದು. ಈಗ ಒಂದು ಕ್ಲಾಸ್ ನಾವು ಎರಡು ಸೆಷನ್ ಅನ್ನು ಒಂದೇ ಕ್ಲಾಸ್ ಅಲ್ಲಿ ಮುಗಿಸ್ಬೇಕಾಗ್ತದೆ, ಕೆಲವು ಸಲ ಕ್ಯಾಲ್ಕುಲೇಷನ್ಸ್ ಎಲ್ಲ ಇರ್ತದೆ ಅಂತಂದ್ರೆ ಅದನ್ನು ಮುಗಿಸ್ಬೋದು. ಒಂದೇ ವಿಡಿಯೋದ ಲಿಂಕ್ ಅನ್ನು ನಾವು ಎರಡಕ್ಕೂ ಕೊಟ್ಟರೆ ಆಯ್ತು, ಹಾಗೆಲ್ಲ. ಈಗ ಇದರಲ್ಲಿ ಇನ್ನೊಂದು ಏನಂದ್ರೆ, ನಾವು ವಿಡಿಯೋ ತಯಾರಿಸಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಬೇಕಾಗ್ತದೆ. ಅಪ್ಲೋಡ್ ಮಾಡಿದ ಲಿಂಕ್ ಅನ್ನು ನಾವು ಕೊಡ್ಲಿಕ್ಕೆ ಇರ್ತದೆ ಎಲ್ ಎಂ ಎಸ್ ಸಂಪಾದಕರಿಗೆ. ಹಾಗೆ ಈಗ ನಮ್ಗೆ ಬೇಕಾದ ಅಗತ್ಯತೆಗಳು ರೆಕಾರ್ಡ್ ಮಾಡ್ಲಿಕ್ಕೆ ನಮ್ಮ ಹತ್ರ ಮುಖ್ಯವಾಗಿ ನಾವು ಏನೆಲ್ಲ ವಿಷಯಗಳನ್ನು ಹೇಳಲಿಕ್ಕಿದ್ದೇವೆ ಅದು ಕೋರ್ಸ್ ಪ್ಲಾನ್ ಅಲ್ಲಿ ನಾವು ಈಗಾಗಲೇ ಮಾಡಿದ್ದೇವೆ. ಮತ್ತೆ ಒಂದು
ಈ ಸೆಷನ್ ನಾವು ಮಾಡ್ತಾ ಇರುವಾಗ ಆ ಸೆಷನ್ ಅಲ್ಲಿ ನಾವು ಏನು ಹೇಳ್ತೇವೆ ಕಂಟೆಂಟ್ ಬೇಕಾಗ್ತದೆ, ಇದು ಕೂಡ ನಾವು ಆಲ್ರೆಡಿ ಸಿದ್ಧಪಡಿಸಿ ಆಗಿದೆ, ಪ್ರೆಸೆಂಟೇಷನ್ ಮಾಡಿದ್ದೇವೆ. ಈಗ ಆ ಪ್ರೆಸೆಂಟೇಷನ್ ಅಲ್ಲಿ ನಾವು ಏನೆಲ್ಲ ಹೇಳಲಿಕ್ಕೆ ಆಗ್ತದೆ, ಯಾವ ರೀತಿಯಲ್ಲಿ ಹೇಳ್ಬೋದು, ಈಗ ಅದಕ್ಕೆ ಉದಾಹರಣೆಗಳನ್ನು ಏನ್ ತಕೊಳ್ಬೇಕು ಇತ್ಯಾದಿ, ಇದೆಲ್ಲ ನಾವು ಸ್ಕ್ರಿಪ್ಟ್ ಅಂತ ಹೇಳಿದ್ರ ಮೂಲಕ ಅದನ್ನು ನಾವು ಅಂದಾಜು ಮಾಡಿಕೊಳ್ಬೇಕು. ಒಂದು ವೇಳೆ ನಾವು ಈ ಸ್ಕ್ರಿಪ್ಟ್ ಈಗ ಕಂಟೆಂಟ್ ಇರ್ತದೆ, ಆದ್ರೆ ಒಂದು ಸ್ಕ್ರಿಪ್ಟ್ ಅಂತ ಬರ್ಕೊಳ್ಬೇಕು. ನಾವು ಒಂದು ಈಗ ಕ್ಲಾಸಿಗೆ ಹೋಗುದಕ್ಕಿಂತ ಮೊದಲು ನೋಟ್ ಮಾಡ್ತೇವಲ್ಲ, ಅದೇ ರೀತಿಯಲ್ಲಿ ಇದು ನೀವೆಲ್ಲರೂ ಕೂಡ ಈಗಾಗಲೇ ಮಾಡ್ತಾ ಇರ್ತೀರಿ, ಆದ್ರೆ ಜಾಸ್ತಿ ಇಂಪಾರ್ಟೆಂಟ್ ಹೇಳ್ತಾ ಇದ್ದಾರೆ. ಮತ್ತೆ ಈಗ ಉಳಿದ ಹಾಗೆ ಕೆಲವೊಂದು ಈಗ ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಬೇಕಾಗ್ತದೆ, ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಕಂಪ್ಯೂಟರ್ ಮೊಬೈಲ್ ಫೋನ್ ಇದು ಯಾವ್ದಾದ್ರೂ ಕ್ಯಾಪ್ಚರ್ ಮಾಡ್ಲಿಕ್ಕೆ ಎಡಿಟ್ ಮಾಡ್ಲಿಕ್ಕೆ ಇದು ಉಪಯೋಗ ಆಗ್ತದೆ. ಆಮೇಲೆ ನೀವು ಮೊಬೈಲ್ ಫೋನ್ ಉಪಯೋಗಿಸೋದಾದ್ರೆ ಟ್ರೈಪಾಡ್ ಅಥವಾ ಒಂದು ಸ್ಟ್ಯಾಂಡ್, ಆ ಮೊಬೈಲ್ ಫೋನ್ ಇಡ್ಲಿಕ್ಕೆ ಇರುವಂತಹ ಒಂದು ಸ್ಟ್ಯಾಂಡ್ ಅದು ಅಗತ್ಯ. ಆಮೇಲೆ ರೆಕಾರ್ಡಿಂಗ್ ಸಾಫ್ಟ್ವೇರ್, ಈಗ ನಿಮ್ಮ ಫೋನ್ ಅಲ್ಲಿ ಆದ್ರೆ ಕ್ಯಾಮರಾ ಆಪ್ ಇರ್ತದೆ ಅಥವಾ ಒಂದು ಸ್ಕ್ರೀನ್ ರೆಕಾರ್ಡರ್ ಸಾಫ್ಟ್ವೇರ್ ಆಪ್ ಇರ್ಬೋದು, ಅದೇ ರೀತಿ ಓಪಿಎಸ್ ಸ್ಟುಡಿಯೋ ಅಂತ ಆಪ್ ಅಥವಾ ಮೈಕ್ರೋಸಾಫ್ಟ್ ಆಫೀಸ್ ಸ್ಕ್ರೀನ್ ರೆಕಾರ್ಡರ್ ಇತ್ಯಾದಿ ಇಂಥದ್ದು ಯಾವುದೋ ಒಂದು ಸಾಫ್ಟ್ವೇರ್ ಅದು ನಿಮ್ಮ ಕಂಪ್ಯೂಟರ್ನಲ್ಲಿ ಹೆಚ್ಚಿನ ಅಂಶ ಇದ್ದೇ ಇರ್ತದೆ ಈಗಾಗಲೇ. ಹಾಗೆ ಮೈಕ್ರೋಫೋನ್ ಅಂತ ಹೇಳುವಂಥದ್ದು ಸ್ವಲ್ಪ ವಿಶೇಷವಾಗಿ ಮುಖ್ಯವಾದದ್ದು ನಮ್ಮ ಇದಕ್ಕೆ. ನಾವು ವಿಡಿಯೋ ಮಾಡುವಾಗ ನಮ್ಮ ಮಕ್ಕಳಿಗೆ ನಾವು ಏನ್ ತೋರಿಸ್ತಾ ಇದ್ದೇವೆ, ನಾವು ಹೇಗೆ ನಮ್ಮ ಭಾವಾಭಿನಯ ಇತ್ಯಾದಿಗಳೆಲ್ಲ ಮನಸ್ಸನ್ನು ಬೇಗ ಮುಟ್ತದೆ ಮಕ್ಕಳದ್ದು. ಅದೇ ರೀತಿ ನಮ್ಮ ಧ್ವನಿ ಕೂಡ ಅಷ್ಟೇ ಮುಖ್ಯವಾದದ್ದು. ನಮ್ಮ ಲ್ಯಾಪ್ಟಾಪ್ ಅಲ್ಲಿ ಇರುವಂತಹ ಅಥವಾ ಮೊಬೈಲ್ ಫೋನ್ ಅಲ್ಲಿ ಇರುವಂತಹ ಮೈಕ್ರೋಫೋನ್ ಗಿಂತ ನಾವು ಒಂದು ಎಕ್ಸ್ಟರ್ನಲ್ ಮೈಕ್ರೋಫೋನ್ ನಮ್ಮ ಹೆಡ್ಸೆಟ್ ಕೂಡ ಆಗ್ತದೆ, ಅದು ಇಲ್ಲದಿದ್ರೆ ಒಂದು ಸಪರೇಟ್ ಮೈಕ್ರೋಫೋನ್ ತಕೊಂಡ್ರೆ ತುಂಬಾ ಒಳ್ಳೇದು. ಉತ್ತ ಕೇಬಲ್ ಇರುವಂತದ್ದು, ನಾವೀಗ ಕ್ಲಾಸ್ ರೂಮ್ ಅಲ್ಲಿ ಬೋರ್ಡ್ ಮೇಲೆಲ್ಲ ಬರೀತಾ ಮಾಡುದಾದ್ರೂ ಕೂಡ ಅಂತ ಲಾಂಗ್ ಕಾರ್ಡ್ ಬೋಯಾ ಮೈಕ್ ಅಂತ ಕರೀತಾರೆ, ಇಂಥದ್ದು ವಿಶೇಷವಾಗಿ ನಮ್ಗೆ ಸಹಾಯ ಮಾಡ್ತದೆ. ಇಂಥದ್ದು ಇದು ಹೆಚ್ಚಿನವರ ಹತ್ರ ಈಗಾಗಲೇ ಇದೆ, ನಾವು ವಿಶೇಷವಾಗಿ ತಗೊಳ್ಳುವಂತದ್ದು ಏನಿಲ್ಲ ಅಂತೇಳಿ. ಸೊ ಇದೆಲ್ಲ ನಮ್ಗೆ ಬೇಕಾದದ್ದು. ಹಾಗಾದ್ರೆ ನಾವೀಗ ವಿಡಿಯೋ ಹೇಗೆ ಮಾಡ್ಬೋದು ಅಂತ, ಈಗ ಮೂರು ರೀತಿಯ ವಿಡಿಯೋಗಳು ನಾವು ಸುಲಭವಾಗಿ ಮಾಡಬಹುದಾದಂತದ್ದು. ಒಂದನೇದು, ಈಗಾಗಲೇ ನಮ್ಮ ಹತ್ರ ಪ್ರೆಸೆಂಟೇಷನ್ ನಾವು ಸಿದ್ಧಪಡಿಸ್ತಾ ಇದ್ದೇವೆ, ಆ ಪ್ರೆಸೆಂಟೇಷನ್ ಅನ್ನು ನಮ್ಮ ಧ್ವನಿ ಮತ್ತು ನಮ್ಮ ಚಿತ್ರದ ಮೂಲಕ ರೆಕಾರ್ಡ್ ಮಾಡುವಂತದ್ದು. ಸೊ ಅದು ಸ್ಕ್ರೀನ್ ರೆಕಾರ್ಡಿಂಗ್. ಸ್ಕ್ರೀನ್ ರೆಕಾರ್ಡಿಂಗ್ ಅಂತ ಹೇಳಿದ್ರೆ ಬರೀ ನಮ್ಮ ಪ್ರೆಸೆಂಟೇಷನ್ ಮಾತ್ರ ರೆಕಾರ್ಡ್ ಮಾಡಿ ಅಥವಾ ನಮ್ಮ ಕಂಪ್ಯೂಟರ್ ಅಲ್ಲಿ ಏನ್ ಕಾಣ್ತಾ ಇದೆ ಅದನ್ನು ಮಾತ್ರ ರೆಕಾರ್ಡ್ ಮಾಡಿ ಕೊಡುವಂತದ್ದು, ಅದಕ್ಕೆ ಧ್ವನಿ ಕೂಡ ಸೇರಿಸಿ. ಇದು ಒಂದು. ಇನ್ನೊಂದು, ಈಗ ನೀವು ಲ್ಯಾಂಗ್ವೇಜ್ ಪಾಠ ಮಾಡ್ತಾ ಇರ್ಬೋದು ಅಥವಾ ಬೇರೆ ಯಾವುದೇ ವಿಷಯವನ್ನು ಪಾಠ ಮಾಡ್ತಾ ಇರ್ಬೋದು, ಇಲ್ಲಿ ನಿಮ್ಮ ಭಾವಾಭಿನಯ ಅಥವಾ ನಿಮ್ಮ ಈಗ ಹ್ಯಾಂಡ್ ಗೆಸ್ಚರ್ಸ್, ಆಕ್ಟಿವಿಟೀಸ್, ಡೆಮಾನ್ಸ್ಟ್ರೇಷನ್ ಇದೇ ಮುಖ್ಯವಾದದ್ದು ಅಂತಾದ್ರೆ, ಆಗ ನಮ್ಮನ್ನು ಮಾತ್ರ ನಾವು ಕಾಣುವ ಹಾಗೆ ಕ್ಯಾಪ್ಚರ್ ಮಾಡ್ಬೋದು. ನಮ್ಮ ಬೋರ್ಡ್ ವರ್ಕ್ ಇರ್ಬೋದು, ಇದಕ್ಕೆ ಈಗ ಕಾಮರ್ಸ್ ನಲ್ಲಿ ಕೆಲವು ಈಗ ಅಕೌಂಟೆನ್ಸಿ ಅಂತದ್ರಲ್ಲಿ ಬೋರ್ಡ್ ವರ್ಕ್ ಜಾಸ್ತಿ ಇಂಪಾರ್ಟೆಂಟ್, ಮ್ಯಾಥ್ಸ್. ಸೊ ಇಂಥ ಸಬ್ಜೆಕ್ಟ್ ಗಳಲ್ಲಿ ನಮ್ಮನ್ನು ನಾವು ಕಾಣುವ ರೀತಿಯಲ್ಲಿ ನಾವು ವಿಡಿಯೋ ಮಾಡ್ಬೋದು. ಸೊ ಈ ರೀತಿ ಮಾಡೋದಕ್ಕೆ ಪ್ರೆಸೆಂಟರ್ ಒಂದೇ ವಿಡಿಯೋ ಅಂತ, ಎರಡನೇ ವಿಧದ ವಿಡಿಯೋ ಹಾಗೆ ಮಾಡ್ಬೋದು. ಅಥವಾ ಈಗ ನಾವು ಕಾಣ್ತಾ ಇರ್ತೇವೆ ಅದ್ರ ಜೊತೆಗೆ ನಮ್ಮ ಪ್ರೆಸೆಂಟೇಷನ್ ಕೂಡ ಕಾಣ್ತಾ ಇರ್ತದೆ. ಸೊ ಇದಕ್ಕೆ ಸ್ಕ್ರೀನ್ ರೆಕಾರ್ಡಿಂಗ್ ವಿತ್ ಪ್ರೆಸೆಂಟರ್. ಇಲ್ಲಿ ಅಂದ್ರೆ ಈಗ ನಾವು ಪ್ರೊಜೆಕ್ಟರ್ ಅಲ್ಲೆಲ್ಲ ಹಾಕಿ ಪ್ರೊಜೆಕ್ಟ್ ಮಾಡಿದ್ರೆ ಎಲ್ಲರಿಗೂ ಆ ಸೌಲಭ್ಯ ಇಲ್ಲದೇ ಇರ್ಬೋದು, ಅದಕ್ಕೆ ಆ ಪ್ರೊಜೆಕ್ಟ್ ಮಾಡಿದಾಗ ಕ್ವಾಲಿಟಿ ಡೌನ್ ಆಗ್ತದೆ. ಸೊ ಹಾಗಾಗಬಾರದು ಅಂತಾದ್ರೆ ನಾವು ಸ್ಕ್ರೀನ್ ರೆಕಾರ್ಡ್ ಮಾಡ್ಬೋದು ನಮ್ಮ ಪ್ರೆಸೆಂಟೇಷನ್, ಅದ್ರ ಜೊತೆಗೆ ನಮ್ಮ ಚಿತ್ರ ಕೂಡ ಬಂದ್ಬಿಟ್ಟು ಮಾಡ್ಬೋದು. ಸೊ ಇದು ಮೂರನೇ ಈ ರೀತಿ ಮೂರು ರೀತಿಯ ವಿಡಿಯೋಗಳನ್ನು ನಾವು ತುಂಬ ಸುಲಭವಾಗಿ ಮಾಡ್ಬೋದು. ಈ ರೀತಿಯ ವಿಡಿಯೋಗಳನ್ನು ಮಾಡಿದ್ರೆ ಧಾರಾಳ ಸಾಕು ಇದೆ. ಈಗ ಇದಲ್ಲದೆ ಕೂಡ ಹಲವು ವಿಧಗಳಲ್ಲಿ ಮಾಡ್ಬೋದು. ಹೀಗೆ ನೋಡಿದ್ರು ಯಾವ ರೀತಿ ಮಾಡ್ತೀವಿ, ಇದು ಸ್ಕ್ರೀನ್ ರೆಕಾರ್ಡಿಂಗ್ ವಿಡಿಯೋ. ಇಲ್ಲಿ ಇದು ಒಂದು ಕಂಪ್ಯೂಟರ್ ಸ್ಕ್ರೀನ್ ಅಲ್ಲಿ ಏನಾಗ್ತಾ ಇದೆ ಅಂತ ನೀವು ಇಲ್ಲಿ ನೋಡ್ಬೋದು, ಅಥವಾ ಸ್ಲೈಡ್ ಅದು ಹೇಗೆ ರೆಕಾರ್ಡ್ ಆಗಿದೆ ಹಾಗೆ ಕಾಣ್ಬೋದು. ಇಲ್ಲಿ ಸ್ಲೈಡ್ ಮೇಲೆ ಪ್ರೆಸೆಂಟ್ ಕೂಡ ಸ್ವಲ್ಪ ಕಾಣ್ತಾ ಇದೆ. ಸೊ ಇದು ಹೇಗೆ ಈ ರೀತಿಯಲ್ಲ ನಾವು ವಿಡಿಯೋಗಳನ್ನು ಮಾಡ್ತೀವಿ. ಇದಲ್ಲದೆ ಬೇರೆ ರೀತಿಯಲ್ಲೂ ಮಾಡ್ಬೋದು. ಈಗ ಬರೀ ಪ್ರೆಸೆಂಟರ್ ಮಾತ್ರ ಕಾಣ್ತಾ ಇರುವಂತ ಇದರಲ್ಲಿ ಈಗ ಕ್ಲೋಸ್ ಅಪ್ ಶಾಟ್ ಇರ್ಬೋದು, ಸ್ವಲ್ಪ ದೂರದಲ್ಲಿ ಇರ್ಬೋದು. ಈಗ ನಮ್ಮ ಗೆಸ್ಟರ್ಸ್ ಎಲ್ಲ ಜಾಸ್ತಿ ಚೆನ್ನಾಗಿ ಕಾಣ್ತದೆ, ನಾವು ನಿತ್ತು ಮಾಡಿದ್ರೆ ಜಾಸ್ತಿ ಚೆನ್ನಾಗಿ ಕಾಣ್ತದೆ ಅಂತ ಹೈಯರ್ ಎಜುಕೇಶನ್ ಅಕಾಡೆಮಿಯು ಹೇಳ್ತಾರೆ. ಹಾಗೆ ಇಂಥ ವಿಡಿಯೋಗಳು ಜಾಸ್ತಿಯಾಗಿ ಮಾಡ್ಬೋದು, ಪ್ರೆಸೆಂಟರ್ ಮಾತ್ರ ಕಂಡ್ರೆ ಸಾಕು ಅಂತ. ಇದಲ್ಲದೆ ಈಗ ಇನ್ನೂ ಹಲವು ಲೆಕ್ಚರ್ ಗಳನ್ನು ನೀವು ಮಾಡ್ಬೋದು. ಈಗ ನೀವು ಸೈನ್ಸ್ ಎಕ್ಸ್ಪೆರಿಮೆಂಟ್ ಅನ್ನೆಲ್ಲ ಎಕ್ಸ್ಪ್ಲೈನ್ ಮಾಡುದು, ಫೀಲ್ಡ್ ವರ್ಕ್ ನ ಬಗ್ಗೆ ಹೇಳ್ತಾ ಇದ್ದೀರಿ, ಲೈವ್ ಡೆಮೋ ತೋರಿಸ್ಬೋದು, ಅದನ್ನು ನಿಮ್ಮ ಕ್ಯಾಮರಾದಲ್ಲಿ ಮೊಬೈಲ್ ಫೋನ್ ಅಲ್ಲಿ ಕ್ಯಾಪ್ಚರ್ ಮಾಡ್ಬೋದು. ಅಥವಾ ಈಗ ಮ್ಯಾಥಮೆಟಿಕ್ಸ್ ಅಂತ ಸಬ್ಜೆಕ್ಟ್ ಅಲ್ಲಿ ಟ್ಯಾಬ್ಲೆಟ್ ಯೂಸ್ ಮಾಡ್ಬೋದು, ಟ್ಯಾಬ್ಲೆಟ್ ಅಲ್ಲಿ ನಾವು ಡಿಜಿಟಲ್ ಪೆನ್ ಯೂಸ್ ಮಾಡಿ ಬರೀಬಹುದು. ಸೊ ಈ ಬರೆದದ್ದನ್ನು ನಿಮಗೆ ಈ ರೀತಿಯಲ್ಲಿ ಕಾಣ್ತದೆ.
ಸೊ ಇಂಟರ್ನೆಟ್ ಡೈರೆಕ್ಟ್ ಆಗಿ ವಿಡಿಯೋ ಸೇವ್ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಪ್ರೆಸೆಂಟೇಶನ್ ಮಾಡಿ ರೆಕಾರ್ಡ್ ಮಾಡಬಹುದು. ಆದ್ರೆ ಇದೆಲ್ಲ ನಮ್ಮ ವ್ಯಾಪ್ತಿಯಿಂದ ಹೊರಗಿರುವಂತದ್ದು. ನನಗೆ ಟಿವಿಗಳ ಬಗ್ಗೆ ನಾನು ಜಾಸ್ತಿ ಹೇಳಕ್ ಹೋಗುದಿಲ್ಲ. ನಮ್ಮ ಏನಿದೆ ಪರ್ಸನ್ ಓನ್ಲಿ ಮತ್ತೆ ಸ್ಕ್ರೀನ್ ರೆಕಾರ್ಡಿಂಗ್ ಹಾಗೆ ಇದರ ಬಗ್ಗೆ ಬೇಕಾದ ಸಾಫ್ಟ್ವೇರ್ ಇತ್ಯಾದಿಯೆಲ್ಲ ನಾವು ಡೌನ್ಲೋಡ್ ಮಾಡ್ಬೇಕು ಅಂತ ಇದ್ರೆ ಅದಕ್ಕೆ ಬೇರೆ ಬೇರೆ ಲಿಂಕ್ ಗಳೆಲ್ಲ ಈ ಸ್ಲೈಡ್ಸ್ ಅಲ್ಲಿ ಇದೆ. ಇದರಲ್ಲಿ ಡೌನ್ಲೋಡ್ ಲಿಂಕ್ ಗಳಿಲ್ಲಿವೆ. ಅದಲ್ಲದೆ ಅದರ ಬಗ್ಗೆ ಸ್ವಲ್ಪ ನಮಗೆ ಬೇಸಿಕ್ಸ್ ಗೊತ್ತಾಗ್ಬೇಕು ಅಂತಾದ್ರೆ ಅದರ ಬಗ್ಗೆ ಕೂಡ ಇದರಲ್ಲಿ ಕೆಲವು ಗೈಡ್ ಗಳಿವೆ. ವಿಡಿಯೋಗಳು ಕನ್ನಡದಲ್ಲೇ ಇವೆ, ಅದನ್ನು ನೋಡ್ಬೋದು ನೀವು. ಹೆಸರಾದ ಮಂಜುನಾಥ್ ಅವರು ಕೆಲವು ವಿಡಿಯೋ ಮಾಡಿದ್ದಾರೆ ಇದ್ರ ಬಗ್ಗೆ. ಇದನ್ನೆಲ್ಲ ನೀವು ನೋಡಿಕೊಳ್ಬೋದು ನಿಮಗೆ ಅಗತ್ಯತೆ ಇದ್ರೆ. ಮತ್ತೆ ಅದಲ್ಲದೆ ಈಗ ಸಾಫ್ಟ್ವೇರ್ ಇದೆ ಎರಡೇ ಅಂತಲ್ಲ, OBS ಓಪನ್ ಶಾಟ್ ಮಾತ್ರ ಉಪಯೋಗಿಸ್ಬೇಕು ಅಂತಲ್ಲ, ಯಾವುದು ನೀವು ಉಪಯೋಗಿಸ್ಬೋದು, ಆದ್ರೆ ಒಳ್ಳೆ ಕ್ವಾಲಿಟಿಯ ಕಂಟೆಂಟ್ ಬರುವಂತದ್ದು ಮುಖ್ಯ. ಈಗ ಅದಕ್ಕೆ ಈಗ ಮತ್ತೆ ಇನ್ನೊಂದು ಅಂದ್ರೆ ಈಗ ಕೆಲವುದ್ರಲ್ಲೆಲ್ಲ ವಾಟರ್ ಮಾರ್ಕ್ ಇತ್ಯಾದಿ ಎಲ್ಲ ಬರ್ತದೆ. ನಾವು ವಿಡಿಯೋ ಈಗ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ಕ್ರೀನ್ ಬರ್ತದೆ ಅಥವಾ ಸೈಡ್ ಅಲ್ಲಿ ಒಂದು ಲೇಬಲ್ ಬರ್ತಾ ಇರ್ತದೆ, ಅದರದ್ದು ಈಗ ಟೈಮ್ ಮಾಸ್ಟರ್ ಹಾಗೆ ಬರ್ತಾ ಇರ್ತದೆ. ಸೊ ಅಂತದ್ದೆಲ್ಲ ಬಾರದ ಹಾಗೆ ನಾವು ಅಂತ ಯಾವುದ್ರಲ್ಲಿ ಬರುದಿಲ್ಲ ಅದನ್ನು ಉಪಯೋಗಿಸ್ಬೇಕು. ಈ OBS ಮತ್ತೆ ಓಪನ್ ಶಾಟ್ ನಾವು ಹೇಳ್ತಾ ಇದ್ದೇವೆ ಯಾಕೆ ಅಂತ ಹೇಳಿದ್ರೆ, ಇದು ಒಮ್ಮೆ ನಾವು ಸೆಟಪ್ ಮಾಡಿಕೊಂಡ್ರೆ ತುಂಬಾ ಈಸಿ ನಮಗೆ ಬಳಸುದು. ಮತ್ತೆ ಇನ್ನೊಂದು ಇದು ತುಂಬಾ ಸೇಫ್, ನಿಮ್ಮ ಮಾಹಿತಿಗಳನ್ನು ಕಲಿಯೋದು ಇತ್ಯಾದಿ ಎಲ್ಲ ಇದರಲ್ಲಿ ಇನ್ವೆಲ್ಡ್. ಹಾಗಾಗಿ ನೀವು ತುಂಬಾ ಇದು ಅಂದ್ರೆ ಸಮಾಧಾನದಿಂದ ಇದನ್ನೆಲ್ಲ ಬಳಸ್ಬೋದು. ಇದನ್ನು ಡೌನ್ಲೋಡ್ ಮಾಡ್ಲಿಕ್ಕೆ ಇರುವ ಲಿಂಕ್ಗಳು ಮತ್ತೆ ಡೌನ್ಲೋಡ್ ಮಾಡಿದ ನಂತರ ಇನ್ಸ್ಟಾಲ್ ಮಾಡೋದು ಹೇಗೆ ಇದೆಲ್ಲ ಲಿಂಕ್ಗಳು ಇದರಲ್ಲಿ ಇದೆ ಸ್ಲೈಡ್ ಅಲ್ಲಿ, ನಾವು ಇದನ್ನು ಶೇರ್ ಮಾಡ್ತೇವೆ. ಈಗ ನಾವು ಮಾತು ಹೇಳಿದಾಗೆ ವಿಡಿಯೋ ಪ್ರೊಡಕ್ಷನ್ ಪ್ರೊಸೆಸ್ ಇದರಲ್ಲಿ ಮೂರು ಸ್ಟೆಪ್ಗಳಿರ್ತವೆ. ಮೊದಲನೇ ಸ್ಟೆಪ್ ಪ್ರೀ ಪ್ರೊಡಕ್ಷನ್, ಇದರಲ್ಲಿ ಇದನ್ನು ಇದೆ ಅಂತ ನಾವು ಒಂದು ಸ್ವಲ್ಪ ನೋಡುವ. ಈ ಪ್ರೀ ಪ್ರೊಡಕ್ಷನ್ ಅಂತ ಹೇಳುವ ಸ್ಟೆಪ್ ಪ್ರಿಪರೇಷನ್ ಇರುವಂತ ಫೇಸ್. ಈ ಪ್ರಿಪರೇಷನ್ ಅಂತ ಹೇಳುವಂತದ್ದು ನಮ್ಮ ಎಲ್ಲ ವಿಡಿಯೋ ಹೇಗಾಗ್ತದೆ ಮುಂದೆ ಅಂತ ಹೇಳೋದಕ್ಕೆ ಒಂದು ಬೇಸ್ ಇದ್ದಾಗ ಫೌಂಡೇಶನ್ ಅದು. ಸೊ ಇದರಲ್ಲಿ ನಿಮಗೆ ಗೊತ್ತಿರುವ ಪ್ಲಾನಿಂಗ್ ಅಂತ ಹೇಳಿದ್ರೆ ಬಹಳ ಮುಖ್ಯವಾದದ್ದು. ಇದರಲ್ಲಿ ಕಾನ್ಸೆಪ್ಟ್ ಬಗ್ಗೆ, ನಮ್ಮ ಬ್ಯಾಕ್ಗ್ರೌಂಡ್ ಯಾವ ರೀತಿ ಬರ್ತದೆ ಅಂತ ಹೇಳೋದ್ರ ಬಗ್ಗೆ, ನಾವು ಮಾಡುವ ಯಾವ ರೀತಿಯ ವಿಡಿಯೋ ಇರ್ಬೋದು ಅದಕ್ಕೆ ಬೇಕಾದ ಸಿದ್ಧತೆಗಳು, ಮತ್ತೆ ನಮಗೆ ಬೆಳಕು ನಾವು ಸರಿಯಾಗಿ ನಮ್ಮ ವೀಗ ಮುಖ ಬರ್ತಾ ಇದೆ ಅಂತಂದ್ರೆ ಬೆಳಕು ಯಾವ ಕಡೆಯಿಂದ ಬರ್ತಾ ಇದೆ, ನಮ್ಮ ಮುಖ ಕಾಣ್ತಾ ಇದೆಯಾ ಅಥವಾ ನಮ್ಮ ಸ್ಕ್ರೀನ್ ಸರಿಯಾಗಿ ಪ್ರೆಸೆಂಟ್ ಆಗ್ತಾ ಇದೆಯಾ, ನಮ್ಮ ಈಗ PPT ಅಲ್ಲಿ ಬದಿಯಲ್ಲಿ ಆ ಕಡೆ ಈ ಕಡೆ ಕಪ್ಪು ಬರ್ತಾ ಇರ್ತದೆ, ಅದೀಗ ಅದರ ಆಸ್ಪೆಕ್ಟ್ ರೇಷಿಯೋ ಅಂತ ಹೇಳ್ತಾರೆ, ಸರಿಯಾಗಿ ಸೆಟ್ ಆಗದಿದ್ದರೆ ಆ ಕಡೆ ಈ ಕಡೆ ಕಪ್ಪು ಬರ್ತಾ ಇರ್ತದೆ, ಈ ಕೆಲವು ಸಲ ಅದನ್ನು ಓರಿಯೆಂಟೇಶನ್ ಸರಿ ಇರೋದಿಲ್ಲ ಇತ್ಯಾದಿ ಎಲ್ಲ ನಾವು ಮೊದಲೇ ಪ್ಲಾನ್ ಮಾಡಿಕೊಂಡು ತುಂಬ ಅನುಕೂಲ ಆಗ್ತದೆ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾದದ್ದು ಸ್ಕ್ರಿಪ್ಟ್. ಸ್ಕ್ರಿಪ್ಟ್ ಯಾಕೆ ಬೇಕು ಯಾಕಂತ ಹೇಳಿದ್ರೆ, ಮೊದಲನೇದಾಗಿ ನಮ್ಮ ಟೈಮಿಂಗ್ ಅಡ್ಜಸ್ಟ್ ಆಗ್ಬೇಕು. ನಾವು ಈಗ ಒಂದು ಈಗ ನಾವು 1 ಗಂಟೆ 2 ಗಂಟೆ ವಿಡಿಯೋ ಮಾಡಿದ್ರೆ ಎಷ್ಟು ಜನ ನೋಡ್ತಾರೆ ಹೇಳಲಿಕ್ಕೆ ಆಗುದಿಲ್ಲ, ಆದಷ್ಟು ಶಾರ್ಟ್ ಆಗಿರ್ಬೇಕು ವಿಡಿಯೋ. ಶಾರ್ಟೇ ಆಗಿರೋದು ಮುಖ್ಯ ಅಂತಲ್ಲ, ಅದರಲ್ಲಿ ಈ ನಮ್ಮ ಕಂಟೆಂಟ್ ಸರಿಯಾಗಿ ಪ್ರೆಸೆಂಟ್ ಮಾಡಬೇಕಾದ್ರೆ ಅದಕ್ಕೆ ಸರಿಯಾಗಿ ನಮ್ಮ ಸಮಯ ಹೊಂದಿಸಿಕೊಳ್ಬೇಕು, ಆ ವಿಷಯ ನಿಖರವಾಗಿ ಅವರಿಗೆ ಕ್ಲಿಯರ್ ಆಗಿ ಗೊತ್ತಾಗುವಾಗ ನಾವು ನೋಡಬೇಕು. ಹಾಗೆ ಮತ್ತೆ ಇನ್ನೂ ಮುಖ್ಯವಾದದ್ದು, ಈಗ ಮಕ್ಕಳ ಗಮನ ನಮ್ಮ ಕ್ಲಾಸಿನ ಮೇಲೆ ಇರಬೇಕು ಅಂತಾದ್ರೆ ನಾವು ವಿಡಿಯೋ ಮಾಡುವಾಗ ಹೋಯ್ ನೋಡ ಇಲ್ಲಿ ಹಾಗೆಲ್ಲ ನಾವು ಜೋರ್ ಮಾಡಿ ಎಲ್ಲ ಗಲಾಟೆ ಮಾಡಿ ಎಲ್ಲ ಕ್ಲಾಸಲ್ಲಿ ಅವರನ್ನು ಕೂರಿಸ್ಲಿಕ್ಕೆ ಆಗುದಿಲ್ಲ. ನಾವೇನಿದ್ರು ಕೂಡ ಅವರನ್ನು ಕ್ಲಾಸ್ ರೂಮಲ್ಲಿ ಎಂಗೇಜ್ ಮಾಡ್ಬೇಕಾಗ್ತದೆ. ಎಂಗೇಜ್ ಮಾಡೋದ್ರೆ ನಾವು ಸ್ವಲ್ಪ ತಮಾಷೆ ಇರ್ಬೋದು ಅಥವಾ ಒಂದು ಆಕ್ಟಿವಿಟಿ ಮಾಡೋದ್ರ ಮೂಲಕ, ನಾವು ಎಕ್ಸ್ಪೆರಿಮೆಂಟ್ ಏನಾದ್ರು ಮಾಡೋದ್ರ ಮೂಲಕ ಇತ್ಯಾದಿ, ಅಥವಾ ಪ್ರಾಪ್ಸ್ ಅಂತ ಏನೋ ಒಂದು ವಿಶೇಷವಾದದ್ದನ್ನು ಅವರು ತೋರಿಸೋದು ನಮ್ಮ ಪಾಠಕ್ಕೆ ಸಂಬಂಧಪಟ್ಟಂತದ್ದು, ಈಗ ಅವರ ಗಮನ ಜಾಸ್ತಿ ಬರ್ತದೆ ತರಗತಿಗೆ. ಸೊ ಇಂಥದ್ದು ನಾವು ಮಾಡಿದಷ್ಟು ಕೂಡ ನಮ್ಗೆ ಕ್ಲಾಸ್ ರೂಮ್ ನಮ್ಮ ವಿಡಿಯೋ ವ್ಯೂಸ್ ಜಾಸ್ತಿ ಆಗ್ತದೆ. ಅದು ಮುಖ್ಯವಾದದ್ದು. ಇದನ್ನು ನಾವು ಪ್ಲಾನ್ ಮಾಡ್ಲಿಕ್ಕೆ ನಮ್ಮ ಸ್ಕ್ರಿಪ್ಟ್ ಇದೆ, ನಾವು ಏನೆಲ್ಲ ಮಾಡ್ತಾ ಇದ್ದೇವೆ ಅದರ ಸೀಕ್ವೆನ್ಸ್, ಮೊದಲನೇದಾಗಿ ಏನ್ ಮಾಡ್ತೇನೆ, ಎರಡನೇದಾಗಿ ಏನ್ ಮಾಡ್ತೇನೆ, ಮೊದಲನೇದಾಗಿ ಏನು ಇತ್ಯಾದಿ. ಸೊ ಇದನ್ನು ನಾವು ಬರ್ಕೊಂಡ್ರೆ ಆಯ್ತು ಸ್ಕ್ರಿಪ್ಟ್. ಮತ್ತೆ ಈಗ ನಮ್ಮ ಪ್ರೆಸೆಂಟೇಷನ್ ಏನಾದರೂ ರೆಸ್ಟ್ರಿಕ್ಷನ್ ಇದೆಯಾ? ಪ್ರೆಸೆಂಟೇಷನ್ ಗೆ ಈಗಾಗಲೇ ನೀವು ತುಂಬಾ ರೂಲ್ಸ್ ಎಲ್ಲ ನೋಡಿದ್ರು, ಅಂತ ರೂಲ್ಸ್ ಗಳು ಅದರಲ್ಲಿ ಅದರ ಮುಖ್ಯ ಉದ್ದೇಶ ಏನು ಅಂದ್ರೆ ನಿಮ್ಮ ಪ್ರೆಸೆಂಟೇಷನ್ ತುಂಬಾ ಕ್ಲಿಯರ್ ಆಗಿ ಕಾಣಬೇಕು ಅಷ್ಟೇ. ಸೊ ಅದಕ್ಕೆ ಈಗ ನೀವು ಈಗ ಫೋಟೋ ಅಗತ್ಯ ಇದೆಯಾ, ಕಲರಿಂಗ್ ಮಾಡಬೇಕಾ, ಕಲರ್ಫುಲ್ ಆಗಿ ಮಾಡಬಾರ್ದು ಅಂತ ಖಂಡಿತ ಇಲ್ಲ, ಮಾಡ್ಬೋದು. ನಿಮ್ಮ ವಿಡಿಯೋಕ್ಕೆ ವಿಡಿಯೋ ಚೆನ್ನಾಗಿ ಬರಲಿಕ್ಕೆ ಏನಕ್ಕೆ ಬೇಕೋ ಆ ರೀತಿಯ ಬದಲಾವಣೆ ನೀವು ಮಾಡ್ಬೋದು. ಆಮೇಲೆ ಇದರಲ್ಲಿ ಒಂದು ಮುಖ್ಯವಾದದ್ದು ಅಂತ ಹೇಳಿದ್ರೆ ಕಾಪಿರೈಟ್.
ಸೊ ಕಾಪಿರೈಟ್ ಮಾಡ್ಬೇಕು. ಕಾಪಿರೈಟಿಂಗ್ ವಿಷಯ ಅಂತ ಈಗ ನಾವು ಒಂದು ಫೋಟೋ ಉಪಯೋಗಿಸ್ತಾ ಇದ್ದೇವೆ ಅಥವಾ ಒಂದು ಆಡಿಯೋ ವಿಡಿಯೋ ಏನು ಇರ್ಬೋದು ನಾವು ಉಪಯೋಗಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದು ಇನ್ಕ್ವೈರ್ ಮಾಡಿದ್ದು ಅಂತ ಆದ್ರೆ ನಾವೇ ಮಾಡಿದ್ದಾದ್ರೂ ಏನ್ ತೊಂದರೆ ಇಲ್ಲ. ಇನ್ಕ್ವೈರ್ ಮಾಡಿದ್ದು ಅಂತ ಆಯ್ತು ಅಂದ್ರೆ ಆಗ ಅದಕ್ಕೆ ಕಾಪಿರೈಟ್ ಸಿದ್ಧೇ ಇರ್ತದೆ. ಸಾಮಾನ್ಯವಾಗಿ ಅವರ ಅನುಮತಿ ಇಲ್ಲದೆ ನಾವು ಬಳಸಬಾರ್ದು. ಅವರ ಅನುಮತಿ ಇಲ್ಲದೆ ಯಾಕೆಂದ್ರೆ ಕೆಲವೊಂದು ಎಜುಕೇಶನಲ್ ಪರ್ಪಸ್ಗೆ ಉಪಯೋಗಿಸ್ಬೋದು. ಉಪಯೋಗಿಸೋದಾದ್ರೆ ಅವರಿಗೊಂದು ಅಟ್ರಿಬ್ಯೂಷನ್ ಅವರಿಗೊಂದು ಕ್ರೆಡಿಟ್ ಕೊಡುವಂತದ್ದು ತುಂಬಾ ತುಂಬಾ ಮುಖ್ಯ. ಈಗ ಕೆಲವು ಚಿತ್ರದಲ್ಲಿ ಅವರದೊಂದು ಲೋಗೋ ಹಾಕಿರ್ತಾರೆ, ನಾವು ಆ ಚಿತ್ರ ಹಾಕೊಳ್ತೇವೆ, ಲೋಗೋವನ್ನು ಕಟ್ ಮಾಡಿ ಕತ್ತರಿಸಿ ಆ ಕಡೆ ಹಾಕ್ತಾರೆ. ಈ ರೀತಿ ಖಂಡಿತ ಮಾಡಬಾರ್ದು. ಅದು ನಾವು ಒಂದು ಫೋಟೋ ಈಗ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತ ಟೇಬಲ್ ಇಲ್ಲದೆ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಟ್ಕೊಳ್ಳಿ. ಇಂಥ ಸಂದರ್ಭದಲ್ಲಿ ನಾವು ಆ ಟೆಕ್ಸ್ಟ್ ಬುಕ್ ಇದು ಹೆಸರನ್ನು ಕ್ಲಿಯರ್ ಆಗಿ ಆ ಸ್ಲೈಡ್ ಅಲ್ಲಿ ಮೆನ್ಷನ್ ಮಾಡ್ಬೇಕು. ಇದು ಮಾಡ್ಲಿಕ್ಕೆ ಇಲ್ಲ, ನಿಮ್ಗೆ ಇಷ್ಟ ಇಲ್ಲ, ಈಗ ನಿಮ್ಮ ಸ್ಲೈಡ್ ಅಲ್ಲಿ ಅದೆಲ್ಲ ಹೊರಗಡೆ ಆಗ್ತದೆ ಬರಬಾರ್ದು ಅಂತ ಇದ್ರೆ ಆಗ ನೀವು ಫ್ರೀ ಕಂಟೆಂಟ್ ಪಬ್ಲಿಕ್ ಡೊಮೈನ್ ಕಂಟೆಂಟ್ ಅಂತ ಹೇಳ್ತಾರೆ. ಕಾಪಿ ಲೆಫ್ಟ್ ಕಂಟೆಂಟ್ ಅಂತ ಕೂಡ ಕರೀತಾರೆ. CC0 ಕ್ರಿಯೇಟಿವ್ ಕಾಮನ್ಸ್ 0 ಲೈಸೆನ್ಸ್ ಅಂತ ಇದೆ. ಇಂಥ ಲೈಸೆನ್ಸ್ ಅಲ್ಲಿ ಇರುವಂತದ್ದು ಇದು ನೀವು ಸರ್ಚ್ ಕ್ರಿಯೇಟಿವ್ ಕ್ರಿಯೇಟಿವ್ ಕಾಮನ್ಸ್ ಆಗಿದೆ ಇದರಲ್ಲಿ ನೀವು ಸರ್ಚ್ ಮಾಡಿದ್ರೆ ಸಿಗ್ತದೆ. ಗೂಗಲ್ ಅಲ್ಲಿ ಕೂಡ ನೀವು ಕಾಪಿ ರೈಟ್ ಅನ್ನು ವೆರಿಫೈ ಮಾಡ್ಲಿಕ್ಕೆ ಆಪ್ಷನ್ಸ್ ಇದೆ. ಇದನ್ನು ವೆರಿಫೈ ಮಾಡಿ ನೋಡಿಕೊಳ್ಳಿ, ಯಾಕಂದ್ರೆ ಇದು ನಾವು ಒಮ್ಮೆ ಮಾಡಿದ್ರು ಅದು ಈಗ ನಮ್ಮ ಕ್ಲಾಸ್ ಅಲ್ಲಿ ಮುಗಿದ ತಕ್ಷಣ ಹೋಯ್ತು ಅಂತ ಹಾಗೆ ಹೇಳಲಿಕ್ಕೆ ಆಗುದಿಲ್ಲ. ಅದರಲ್ಲಿ ಇದ್ದೇ ಇರ್ತದೆ. ಆದ ಕಾರಣ ಇದು ಕಾಪಿ ರೈಟಿನ ಬಗ್ಗೆ ಜಾಸ್ತಿ ಜಾಗ್ರತೆ ಮಾಡಿಕೊಳ್ಳಿ. ಇದರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ನೀವು ಕ್ರಿಯೇಟಿವ್ ಕಾಮನ್ಸ್ ಅಲ್ಲಿ ಓದಿಕೊಳ್ಬಹುದು. ಇದ್ರೆ ನಾವು ಈಗ ಮುಂದೆ ಹೋಗ್ಬೋದು ಅಂತ ಅನ್ಕೊಳ್ತೇನೆ. ಮತ್ತೆ ಬ್ಯಾಕ್ ಗ್ರೌಂಡ್ ಫೋರ್ ಗ್ರೌಂಡ್ ಇತ್ಯಾದಿಗಳ ಬಗ್ಗೆ ನಾವು ಸುಮಾರು ನೋಡಿದ್ದೇವೆ. ಇದರಲ್ಲಿ ನಮ್ಮ ವಿಡಿಯೋಕ್ಕೆ ಎಲ್ಲಾ ವಿಶೇಷವಾದ ಲೈಟಿಂಗ್ಗಳಿಗಿಂತ ನ್ಯಾಚುರಲ್ ಲೈಟಿಂಗ್ ತುಂಬಾ ಚಂದ ಕಾಣಿಸ್ತದೆ. ಅದನ್ನು ಅದಕ್ಕೆ ನಮ್ಮ ನ್ಯಾಚುರಲ್ ಲೈಟ್ ಅಂತ ಹೇಳಿದ್ರೆ ಏನು, ಸೂರ್ಯನ ಬೆಳಕು ಅದು ನೇರವಾಗಿ ನಮ್ಮ ಮೇಲೆ ಬೀಳಬಾರ್ದು, ಇಂಡೈರೆಕ್ಟ್ ಆಗಿ ಬೀಳ್ಬೇಕು ನಮ್ಮ ಮನೆಯ ಒಳಗಡೆ ಇರುವಂತದ್ದು ಇತ್ಯಾದಿ. ಸೊ ಈಗ ನಾವು ಈಗ ಪ್ರಿಪರೇಷನ್ ಬಗ್ಗೆ ಸುಮಾರು ನೋಡಿದ್ದೇವೆ, ಪ್ರೊಡಕ್ಷನ್ ಬಗ್ಗೆ ನೋಡುವ. ಇದರಲ್ಲಿ ಒಂದು ಎರಡು ಬೇಸಿಕ್ ಕಾನ್ಸೆಪ್ಟ್ ಅನ್ನು ನೋಡಿ ನೆಕ್ಸ್ಟ್ ನಾವು ಓಪನ್ ಶಾಟ್ ಅನ್ನು ಸಾರಿ OBS ಸ್ಟುಡಿಯೋ ಅನ್ನು ನಾವು ಪರಿಚಯ ಮಾಡಿದ್ದೇವೆ. ಇದರಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಏನಪ್ಪ, ಈಗ ಕ್ಯಾಪ್ಚರ್ ಹೇಗೆ ಮಾಡೋದು, ಈಗ ನಾವು ಚಿತ್ರವನ್ನು ಕ್ಯಾಪ್ಚರ್ ಮಾಡಬೇಕು, ಈಗ ನಮ್ಮ ಕ್ಯಾಪ್ಚರ್ ಮಾಡಬೇಕು ಅಂತ ಒಂದು ಕ್ಯಾಮರಾ ಇರಬೇಕು. ಕ್ಯಾಮರಾ ಅಂದ್ರೆ ನೀವು ಹೊಸತ್ತು ಪರ್ಚೇಸ್ ಮಾಡ್ಬೇಕು ಅಂತ ಅಲ್ಲ, ವೆಬ್ ಕ್ಯಾಮ್ ಇದು ವೆಬ್ ಕ್ಯಾಮರಾ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಇರುವ ಬಿಲ್ಟ್ ಇನ್ ಕ್ಯಾಮರಾ, ಮೊಬೈಲ್ ಫೋನ್, ಯಾವುದು ಆಗ್ತದೆ, ಯಾವುದು ಒಂದು ಕ್ಯಾಪ್ಚರಿಂಗ್ ಕ್ಯಾಮರಾ ಅಥವಾ ಸ್ಕ್ರೀನ್ ರೆಕಾರ್ಡಿಂಗ್ ಅದಾದ್ರೆ ಅದಕ್ಕೆ ಸ್ಕ್ರೀನ್ ರೆಕಾರ್ಡಿಂಗ್ ಸಾಫ್ಟ್ವೇರ್ ನಾವು ಈಗ OBS ನೋಡ್ಲಿಕ್ಕಿದ್ದೇವೆ ಅದರ ಬಗ್ಗೆ. ಹಾಗೆ ಈಗ ರೆಕಾರ್ಡ್ ಮಾಡುವಾಗ ಕ್ವಾಲಿಟಿ ಯಾವ ರೀತಿಯಲ್ಲಿ ನಾವು ವಿಡಿಯೋವನ್ನು ಫಾರ್ಮ್ಯಾಟ್ ಮಾಡ್ತಾ ಇರ್ತೇವೆ, ಅದು ನಾವು ಮಾಡುವಂಥದ್ದು ನಮ್ಮ ಸಾಫ್ಟ್ವೇರ್ ಮಾಡ್ತಾ ಇರ್ತದೆ, ಅದರ ಬಗ್ಗೆ ಸ್ವಲ್ಪ ಗಮನ ಇರಬೇಕು. ಅದೇ ರೀತಿ ನಮ್ಮ ಕ್ಯಾಮರಾ ಹೇಗೆ ಪ್ಲೇಸ್ ಆಗಿದೆ ಅಥವಾ ನಮ್ಮ ಸ್ಕ್ರೀನ್ ರೆಸೊಲ್ಯೂಷನ್ ಎಷ್ಟು ಇತ್ಯಾದಿಗಳನ್ನು ನಾವು ಸ್ವಲ್ಪ ಗಮನ ಇಟ್ಟು ನೋಡಬೇಕಾಗ್ತದೆ. ಇದು ಒಮ್ಮೆ ನಾವು ಗಮನ ಇಟ್ಕೊಂಡ್ರೆ ಸಾಕು, ಮತ್ತೆ ನಮಗೆ ಅದು ತನ್ನಿಂದ ತಾನೇ ಬರ್ತದೆ, ಒಮ್ಮೆ ನೋಡೋದು ಮುಖ್ಯ ಅಷ್ಟೇ. ಇದರಲ್ಲಿ OBS ಸ್ಟುಡಿಯೋ ನಾವು ನೋಡ್ಲಿಕ್ಕಿದ್ದೇವೆ. ಈ OBS ಸ್ಟುಡಿಯೋದಲ್ಲಿ ಈಗ ಬಹಳಷ್ಟು ಆಯ್ಕೆಗಳಿವೆ, ಅದ್ರ ಬಗ್ಗೆ ನಾವು ಚಿಂತೆ ಮಾಡಿದೆ ಬೇಡ. ನಾವು ತುಂಬಾ ಸಿಂಪಲ್ ಆಗಿ ಸೀನ್ ಅನ್ನ ಆಡ್ ಮಾಡುದು ಹೇಗೆ, ಸೀನ್ ಒಳಗಡೆ ಸೋರ್ಸ್ ಗಳನ್ನ ಹಾಕೊಂಡು ಕ್ಯಾಪ್ಚರ್ ಮಾಡುದು ಹೇಗೆ, ಸೊ ಇದಿಷ್ಟು ನಾವು ನೋಡಿದ್ರೆ ಸಾಕು. ಇನ್ನೊಂದು ಈಗ ನಮ್ಮ ಕ್ಯಾಮರಾದಲ್ಲಿ ನಾವು ರೆಕಾರ್ಡ್ ಮಾಡ್ತೇವೆ ಅಂತಂದ್ರೆ ನಮ್ಮ ಮೊಬೈಲ್ ಫೋನ್ ಇರ್ಬೋದು ಅಥವಾ ಲ್ಯಾಪ್ಟಾಪ್ ಇರ್ಬೋದು, ಕ್ಯಾಮರಾ ಇರ್ಬೋದು, ಯಾವುದೇ ಇದ್ರು ಅದು ಲ್ಯಾಂಡ್ಸ್ಕೇಪ್ ಓರಿಯೆಂಟೇಷನ್ ಅಲ್ಲಿ ಇರಬೇಕು. ಆ ಅಗಲ ಹೀಗೆ ಇರಬೇಕು, ವಿಡ್ತ್ ಈ ರೀತಿಯಲ್ಲೇ ಇರಬೇಕು. ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳು ವಿಡಿಯೋ ನೋಡುವಾಗ ನಮ್ಮ ಮೊಬೈಲ್ ಫೋನ್ ಅಲ್ಲಿ ಹೀಗೆ ಇಟ್ಕೊಳ್ಳೋದಿಲ್ಲ, ಅವ್ರು ಹೀಗೆ ಇಟ್ಕೊಂಡಿರ್ತಾರೆ. ಸೊ ಹೀಗೆ ಇಟ್ಕೊಂಡಾಗ ಅದು ಸ್ವಲ್ಪ ಸ್ಕ್ರೀನಿನ ಏರಿಯಾವನ್ನು ಕವರ್ ಮಾಡಬೇಕು, ಸ್ವಲ್ಪ ಇಷ್ಟೇ ಇದ್ರೆ ಅದು ಅವರಿಗೆ ಉಳಿದ ಜಾಗವೇ ಇಷ್ಟ ಅಂತ ಅನಿಸ್ತದೆ. ಅದಕ್ಕೆ ಹಾಗಾಗಬಾರ್ದು ಅಂತ ಹೇಳಿದ್ರೆ ಲ್ಯಾಂಡ್ಸ್ಕೇಪ್ ಓರಿಯೆಂಟೇಷನ್ ಇಟ್ಕೊಳ್ಬೇಕು. ಇದೊಂದು ಮುಖ್ಯವಾದದ್ದು. ಇದಕ್ಕೆ ಮತ್ತೆ ಇನ್ನೊಂದು ಇರುವಂತದ್ದು ರೆಸೊಲ್ಯೂಷನ್. ನಾವು ವಿಡಿಯೋ ಕ್ಯಾಪ್ಚರ್ ಮಾಡುವಾಗ ಆದಷ್ಟು ಹೆಚ್ಚಿನ ರೆಸೊಲ್ಯೂಷನ್ ಹೋಗ್ಬೇಕು. ಈಗ 1080p ಅಥವಾ ಫುಲ್ HD ಅಂತ ಹೇಳುವಂತ ಸ್ಟ್ಯಾಂಡರ್ಡ್. ಸೊ ಈ ರೆಸೊಲ್ಯೂಷನ್ ಅಲ್ಲಿ 1080p ಅಂತ ಹೇಳಿ ಕಾಣ್ತಾ ಇದೆ, 1080p ಅಂತ ಈ ರೆಸೊಲ್ಯೂಷನ್ ಅಲ್ಲೇ ಇರುವ ಹಾಗೆ ನಾವು ಆದ್ಯತೆ ಕೊಡಬೇಕು. ಇದರಿಂದ ನಮ್ಮಲ್ಲಿ ಸಾಧ್ಯ ಇಲ್ಲ, ಸ್ಟೋರೇಜ್ ಸ್ಪೇಸ್ ಇಲ್ಲ ಅಥವಾ ತುಂಬಾ ಸ್ಲೋ ಆಗ್ತದೆ ಅಂತ ಆದ್ರೆ HD ರೆಸೊಲ್ಯೂಷನ್ ಅಲ್ಲಿ ಅಟ್ ಲೀಸ್ಟ್ ನಾವು ಕ್ಯಾಪ್ಚರ್ ಮಾಡಬೇಕು. ಇದರಿಂದ ನಾನು ಹೈಲೈಟ್ ಮಾಡಿ ಹೇಳಿದೆ ಯಾಕಂತ ಹೇಳಿದ್ರೆ ಕೆಲವು ಸಾಫ್ಟ್ವೇರ್ ಗಳಲ್ಲೆಲ್ಲ ಅದು ತುಂಬಾ ಕಮ್ಮಿ ರೆಸೊಲ್ಯೂಷನ್ ಇದೆ, ಅದು ಸೈಜ್ ತುಂಬಾ ಕಮ್ಮಿ ಆಗ್ತದೆ, ಅದರ ರೆಸೊಲ್ಯೂಷನ್ ಕೂಡ ತುಂಬಾ ಕಮ್ಮಿ ಇರ್ತದೆ. ಇಂಥ ವಿಡಿಯೋ ಎಲ್ಲ ಮೆಷಿನ್ ಅಷ್ಟು ಒಳ್ಳೇದಲ್ಲ, ಇಂಪಾರ್ಟೆಂಟ್ ಅಟ್ಲೀಸ್ಟ್ HD ವಿಡಿಯೋ ಆದ್ರೂ ಬೇಕೇ ಬೇಕು.
ಇದು ಮಕ್ಕಳಿಗೆ ಅದು ಈಸಿ ಆಗಲಿಕ್ಕೆ ಇದು ನಮಗೆ ತುಂಬಾ ಮುಖ್ಯವಾದದ್ದು. ಆಮೇಲೆ ಇನ್ನೊಂದು ಫ್ರೇಮ್ ರೇಟ್ ಅಲ್ಲ, ಇದೆಲ್ಲ ಬಿಲ್ಟ್ ಇನ್ ಇರುವಂತದ್ದು ಆಲ್ರೆಡಿ. ಇದರ ಬಗ್ಗೆ ನಾವು ತುಂಬಾ ಚಿಂತೆ ಮಾಡುವ ಅಗತ್ಯ ಇಲ್ಲ, ಅದಕ್ಕೆ ಅದು 30 FPS ಇರಬೇಕಾಗ್ತದೆ. ಮತ್ತೆ ಈಗ ನಾವು ಲ್ಯಾಪ್ಟಾಪ್ ಅಲ್ಲಿ ರೆಕಾರ್ಡ್ ಮಾಡೋದು, ಕ್ಯಾಮರಾದಲ್ಲಿ ರೆಕಾರ್ಡ್ ಮಾಡೋದು ಅಂತಂದ್ರೆ ಅದಕ್ಕೊಂದು ಟ್ರೈಪಾಡ್ ಅಂದ್ರೆ 3 ಕಾಲಿನ ಒಂದು ಸ್ಟ್ಯಾಂಡ್, ಅದೊಂದು ನಾವು ಇಟ್ಟುಕೊಂಡು ಬಹಳ ಒಳ್ಳೇದು. ಈಗ ಲ್ಯಾಪ್ಟಾಪ್ ಆದ್ರೆ ನೀವು ಈಗ ಟೇಬಲ್ ಮೇಲೆ ಚೇರ್ ಮೇಲೆ ಹಾಗೆಲ್ಲ ಇಟ್ಕೊಂಡು ನೀವು ಮಾಡ್ತಾ ಇರ್ತೀರಿ, ಹಾಗೆ ಮಾಡ್ತಾ ಇದ್ರೆ ತೊಂದರೆ ಇಲ್ಲ, ಅದು ನಿಮ್ಗೆ ಅನುಕೂಲ ಇದ್ರೆ. ಇಲ್ಲ ಅಂತಂದ್ರೆ ಒಂದು ಸ್ಟ್ಯಾಂಡ್ ಅದೇ ತಗೊಳ್ಳಿ. ಈಗ ವಿಡಿಯೋ ರೆಸಲ್ಯೂಷನ್ ನಾವು ಹೇಳ್ತಾರಲ್ಲ, ಆ ವಿಡಿಯೋ ರೆಸಲ್ಯೂಷನ್ ಬೇರೆ ಬೇರೆ ರೆಸಲ್ಯೂಷನ್ ಇಲ್ಲಿ ನೀವು ನೋಡ್ಬೋದು. ಈಗ ಬೈ ಡಿಫಾಲ್ಟ್ ಆಗಿ ಹೆಚ್ಚಿನ ಈಗ ಜೂಮ್ ಅಲ್ಲಿ ಅಥವಾ ಈಗ ಬೇರೆ ಕೆಲವು ಆಪ್ ಅಲ್ಲಿ ಡೌನ್ ಇದು ಸ್ಕ್ರೀನ್ ರೆಕಾರ್ಡ್ ಮಾಡಿದಾಗ 480p ಅಲ್ಲಿ ರೆಕಾರ್ಡ್ ಆಗ್ತಾ ಇರ್ತದೆ. ಆದ್ರೆ ನಮಗೆ 720 ಅಥವಾ 1080p ಅಲ್ಲಿ ರೆಕಾರ್ಡ್ ಆಗುವುದು ತುಂಬಾ ಮುಖ್ಯ. ಮತ್ತೆ ಅಷ್ಟೇ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತ ಅಂದ್ರೆ ಆಸ್ಪೆಕ್ಟ್ ರೇಷ್ಯೋ. ಈಗ ನೋಡಿ ಆ ಕಡೆ ಈ ಕಡೆ ಬಿಡಾಂಕ್ ಉಳಿತದೆ ಅಂತ ಹೇಳಿದ್ರೆ ಸ್ಲೈಡ್ ಅಲ್ಲಿ, ಅದು ಯಾವಾಗ ಹಾಗೆ ಉಳಿತದೆ? ಈಗ ಈ ರೀತಿ 4:3 ಆಸ್ಪೆಕ್ಟ್ ರೇಷ್ಯೋದಲ್ಲಿ ಇದ್ರೆ ಪ್ರೆಸೆಂಟೇಶನ್ ಡಿಸೈನ್ ಮಾಡುವ ಆಪ್ಷನ್ ಸಿಗ್ತದೆ. ಈ 4:3 ಅದು ಹಳೆ ಸಾಫ್ಟ್ವೇರ್ ಗಳೆಲ್ಲ ಸೆಟ್ ಆಗಿರ್ತದೆ. ಆದ್ರೆ ಈ ರೆಸಲ್ಯೂಷನ್ ಬೇಡ, ಈ ಆಸ್ಪೆಕ್ಟ್ ರೇಷ್ಯೋ ಬೇಡ. ನಮ್ಗೆ ಏನಿದ್ರು ಕೂಡ 16:9 ಈ ಆಸ್ಪೆಕ್ಟ್ ರೇಷ್ಯೋದಲ್ಲಿ ಇರಬೇಕು. ಇಲ್ಲಿ ಕಾಣ್ತಾ ಇದ್ದಲ್ಲಿ 16:9 ಅಂತ ಈ ಆಸ್ಪೆಕ್ಟ್ ರೇಷ್ಯೋದಲ್ಲಿ ಆ ರೀತಿ ಇರುವಂತಹ ಸ್ಕ್ರೀನ್ ಗಳನ್ನ ನೀವು ಉಪಯೋಗಿಸಬೇಕು ಅಥವಾ ಅಂತ ಸ್ಕ್ರೀನ್ ಅಲ್ಲಿ ನೀವು ರೆಕಾರ್ಡ್ ಮಾಡಬೇಕು. ಇದಾಗ ನಾವು ಲೈಟಿಂಗ್ ಬಗ್ಗೆ ಹೇಳ್ತಾ ಇದ್ದೀವಲ್ಲ, ಬೆಳಗ್ಗೆ ಮುಂಚೆ ಅಥವಾ ಸಂಜೆ ಹೊತ್ತು ಅಥವಾ ಕ್ಲೌಡಿ ಅಟ್ಮಾಸ್ಫಿಯರ್ ಅಥವಾ ರೂಮ್ ಒಳಗಡೆ ಅಥವಾ ತುಂಬಾ ಲೈಟ್ಗಳು ಬೇರೆ ಬೇರೆ, ಒಂದೇ ಲೈಟ್ ಇದ್ರೆ ನಮ್ಗೆ ಅದು ನಮ್ಮ ಮುಖ ಅಷ್ಟು ಚೆನ್ನಾಗಿ ಬರುದಿಲ್ಲ. 2-3 ಕಡೆಯಿಂದ ಅಥವಾ 3-4 ಕಡೆಯಿಂದ ಲೈಟ್ ಬರ್ತಾ ಇರೋದು ತುಂಬಾ ಚೆನ್ನಾಗಿ. ಸೊ ಇದು ನಾವು ಕ್ಯಾಮರಾ ಯೂಸ್ ಮಾಡಿದಾಗ. ಈಗ ನಾವು ಸ್ಕ್ರೀನ್ ರೆಕಾರ್ಡಿಂಗ್ ಬಗ್ಗೆ ಸ್ವಲ್ಪ ನೋಡುವ. ಇದಕ್ಕೆ OBS ಸ್ಟುಡಿಯೋ ಅನ್ನು ನಾವು ಉಪಯೋಗಿಸ್ಬೇಕಿದ್ದೇವೆ. ಸೊ OBS ಸ್ಟುಡಿಯೋ ನಿಮ್ಗೆ ಲಾಂಚ್ ಮಾಡಿದ್ರೆ ಹೇಗೆ, ಡೌನ್ಲೋಡ್ ಮಾಡಿದ್ರೆ ಹೇಗೆ, ಇನ್ಸ್ಟಾಲ್ ಮಾಡಿದ್ರೆ ಹೇಗೆ, ಇದೆಲ್ಲ ಡೌಟ್ಸ್ ಇದ್ರೆ ನೀವು ನಿಮ್ಮ ಇದರಲ್ಲಿ ನೋಡ್ಬೋದು. ನೀವು ಇದರಲ್ಲಿ ಆ ಸ್ಲೈಡ್ ಅಲ್ಲಿ ಕೆಲವು ಲಿಂಕ್ ಗಳಿವೆ, ಅವುಗಳಲ್ಲಿ ನೀವು ನೋಡ್ಬೋದು. ಅದು ಬಿಟ್ಟ ಹಾಗೆ ಇದರಲ್ಲಿ OBS ಸ್ಟುಡಿಯೋ ನಾನು ಓಪನ್ ಮಾಡಿದ್ದೇನೆ. ಇದರಲ್ಲಿ ಇದು ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೇನೆ. ಕಾಣ್ತಾ ಇದೆಯಾ? ಚಾಟ್ ಅಲ್ಲಿ ರಿಪ್ಲೈ ಮಾಡ್ಬೋದು. ಸೊ ಇದು OBS ಸ್ಟುಡಿಯೋದು ವರ್ಕ್ ಬೆಂಚ್. ಸೊ ಈ ವರ್ಕ್ ಬೆಂಚ್ ಅಲ್ಲಿ ನಿಮ್ಗೆ ಈಗ ಇದರಲ್ಲಿ ಸೀನ್ ಅಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು. OBS ಸ್ಟುಡಿಯೋ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ದೇನೆ. ಇದರಲ್ಲಿ ಸೀನ್ ಅಂತ ಇದರಲ್ಲಿ ಈಗ ನಿಮ್ಗೆ ಕೆಲವು ಕಾಣ್ತಾ ಇದೆ, ಕಾಣ್ತಾ ಇಲ್ಲ ಅಂತ ಆದ್ರೂ ಪರವಾಗಿಲ್ಲ, ಓ ಇಲ್ಲ ಪ್ಲಸ್ ಅಂತ ಇರ್ತದೆ. ಈ ರೀತಿ ಕಾಣ್ತಾ ಇರುವಂತದ್ದು ನಿಮ್ಗೆ. ಸೊ ಇದರಲ್ಲಿ ನಮ್ಗೆ ಮುಖ್ಯವಾದದ್ದಂತಂದ್ರೆ ಈ ಸೀನ್ ಮತ್ತೆ ಸೋರ್ಸ್ ಇಷ್ಟೇ. ಇದಿಷ್ಟು ನಮ್ಗೆ ಗೊತ್ತಾಯ್ತು ಅಂತಾದ್ರೆ ಈಗ OBS ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿದ್ರೆ ನಮ್ಗೆ ಗೊತ್ತಾಗಲ್ಲ. ಈಗ ಸೀನ್ ಅಂತ ಹೇಳಿದ್ರೆ ನಾವು ಮೂವಿ ಎಲ್ಲ ಶಾರ್ಟ್ ಮಾಡುವಾಗ ಈಗ ಬೇರೆ ಬೇರೆ ಸೀನ್, ಒಂದು ಸೀನ್ ಅಲ್ಲಿ ಕ್ಲೋಸ್ ಆಗಿರ್ತದೆ, ಒಂದು ಸೀನ್ ಅಲ್ಲಿ ಇಡೀ ರೂಮ್ ಕಾಣ್ತಾ ಇರ್ತದೆ, ಆ ರೀತಿ. ಸೊ ಆ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಿಮ್ಗೆ ವಿಡಿಯೋ ಅನ್ನು ಶೂಟ್ ಮಾಡಿ ಸೀನ್ ಕ್ರಿಯೇಟ್ ಮಾಡ್ತೇವೆ. ಸೊ ನಾವು ಒಂದು ಸೀನ್ ಹಾಕಿಕೊಳ್ಳೋದಕ್ಕೆ ಸೀನ್ 2 ಅಂತ ಅದನ್ನ ಆಡ್ ಮಾಡ್ತಾ ಇದ್ದೇನೆ. ಸೊ ಈಗ ಸೀನ್ 2 ಅಲ್ಲಿ ಈಗ ನಾನು ಏನನ್ನು ಕ್ಯಾಪ್ಚರ್ ಮಾಡಬೇಕು ಅದನ್ನು, ಅದು ಇಲ್ಲಿ ಸೋರ್ಸ್ ಅಂತ ಕಾಣ್ತಾ ಇದ್ದೇನೆ. ಈ ಸೋರ್ಸ್ ಅಲ್ಲಿ ಇಲ್ಲಿ ಪ್ಲಸ್ ಬಟನ್ ಇದೆಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಆಯ್ತು. ಇಲ್ಲಿ ಯಾವ ಸೋರ್ಸ್ ಬೇಕು, ಈಗ ನಮಗೆ ಆಡಿಯೋ ಬೇಕಾ? ಆಡಿಯೋ ಇಲ್ಲಿ ಆಲ್ರೆಡಿ ಇಲ್ಲಿ ಕಾಣ್ತಾ ಇದೆ ಏನಾದ್ರೆ, ಅದರಿಂದ ಅದು ಬೇಕು ಇರಲಿಕ್ಕಿಲ್ಲ. ಅದಲ್ಲದೆ ಮತ್ತೆ ಬೇರೆ ಎಂತ ಉಂಟು, ಈಗ ನಮ್ಮ ವೆಬ್ ಕ್ಯಾಮ್ ಇದು ಇನ್ಪುಟ್ ಬೇಕಂತಾದ್ರೆ ಅದರಲ್ಲಿ ಇಲ್ಲಿ ವಿಡಿಯೋ ಇನ್ಪುಟ್ ಡಿವೈಸ್ ಅಂತ ನೀವು ಕಾಣ್ಬೋದು. ವಿಡಿಯೋ ಕ್ಯಾಪ್ಚರ್ ಡಿವೈಸ್ ಅಂತ ಇದೆಲ್ಲ, ಇದನ್ನು ಹಾಕೊಂಡು ವೆಬ್ ಕ್ಯಾಮ್ ಕಾಣ್ತಾ ಇರ್ತದೆ. ಆಮೇಲೆ ಈಗ ನಮ್ಗೆ ಪ್ರೆಸೆಂಟೇಷನ್ ಕ್ಯಾಪ್ಚರ್ ಮಾಡಬೇಕು, ಬೇರೆ ಏನು ಬೇಡ, ಪ್ರೆಸೆಂಟೇಷನ್ ಮಾತ್ರ ಬರಬೇಕು ಅಂತ ವಿಂಡೋ ಕ್ಯಾಪ್ಚರ್ಗೆ ಹೋಗ್ಬೋದು. ನಾನು ಅದು ಪ್ರೆಸೆಂಟೇಷನ್ ಆಲ್ರೆಡಿ ಪ್ರೆಸೆಂಟೇಷನ್ ಪ್ರೆಸೆಂಟ್ ಮಾಡ್ತಾ ಇದ್ದೇನಲ್ಲ, ಅದನ್ನು ಕ್ಯಾಪ್ಚರ್ ಮಾಡಿ ನೋಡ್ತೇನೆ ವಿಂಡೋ ಕ್ಯಾಪ್ಚರ್ ಅಂತ ಕೊಡೋದು. ಸೊ ಈಗ ವಿಂಡೋ ಕ್ಯಾಪ್ಚರ್ ಅಲ್ಲಿ ಓಕೆ ಅಂತ ಕೊಡುವ. ಸೊ ಈಗ ಓಕೆ ಅಂತ ಕೊಟ್ಟಾಗ ಇಲ್ಲಿ ಅದು ವಿಂಡೋ ಬೇರೆ ಬೇರೆ ವಿಂಡೋಗಳನ್ನು ತೋರಿಸ್ತಾ ಉಂಟು. ಇಲ್ಲಿ ನಮಗೆ ಬೇಕಾದ ವಿಂಡೋ ಅಲ್ಲ, ಈಗ ಪವರ್ ಪಾಯಿಂಟ್ ಅಲ್ಲಿ ಕೂಡ 2 ವಿಂಡೋ ಇದೆ. ಇದು ಒಂದು, ಈಗ ಪವರ್ ಪಾಯಿಂಟ್ ಇದು ಈ ಬೇಸಿಕ್ ನಮ್ಮ ಎಡಿಟಿಂಗ್ ವಿಂಡೋ, ಇದು ಬೇಡ ನಮಗೆ. ಪ್ರೆಸೆಂಟೇಷನ್ ಆಗ್ತಾ ಇರುವ ವಿಂಡೋ, ಸ್ಲೈಡ್ ಶೋ ಅಂತ ತೋರಿಸ್ತಾ ಇದೆ, ಪವರ್ ಪಾಯಿಂಟ್ ಸ್ಲೈಡ್ ಶೋ ಅಂತ ಈ ವಿಂಡೋವನ್ನು ನಾವು ಸೆಲೆಕ್ಟ್ ಮಾಡಿಕೊಳ್ಬೇಕು.
ಸೊ ಈ ವಿಂಡೋ ಸೆಲೆಕ್ಟ್ ಮಾಡಿದ ಕ್ಯಾಪ್ಚರ್ ಮೆಥಡ್ ಅಥವಾ ವಿಂಡೋಸ್ ಟೆನ್ ವಿಂಡೋಸ್ ಗ್ರಾಫಿಕ್ಸ್ ಕ್ಯಾಪ್ಚರ್ ಅಂತ ಹೇಳೋ ಮೆಥಡ್ ಅನ್ನು ನಾವು ಚೂಸ್ ಮಾಡಿಕೊಳ್ಬೇಕು. ವಿಂಡೋಸ್ ಟೆನ್ ನಾವು ಉಪಯೋಗಿಸ್ತಾ ಇದ್ರೆ ಅವಾಗ ನಮಗೆ ಪ್ರೆಸೆಂಟೇಷನ್ ಮಾತ್ರ ಕಾಣ್ತದೆ, ಆ ಕಡೆ ಈ ಕಡೆ ಎಲ್ಲ ಅಂತ ಬ್ಲಾಂಕ್ ಇಲ್ಲ ಏನಿಲ್ಲ, ಹಾಗೆ ಆ ಪ್ರೆಸೆಂಟೇಷನ್ ಕಾಣ್ತಾ ಇರ್ತದೆ. ನಮಗೆ ಈಗ ಕರ್ಸರ್ ಬೇಕಾದ್ರೆ ಕರ್ಸರ್ ಅನ್ನು ಕೊಡ್ಬೋದು, ಇಲ್ಲದಿದ್ರೆ ಬೇಡ. ಓಕೆ ಅಂತ ಕೊಟ್ರೆ ಆಯ್ತು. ಈಗ ನೋಡಿ ಇದು ಪ್ರೆಸೆಂಟೇಷನ್ ಕಾಣ್ತಾ ಉಂಟು. ಇದು ಈಗ ಇಲ್ಲ ನೋಡಿ, ಇದು ಪ್ರೆಸೆಂಟೇಷನ್ ಸರಿಯಾಗಿ ಸೆಟ್ ಆಗಿಲ್ಲ, ಇದು ಸ್ವಲ್ಪ ಹೊರಗಡೆ ಹೋಗಿದೆ. ಈ ರೀತಿ ಎಲ್ಲ ನಿಮಗೆ ಕೂಡ ಆಯ್ತು ಅಂತ ಆದ್ರೆ ನೀವೇನಿಲ್ಲ, ಇದಕ್ಕೆ ರೈಟ್ ಕ್ಲಿಕ್ ಮಾಡಿ ಸ್ಕ್ರೀನ್ ಇದಕ್ಕೆ ಇದನ್ನ ಇಲ್ಲೇ ಇಲ್ಲಿ ಸೈಡ್ ಅಲ್ಲಿ ಇರುವಂತಹ ಹೀಗೆ ಎಳೆದು ಸರಿ ಮಾಡಿಕೊಡ್ಬೇಕು. ಇದು ಒಂದು ಇದನ್ನ ಹೀಗೆ ಎಳೆದು ಆ ಕಡೆ ಕಡೆ ಅಡ್ಜಸ್ಟ್ ಮಾಡಬೇಕು. ಒಂದು ಇಲ್ಲದಿದ್ರೆ ಇಲ್ಲಿ ಜಸ್ಟ್ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಟ್ರಾನ್ಸ್ಫಾರ್ಮ್ ಅಂತ ಇರ್ತದೆ. ಈ ಟ್ರಾನ್ಸ್ಫಾರ್ಮ್ ಒಳಗಡೆ ಫಿಟ್ ಟು ಸ್ಕ್ರೀನ್ ಅಂತ ಇರ್ತದೆ. ಸ್ಟೇಷನ್ ಕೊಟ್ಟರೆ ಸಾಕು, ಕೈಗೆ ಆ ಸ್ಕ್ರೀನ್ ಅದು ಫಿಟ್ ಆಗ್ತದೆ ಇಷ್ಟೇ. ಸೊ ಈಗ ನಾವೆಂತೆಲ್ಲ ಮಾಡಿದ್ದೆವು, ಒಂದು ಸೀನ್ ಕ್ರಿಯೇಟ್ ಮಾಡಿದ್ದೆವು, ಸೋರ್ಸ್ ಆಡ್ ಮಾಡಿದ್ದೆವು ವಿಂಡೋ ಕ್ಯಾಪ್ಚರ್ ಅಂತ. ಅದರಲ್ಲಿ ನಾವು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಅಂತ ಹಾಗೆ ಸೆಲೆಕ್ಟ್ ಮಾಡಿದ್ದೇವೆ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನಾವು ಟ್ರಾನ್ಸ್ಫಾರ್ಮಿಂಗ್ ಹೋಗಿ ಫಿಟ್ ಟು ಸ್ಕ್ರೀನ್ ಅಂತ ಕೊಟ್ಟಿದ್ದೇವೆ ಅಷ್ಟೇ. ಸೊ ಈಗ ಇಲ್ಲಿ ನಮಗೆ ಸ್ಕ್ರೀನ್ ರೆಕಾರ್ಡ್ ಮಾಡಬೇಕಾದ್ರೆ ಸ್ಟಾರ್ಟ್ ರೆಕಾರ್ಡಿಂಗ್ ಅಂತ ಕೊಡುದು. ಇಲ್ಲಿ ನೋಡಬಹುದು, ಇಲ್ಲಿ ನಮ್ಮ ಮೈಕ್ ನಾವು ಹೆಡ್ಫೋನ್ಸ್ ಎಲ್ಲ ಕನೆಕ್ಟ್ ಮಾಡಿಟ್ಟಿದ್ರೆ ಮೈಕ್ ಅಂತ ಕಾಣ್ತಾ ಇರ್ತದೆ. ಈಗ ನಾನು ನಿಮ್ಮ ಜೊತೆ ಈಗ ವೆಬ್ ಕಾನ್ಫರೆನ್ಸ್ ಇರೋದ್ರಿಂದ ನಾನು ಇಲ್ಲಿ ಮೈಕ್ ಉಪಯೋಗಿಸ್ಲಿಕ್ಕೆ ಆಗುದಿಲ್ಲ, ಹಾಗೆ ನಾನು ತೋರಿಸ್ಲಿಕ್ಕೆ ಆಗುದಿಲ್ಲ. ಬಟ್ ಎಂತಂದ್ರೆ ಇಲ್ಲಿ ಈಗ ಮೈಕ್ ಅಂತ ಕಾಣ್ತಾ ಇರ್ತದೆ, ಈಗ ನಾನು ಯೂಸ್ ಮಾಡಿದ್ರೆ ಸಾಕು, ಅದು ನಮ್ಮ ವಾಯ್ಸ್ ಇಲ್ಲಿ ಬರ್ತದೆ. ಮತ್ತೆ ಇನ್ನೊಂದು, ಈ ಓಪಿಎಸ್ ಸ್ಟುಡಿಯೋ ಲಾಂಚ್ ಮಾಡೋದಕ್ಕಿಂತ ಮೊದಲು ನಮ್ಮ ಈಗ ಈ ಹೆಡ್ಸೆಟ್ ಏನಿರ್ತದೆ ಅದನ್ನು ಮೊದಲು ಕನೆಕ್ಟ್ ಮಾಡಿ ಇಟ್ಟಿರ್ಬೇಕು, ಹಾಗಾದ್ರೆ ಆಟೋಮೆಟಿಕ್ ಅದೇ ಸೋರ್ಸ್ ಅಂತ ತಕೊಳ್ತಾರೆ. ತಕೊಂಡ್ಬಿಟ್ಟಿದ್ರೆ ಮತ್ತೆ ಅದಕ್ಕೆ ಬೇರೆ ಆಪ್ಷನ್ಸ್ ಇದೆ. ಇದರಲ್ಲಿ ಈಗ ನಾವು ಸ್ಟಾರ್ಟ್ ರೆಕಾರ್ಡಿಂಗ್ ಅಂತ ಕೊಟ್ಟರೆ ಆಯ್ತು, ಸ್ಟಾರ್ಟ್ ರೆಕಾರ್ಡಿಂಗ್ ಅಂತ ಕೊಡ್ತೇನೆ. ಸ್ಟಾರ್ಟ್ ರೆಕಾರ್ಡಿಂಗ್ ಅಂತ ಕೊಟ್ಟ ನಂತರ ಈಗ ನಾನು ಪುನಃ ಸ್ಲೈಡಿಗೆ ಈಗ ಈ ಪವರ್ ಪಾಯಿಂಟ್ ಸ್ಲೈಡಿಗೆ ಹೋಗ್ಬೇಕು. ಇಲ್ಲಿ ಹಿಂದ್ಗಡೆ ಕಾಣ್ತಾ ಇದ್ರೆ ತೊಂದರೆ ಇಲ್ಲ, ಕ್ಲಿಕ್ ಮಾಡ್ಬೋದು. ಇಲ್ಲದಿದ್ರೆ ನಮ್ಮ ಕೀಬೋರ್ಡ್ ಅಲ್ಲಿ ಆಲ್ಟ್ ಮತ್ತೆ ಟ್ಯಾಬ್ ಈ ಎರಡು ಕೀಯನ್ನು ಒಟ್ಟಿಗೆ ಒತ್ತಬೇಕು. ಆಲ್ಟ್ ಮತ್ತು ಟ್ಯಾಬ್, ನಿಮ್ಮ ವಿಂಡೋಸ್ ಲ್ಯಾಪ್ಟಾಪ್ ಆಗಿದ್ರೆ ಆಲ್ಟ್ ಟ್ಯಾಬ್, ಅಥವಾ ವಿಂಡೋಸ್ ಬಟನ್ ಅನ್ನು ಪ್ರೆಸ್ ಮಾಡಿ ಆಗ ಈಗ ಬರ್ತದೆ. ವಿಂಡೋಸ್ ಬಟನ್ ಪ್ರೆಸ್ ಮಾಡಿದಾಗ ಈಗ ಮೆನು ಬರ್ತದೆ. ಪವರ್ ಪಾಯಿಂಟ್ ವಿಂಡೋ ಅನ್ನು ಹೀಗೆ ಚೂಸ್ ಮಾಡಿದ್ರು ಆಯ್ತು. ಸೊ ಹೀಗೆ ಚೂಸ್ ಮಾಡ್ಬೋದು, ಅಥವಾ ಆಲ್ಟ್ ಟ್ಯಾಬ್ ಪ್ರೆಸ್ ಮಾಡಿ ನಾವು ಸ್ವಿಚ್ ಆಗ್ಬೋದು. ಸೊ ಹೀಗೆ ನಮ್ಮ ಪವರ್ ಪಾಯಿಂಟ್ ಬಂದ ನಂತರ ನಾವು ಮಾತಾಡ್ತಾ ಹೋದ್ರೆ ಆಯ್ತು, ನಾವು ಮಾತಾಡೋದೆಲ್ಲ ಕೂಡ ಈಗ ರೆಕಾರ್ಡ್ ಆಗ್ತಾ ಇರ್ತದೆ ಇದರಲ್ಲಿ. ಸೊ ಈಗ ರೆಕಾರ್ಡ್ ಆದ ನಂತರ ನಾವು ಪುನಃ ಇಲ್ಲಿ ಓಪಿಎಸ್ ಬಂದು ಆಲ್ಟ್ ಟ್ಯಾಬ್ ಪ್ರೆಸ್ ಮಾಡಿ ಓಪಿಎಸ್ ಸ್ಟುಡಿಯೋಗೆ ಬಂದು ಸ್ಟಾಪ್ ರೆಕಾರ್ಡಿಂಗ್ ಅಂತ ಕೊಟ್ಟರೆ ಆಯ್ತು. ಸೊ ಈಗ ನಾವು ಈಗ ಕ್ಯಾಪ್ಚರ್ ಮಾಡಿರುವ ವಿಡಿಯೋ ಎಲ್ಲಿರ್ತದೆ, ಇದು ವಿಡಿಯೋಸ್ ಅಂತ ಹೇಳೋ ಫೋಲ್ಡರ್ ಅಲ್ಲಿ ಇರ್ತದೆ. ಅದರಲ್ಲಿ ನಿಮಗೆ ಡೌಟ್ ಇದ್ರೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಔಟ್ಪುಟ್ ಅಂತ ಕಾಣ್ತದೆ. ಸರಿ, ಇಲ್ಲಿ ವಿಡಿಯೋ ಅಂತ, ವಿಡಿಯೋ ಔಟ್ಪುಟ್. ಸೊ ಇಲ್ಲಿ ವಿಡಿಯೋ ಔಟ್ಪುಟ್ ಅಲ್ಲಿ ರೆಕಾರ್ಡಿಂಗ್ ಅಂತ ಇದೆ. ಇಲ್ಲಿ ಎಲ್ಲಿ ಅದು ಸೇವ್ ಆಗ್ತದೆ ಅಂತ ಹೇಳಿದ್ರೆ ಇಲ್ಲಿ ತೋರಿಸ್ತಾ ಇರ್ತಾರೆ ಅವರು. ಸೊ ನಾವು ಸಾರಿ, ಇಲ್ಲಿ ನಮ್ಮ ವಿಡಿಯೋ ಫೋಲ್ಡ್ರಿಗೆ ಹೋದ್ರೆ ವಿಡಿಯೋ ಫೋಲ್ಡರ್ ಅಲ್ಲಿ ಈಗಷ್ಟೇ ನಾವು ರೆಕಾರ್ಡ್ ಮಾಡಿದ್ದು ಇಲ್ಲಿ ಕೊನೆಯಾಗ ಇರ್ತದೆ. ಇದು ಈಗ ರೆಕಾರ್ಡ್ ಮಾಡಿದ ವಿಡಿಯೋ. ನಾನು ಈಗ ಆಡಿಯೋ ಕೇಳಿಸ್ಲಿಕ್ಕಿಲ್ಲ, ಜಸ್ಟ್ ನಾನು ವಿಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ. ನಾವು ಸ್ಲೈಡ್ ಈಗ ಇದರಲ್ಲಿ ಸ್ಲೈಡ್ ರೆಕಾರ್ಡ್ ಆಗಿದೆ ಇಲ್ಲಿದೆ. ಈಗ ಇನ್ನೊಂದಂತ ಮಾಡ್ಬೋದು ನಾವು ಅಂತ ಹೇಳಿದ್ರೆ, ಈ ಸ್ಲೈಡಿನ ಜೊತೆಗೆ ನಮ್ಮದು ಕೂಡ ವಿಡಿಯೋ ಬರಬೇಕು. ಹಾಗೆ ಏನ್ ಮಾಡ್ಬೇಕು, ನನ್ನ ವಿಡಿಯೋ ಇಲ್ಲಿ ಆಫ್ ಮಾಡಿಕೊಳ್ತೇನೆ. ಒಂದೇ ಕ್ಯಾಮರಾವನ್ನು ಎರಡು ಕಡೆ ಉಪಯೋಗಿಸ್ಲಿಕ್ಕೆ ಆಗುದಿಲ್ಲ. ಹೀಗಾಗಿ ವಿಡಿಯೋ ಆಫ್ ಮಾಡ್ಲಿಕ್ಕೆ ನಿಮಗೆ ಸರಿಯಾಗಿ ಆಗ್ತಾ ಇಲ್ಲ ಈಗ ಮೂಡಲ್ಲಿ, ಒಂದು ನಿಮಿಷ. ಸ್ಟಾಪ್ ವಿಡಿಯೋ, ನಿಮ್ದು ವಿಡಿಯೋ ಹೋಗಿರ್ಬೇಕು. ಇವಾಗ ನಂಗೆ ಇಲ್ಲಿ ಈಗ ನಮ್ಮ ಕ್ಯಾಮರಾ ಆ್ಯಡ್ ಮಾಡ್ಲಿಕ್ಕೆ ಆಗ್ಬೇಕು. ಇಲ್ಲಿ ವಿಡಿಯೋ ಕ್ಯಾಪ್ಚರ್ ಡಿವೈಸ್ ಅಂತ, ಈಗ ನಾವೆಂತ ಮಾಡಬೇಕು, ಈಗ ನಮ್ಮ ವಿಡಿಯೋ ಆ್ಯಡ್ ಮಾಡಬೇಕು ಅಂದ್ರೆ ಅದೊಂದು ವಿಡಿಯೋ ಸೋರ್ಸ್ ನಮ್ಮ ಕಂಪ್ಯೂಟರ್ಗೆ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ಸೀನ್ ಇದೆ ಇದ್ರೂ ಪರವಾಗಿಲ್ಲ, ಇದಕ್ಕೆ ಇಲ್ಲಿ ಪ್ಲಸ್ ಅಂತ ಸೋರ್ಸ್ ಕೆಳಗಡೆ ಪ್ಲಸ್ ಇದೆ ಅಲ್ಲ, ಇದನ್ನ ಕ್ಲಿಕ್ ಮಾಡೋದು, ವಿಡಿಯೋ ಕ್ಯಾಪ್ಚರ್ ಡಿವೈಸ್ ಅಂತ ಕೊಡೋದು. ವಿಡಿಯೋ ಕ್ಯಾಪ್ಚರ್ ಡಿವೈಸ್ ಅಲ್ಲಿ ಈಗ ಓಕೆ ಅಂತ ಕೊಡ್ತೇನೆ ನಾನು. ಓಕೆ ಅಂತ ಕೊಟ್ಟಾಗ ನಮ್ಮ ಕ್ಯಾಮರಾ ಆದ್ರೆ ಇಲ್ಲಿ ಕಾಣ್ತಾ ಇರ್ತದೆ.
ಸೊ ಇದರಲ್ಲಿ ಓಕೆ ಅಂತ ಕೊಟ್ಟರೆ ಆಯಿತು. ಸೊ ಈಗ ಓಕೆ ಅಂತ ಕೊಟ್ಟಾಗ ಈಗ ನೋಡಿ ನಂದು ವಿಡಿಯೋ ಫುಲ್ ಬರ್ತಾ ಇದೆ, ಇಡೀ ಸ್ಕ್ರೀನ್ ಅಲ್ಲಿ ಬರ್ತಾ ಇದೆ. ಈಗ ಇಡೀ ಸ್ಕ್ರೀನ್ ಅಲ್ಲಿ ಬೇಡ, ಇದೊಂದು ಸೈಡ್ ಅಲ್ಲಿ ಮಾತ್ರ ಕಾಣಬೇಕು ಅಂತಾದ್ರೆ ಈಗ ನಿಮಗೆ ಹೀಗೆ ನೋಡಿ ಇದನ್ನು ಹೀಗೆ ಜಸ್ಟ್ ಡ್ರ್ಯಾಗ್ ಮಾಡಿದ್ರೆ ಆಯ್ತು ಅಷ್ಟೇ, ಬೇರೆ ಏನಿಲ್ಲ ಇಷ್ಟೇ. ಇದನ್ನು ಹೀಗೆ ಡ್ರ್ಯಾಗ್ ಮಾಡಿ ಇದನ್ನು ಎಲ್ಲಿ ಬೇಕೋ ಅಲ್ಲಿ, ಇಲ್ಲಿ ಆ ಕೆಂಪು ಚುಕ್ಕೆ ಇದೆಲ್ಲ ಅದರ ಮೇಲೆ ಮೌಸ್ ಹಿಡಿದು ಕ್ಲಿಕ್ ಮಾಡಿ ಇದನ್ನು ದೊಡ್ಡ ಚಿಕ್ಕದು ಮಾಡ್ಬೋದು ನಾವು. ಹೀಗೆ ಇದು ನಮ್ಗೆ ಎಲ್ಲಿ ಇಷ್ಟ ಆಗ್ತದೆ ಅಲ್ಲಿ ಇಡ್ಬೋದು. ಈಗ ಬೇರೆ ಕೆಲವು ಸಾಫ್ಟ್ವೇರ್ ಎಲ್ಲ ಆದ್ರೆ ಅದು ಮೇಲೆ ಇಡಬೇಕು ಕೆಳಗೆ ಇಡಬೇಕು ಹಾಗೆ ಲಿಮಿಟೇಷನ್ ಉಂಟು. ಇದ್ರಲ್ಲಿ ನನಗೆ ಎಲ್ಲಿ ಇಷ್ಟ ಅಲ್ಲಿ ಇಟ್ಟರೆ ಆಯ್ತು ಅಷ್ಟೇ. ಹೀಗೆ ಸೊ ಇದು ಸಿಂಪಲ್ ಈಗ ಮಾಡಿದ್ರೆ. ಸೊ ಇದು ಸ್ಕ್ರೀನ್ ಅಲ್ಲಿ ಈಗ ಪ್ರೆಸೆಂಟೇಶನ್ ಬರ್ತಾ ಉಂಟು, ನಾನು ಕಾಣ್ತಾ ಇದ್ದೇನೆ. ಈಗ ಇನ್ನೊಂದು ಸೀನ್ ಕ್ರಿಯೇಟ್ ಮಾಡ್ತೇನೆ ನಾನು, ಸೀನ್ ತ್ರೀ ಅಂತ. ಈಗ ಈ ಸೀನ್ ತ್ರೀ ಅಲ್ಲಿ ನಾನು ಬರೀ ವಿಡಿಯೋ ಕ್ಯಾಪ್ಚರ್ ಡಿವೈಸ್ ಮಾತ್ರ ಹಾಕ್ತೇನೆ. ಸಾರಿ, ವಿಡಿಯೋ ಕ್ಯಾಪ್ಚರ್ ಡಿವೈಸ್ ಇಲ್ಲಿ ವಿಡಿಯೋ ಕ್ಯಾಪ್ಚರ್ ಡಿವೈಸ್ ಆಡ್ ಮಾಡುವಾಗ ಆಡ್ ಎಕ್ಸಿಸ್ಟಿಂಗ್ ಅಂತ ನಾವು ಉಪಯೋಗಿಸ್ಬೋದು. ಇದು ಕ್ರಿಯೇಟ್ ನ್ಯೂ ಅಂತ ಕೊಟ್ಟರೆ ಪರವಾಗಿಲ್ಲ, ಆಡ್ ಎಕ್ಸಿಸ್ಟಿಂಗ್ ಅಂತ ಹೇಳಿದ್ರೆ ಈಗಾಗಿ ನಾವು ಆಡ್ ಮಾಡಿರುವಂಥದ್ದು. ನನಗೆ ವೆಬ್ ಕ್ಯಾಮ್ರಾ ಆಡ್ ಮಾಡಿದ್ದಲ್ಲ, ಇದು ಕ್ಯಾಪ್ಚರ್ ಡಿವೈಸ್ ತ್ರೀ ಅಂತ ಅದು ಆಡ್ ಮಾಡಿದ್ದೆ. ಸೊ ಇದನ್ನು ನಾನು ಆಡ್ ಮಾಡ್ತೇನೆ. ಇದು ಏನು ಅನುಕೂಲ ಅಂದರೆ, ಇಲ್ಲಿ ಡಿವೈಸ್ ಟು ಇದೆ, ಅದನ್ನು ಇಲ್ಲಿಗೂ ಕೂಡ ಆಡ್ ಮಾಡಿದ್ರೆ ಇದು ನಮಗೆ ವೀಡಿಯೋ ಕಂಟಿನ್ಯೂಟಿ ಇರ್ತದೆ. ಸೊ ಇದು ಈಗ ಈ ಎರಡು ಸೀನ್ಗಳು ನಿಮ್ಗೆ ಈಗ ಐಡಿಯಾ ಸಿಕ್ಕಿರ್ಬೋದು ಯಾಕೆ ಯೂಸ್ ಆಗ್ತದೆ ಅಂತ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಾನೀಗ ಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ಪ್ರೆಸೆಂಟ್ ಮಾಡ್ತಾ ಇರುವಾಗ ಈಗ ಫಸ್ಟಿಗೆ ನಾನೀಗ ಈಗ ಇಲ್ಲಿ ಮಾತಾಡ್ತಾ ಇರ್ತೇನೆ, ನಂದು ಕಾಣ್ತಾ ಇರ್ತದೆ. ಈಗ ನಾನು ಮಾತಾಡಿ ಆದ ನಂತರ ನಾನು ಇಲ್ಲಿ ಸೀನ್ ಸ್ವಿಚ್ ಮಾಡ್ತೇನೆ, ಅದು ನನ್ನ ಪ್ರೆಸೆಂಟೇಶನ್ ಮತ್ತೆ ನಾನು ಎರಡು ಕಾಣ್ತಾ ಇರ್ತದೆ. ಆ ರೀತಿ ಈಗ ನಮಗೆ ನಾವು ಪ್ರೆಸೆಂಟೇಶನ್ ಕ್ಯಾಪ್ಚರ್ ಮಾಡುವಾಗ ಆಗಾಗ ಸ್ವಿಚ್ ಮಾಡ್ತಾ ಇರ್ಬೋದು. ಸೊ ಈಗ ನಮಗೆ ಇದು ಈಸಿ ಆಗ್ತದೆ, ಇಲ್ಲಾಂದ್ರೆ ಇದನ್ನು ನಾವು ಎಡಿಟಿಂಗ್ ಎಲ್ಲ ಮಾಡ್ಬೇಕು ಸ್ವಿಚ್ ಮಾಡಲಿಕ್ಕೆ. ಅದರಿಂದ ನೋಟ್ಲೆಸ್ ಅನ್ನು ನಾವು ತುಂಬ ಸುಲಭವಾಗಿ ಈ ರೀತಿ ಸ್ವಿಚ್ ಮಾಡಿ ಮಾಡ್ತಾ ಇರ್ಬೋದು. ಸೊ ಇದು ಗೊತ್ತಾಯ್ತು ಅಂತ ಅನ್ಕೊಳ್ತೇನೆ. ಜಸ್ಟ್ ಒಮ್ಮೆ ಇದನ್ನು ಇದರಲ್ಲಿ ಇನ್ನೊಂದು ಮುಖ್ಯವಾದದ್ದು ನಾಯ್ಸ್ ಫಿಲ್ಟರಿಂಗ್ ಅಂತ. ಈಗ ಈ ಮೈಕಿಗೆ ನಾವು ಈಗ ಮಳೆ ಬರ್ತಾ ಇದೆ ಅಥವಾ ಹಿಂದ್ಗಡೆ ಯಾರೋ ಒಂದಿಷ್ಟು ಜನ ಮಾತಾಡ್ತಾ ಇದ್ದಾರೆ, ಸೊ ಅಂತ ಸಮಯದಲ್ಲಿ ನಮ್ಗೀಗ ವಾಯ್ಸ್ ಕ್ಯಾನ್ಸಲ್ ಆಗ್ಬೇಕು, ಅವರ ವಾಯ್ಸ್ ಎಲ್ಲ ಬರಬಾರ್ದು, ನಮ್ಮ ವಾಯ್ಸ್ ಮಾತ್ರ ಬರಬೇಕು ಅಂತಾದ್ರೆ ನಾವು ಅದರಲ್ಲಿ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಈ ಸೌಂಡ್ ಐಕಾನ್ಗಳ ಪಕ್ಕದಲ್ಲಿ ಒಂದು ಇದು ಗೇರಿದ ಐಕಾನ್ ಇದೆ, ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಫಿಲ್ಟರ್ಸ್ ಅಂತ ಇದೆ, ಇದನ್ನು ಕೊಟ್ಟರೆ ಇಲ್ಲಿ ನಾಯ್ಸ್ ಸಪ್ರೆಷನ್, ನಾಯ್ಸ್ ಗೇಟ್, ನಾಯ್ಸ್ ಗೇನ್ ಅಂತ ಈ ಫಿಲ್ಟರ್ಗಳು ನಮಗೆ ತುಂಬ ಹೆಲ್ಪ್ ಮಾಡ್ತದೆ. ಇಲ್ಲಿ ಈ ಪ್ಲಸ್ ಬಟನ್ ಕ್ಲಿಕ್ ಮಾಡಿದಾಗ ಇದು ಸಿಗ್ತದೆ, ಈ ನಾಯ್ಸ್ ಸಪ್ರೆಷನ್, ನಾಯ್ಸ್ ಗೇಟ್ ಮತ್ತು ಗೇನ್. ಈ ಫಿಲ್ಟರ್ಗಳನ್ನು ನೀವು ಆ್ಯಡ್ ಮಾಡಿ ನೋಡಿ, ಇದನ್ನು ಹಾಕೋದು ಹೇಗೆ ಅಂತ ಕೊಟ್ಟು ನನ್ನ ಸ್ಲೈಡಲ್ಲಿ ಇದೆ ಕೊಟ್ಟಿದ್ದೇವೆ, ನೀವು ಅದನ್ನು ನೋಡಿಕೊಂಡ್ರೆ ಇದು ತುಂಬ ಅನುಕೂಲ ಆಗ್ತದೆ. ಈಗ ಮಳೆ ಬರ್ತಾ ಇದ್ರೆ ಮಳೆ ಸೌಂಡ್ ಹೋಗ್ತದೆ, ಅದನ್ನು ನಮ್ಮ ಮಾತಾಡಿದ ಸೌಂಡ್ ಮಾತ್ರ ಬರುವ ಹಾಗೆ ಮಾಡ್ಲಿಕ್ಕೆಲ್ಲ ಆಗ್ತದೆ. ಸೊ ಇದು ನಮಗೆ ತುಂಬ ಅನುಕೂಲ ಆಗ್ತದೆ, ನಮಗೆ ತುಂಬ ಹೆಲ್ಪ್ ಆಗ್ತದೆ. ಆ್ಯಕ್ಚುಲಿ ಮೊದಲೆಲ್ಲ ಭಾರಿ ಪ್ರಾಬ್ಲಮ್ ಆಗ್ತಾ ಇತ್ತು ಮಳೆಯಲ್ಲಿ ಬರ್ತಾ ಇರುವಾಗ. ಸೊ ಇದನ್ನು ನೀವು ಮಾಡ್ಬೋದು. ಹೀಗೆ ಇದು ಈಗ ಇದು ಮೂರು ವಿಷಯಗಳು OBS ಬಗ್ಗೆ. ಸೊ ಈಗ ನಾನು ಒಮ್ಮೆ ಚಾಟ್ ನಾನು ಚೆಕ್ ಮಾಡ್ತೇನೆ, ನಿಮ್ಮದು ಕ್ವಶನ್ಸ್ ಏನಾದ್ರೂ ಇದ್ರೆ ನಾನು ಒಂದು ಜಸ್ಟ್ ಬ್ರೀಫ್ ಆಗಿ ಒಮ್ಮೆ ನೋಡ್ಲಿಕ್ಕೆ ಚೆಕ್ ಮಾಡ್ತೇನೆ. ಇದರಲ್ಲಿ ಒಂದು ಕ್ವೆಶನ್, ಮೈ ಲ್ಯಾಪ್ಟಾಪ್ಸ್ ಕ್ಯಾಮರಾ ಇಸ್ 2 megapixel, ಇಸ್ ದ ಕ್ವಾಲಿಟಿ ಇನಫ್? ಈಗ 2 megapixel ಅಂತ ಹೇಳುದು ಗುಡ್ ಎನಫ್, ಅದು ಈಗ 1080p ನಮ್ಮ ಫುಲ್ HD ರೆಸೊಲ್ಯೂಷನ್ ಅಲ್ಲಿ ಬರ್ತದೆ. ಅದು ಅಂದ್ರೆ 2 megapixel ಅಂದ್ರೆ 2 million pixel, ಅದು ಫುಲ್ HD ಅಂತ ಹೇಳಿದ್ರು ಕೂಡ ಅದು ಆಲ್ಮೋಸ್ಟ್ ಸೇಮ್ ರೆಸೊಲ್ಯೂಷನ್, ಹಾಗಾಗಿ ಅದು ಆಲ್ಮೋಸ್ಟ್ ಪರವಾಗಿಲ್ಲ. ಬಟ್ ಇದರಲ್ಲಿ ಇಂಪಾರ್ಟೆಂಟ್ ಅಂತ ಅಂದ್ರೆ ಅದು ಕ್ಲಿಯರ್ ಇದೆಯಾ, ನಿಮ್ಮದು ನಿಮ್ಮ ಮುಖ ನೀವು ಬರಿತಾ ಇರುವ ಕಂಟೆಂಟ್ ಇದೆಲ್ಲ ಕ್ಲಿಯರ್ ಆಗಿ ಕಾಣ್ತಾ ಇದೆಯಾ? ಕಾಣ್ತಾ ಇದೆ ಅಂದ್ರೆ ಇದು ಕ್ಯಾಮರಾ ಪರ್ಫೆಕ್ಟ್ ಆಗಿದೆ, ಏನು ತೊಂದರೆ ಇಲ್ಲ. ಮತ್ತೆ ನಿಮ್ಮ ಮೊಬೈಲ್ ಕ್ಯಾಮರಾ ಅದು ಇನ್ನೂ ತುಂಬಾ ಚೆನ್ನಾಗಿರ್ತದೆ, ಅದು ಅನುಕೂಲ ಇದ್ರೆ ಅದನ್ನು ಉಪಯೋಗಿಸ್ಬೋದು. ಮತ್ತೆ ಈಗ ಬರೀ ನಮ್ಮ ವಿಡಿಯೋ ಹೀಗೆ ಈ ರೀತಿ ಇಷ್ಟೇ ನಾವು ತೋರಿಸ್ಲಿಕ್ಕೆ ನಾವು ಬೋಲ್ಡ್ ವರ್ಕ್ ಏನ್ ಮಾಡೋದಿಲ್ಲ ಅಂತಾದ್ರೆ ಐ ಥಿಂಕ್ ದಟ್ ವಿಲ್ ಬಿ ಗುಡ್ ಎನಫ್. ಸರ್, ಕುಡ್ ಯು ಪ್ಲೀಸ್ ರಿಪೀಟ್ ಪ್ರೊಸೆಸ್ ಆಫ್ ರೆಕಾರ್ಡಿಂಗ್ ವಿತ್ ದ ಪ್ರೆಸೆಂಟರ್? ನಾವು ಈ ವಿಡಿಯೋವನ್ನು ನಾವು ಶೇರ್ ಮಾಡ್ತೇವೆ, ತರಬೇತಿ ವಿಡಿಯೋವನ್ನು ನಾವು ಪುನಃ ಶೇರ್ ಮಾಡ್ತೇವೆ. ಸೊ ಇದರಲ್ಲಿ ಏನಿಲ್ಲ, ಈ ಸೋರ್ಸಸ್ ಅನ್ನು ಆಡ್ ಮಾಡಿದ ಮಾತ್ರ ನೀವು ನೋಡ್ಲಿಕ್ಕೆ ಇರುವಂತದ್ದು. ಅದ್ರ ನಿಮ್ಗೆ ಗೊತ್ತಾಗದಿದ್ರೆ ನೀವು ಮತ್ತೆ ಪುನಃ ಕೇಳ್ಬೋದು, ತೊಂದರೆ ಇಲ್ಲ. ನಾವು ವಿಡಿಯೋ ಶೇರ್ ಮಾಡ್ತೇವೆ. ಪ್ಲೀಸ್ ಅಪ್ಲೋಡ್ ಟ್ರೈನಿಂಗ್ ಸೆಷನ್ ಆನ್ ಯೂಟ್ಯೂಬ್. ಇದು ಖಂಡಿತ ನಾವು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ, ಅದು ಲಿಂಕ್ ಕಳಿಸ್ತೇವೆ. ಓಕೆ, ಇದಿಷ್ಟು ಇದೆ ಕ್ವೆಶನ್ಸ್ ಎಲ್ಲ ಅಂತದ್ದು.
what is the application name? Application OBS Studio, Open Broadcast Software Studio. ಇದೆಲ್ಲ ನಮ್ಮ ಸ್ಲೈಡ್ ಅಲ್ಲಿ ಇದೆ, ನೀವು ಅದನ್ನು ಉಪಯೋಗಿಸ್ಬೋದು. OBS ಮೀನ್ಸ್ ಓಪನ್ ಶಾಟ್, ಇಲ್ಲ ಇದು ಓಪನ್ ಶಾಟ್. ಈಗ ವಿಡಿಯೋ ರೆಕಾರ್ಡ್ ಮಾಡ್ತೇವಲ್ಲ, ರೆಕಾರ್ಡ್ ಮಾಡಿದ ನಂತರ ಅದನ್ನು ಕತ್ತರಿಸ್ಲಿಕ್ಕೆ ಜೋಡಿಸ್ಲಿಕ್ಕೆ ಇತ್ಯಾದಿಗೆಲ್ಲ ನಾವು ಓಪನ್ ಶಾಟ್ ಉಪಯೋಗಿಸ್ಬೋದು. OBS ಅಂತ ಹೇಳಿದ್ದು ರೆಕಾರ್ಡಿಂಗ್ ಟೂಲ್, ಇದು ಸ್ಟುಡಿಯೋ ಇದಾಗಿ ಅಂದ್ರೆ ನಿಮಗೆ ರೆಕಾರ್ಡ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುವಂಥದ್ದು ಓಪನ್ ಶಾಟ್. ಮತ್ತೆ ಐ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಆಡ್ ಎಕ್ಸಿಸ್ಟಿಂಗ್ ಸ್ಟೆಪ್ ವಿಲ್ ಯು ರಿಪೀಟ್ ಅಗೇನ್ ನಾವು ಇದು ಅಗೇನ್ ಇದನ್ನು ನಾವು ವೀಡಿಯೋ ನಾವು ಶೇರ್ ಮಾಡ್ತೇವೆ, ಬಟ್ ಇನ್ನು ಹೇಳ್ತೇನೆ ನಾನು ಜಸ್ಟ್ ತೋರಿಸ್ಲಿಕ್ಕೆ ಇದನ್ನು ನಾನು ರಿಪೀಟ್ ಮಾಡ್ತೇನೆ. ಈಗ ಇದು ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೇನೆ. ನಾವು ಈ ಸ್ಕ್ರೀನ್ ಅಲ್ಲಿ ಇದು ನೋಡಿ, ಇಲ್ಲಿ ಎರಡು ಸೀನ್ ಇದೆ. ಈಗ ಒಂದು ಸೀನ್ ಅಲ್ಲಿ ಬರೀ ಪ್ರೆಸೆಂಟೇಷನ್ ಮಾತ್ರ ಇದೆ ಅಂತ ಅನ್ಕೊಂಡ್ರೆ ಅಲ್ಲ, ಇದ್ರ ಒಂದು ಸ್ಕ್ರೀನ್ ಅಲ್ಲಿ ಬರೀ ನಂದು ಮಾತ್ರ ಕಾಣ್ತಾ ಇದೆ. ನಾನು ಫಸ್ಟ್ ಇದನ್ನು ಕ್ರಿಯೇಟ್ ಮಾಡಿದ್ದೇನೆ ಅಂತ ಇಟ್ಕೊಳ್ಳೋ. ಇದು ವಿಡಿಯೋ ಕ್ಯಾಪ್ಚರ್ ಡಿವೈಸ್ 3 ಅಂತ ಇಲ್ಲಿ ಸೋರ್ಸ್. ಇದೀಗ ಯಾವುದು ಅಂತ ನಮ್ಗೆ ಗೊತ್ತಾಗುದಿಲ್ಲ, ನಾವು ಕರೆಕ್ಟ್ ಆಗಿ ಹೆಸರು ಕೊಟ್ಟರೆ ಮಾತ್ರ ನಮ್ಗೆ ಗೊತ್ತಾಗ್ತದೆ. ಇಲ್ಲಿ ನಾವು ಆಡ್ ವಿಡಿಯೋ ಕ್ಯಾಪ್ಚರ್ ಡಿವೈಸ್ ಅಂತ ಕೊಟ್ಟರೆ ಅದೇ ಒಂದು ಹೆಸರು ಕೊಡ್ತಾ ಉಂಟು, ಆ ಹೆಸರನ್ನು ನಾವು ಉಪಯೋಗಿಸ್ತಾ ಇರುವಂತದ್ದು ಅಷ್ಟೇ. ಸೊ ಇಲ್ಲಿ ಈಗ ವಿಡಿಯೋ ಕ್ಯಾಪ್ಚರ್ ಡಿವೈಸ್ 3 ಅಂತ ಇದ್ರೆ ನನಗೆ ಸೀಟ್ ಸ್ವಿಚ್ ಆಗ್ತದೆ, ನನಗೆ ಕಾಣಿಸ್ಬೋದು ಅಂತ ಅನ್ಕೊಳ್ತೇನೆ. ಇದು ನೋಡಿ, ಈಗ ನಂದು ಮೂವ್ಮೆಂಟ್ ಎಲ್ಲ ಏನು ಕಾಣ್ತಾ ಇಲ್ಲ, ಅದು ಸ್ಟಾಟಿಕ್ ಉಂಟು ನನ್ನ ಫೋಟೋ. ಇದು ಯಾಕೆಂದ್ರೆ ಇಲ್ಲಿ ವಿಡಿಯೋ ಕ್ಯಾಪ್ಚರ್ ಡಿವೈಸ್ 2 ಅಂತ ನಾನು ಇನ್ನೊಂದು ಡಿವೈಸ್ ಅನ್ನು ಉಪಯೋಗಿಸ್ತಾ ಇದ್ದೇನೆ ಅದಕ್ಕೆ. ಸೊ ಇದನ್ನು ನಾನು ರಿಮೂವ್ ಮಾಡ್ತೇನೆ ನಿಮಗೆ ಜಸ್ಟ್. ಈಗ ನಾನಿಲ್ಲಿ ಪ್ಲಸ್ ಕೊಟ್ಟು ವಿಡಿಯೋ ಕ್ಯಾಪ್ಚರ್ ಡಿವೈಸ್ ಅಂತ ಕೊಟ್ಟು, ಇಲ್ಲ ಆಡ್ ಎಕ್ಸಿಸ್ಟಿಂಗ್ ಅಂತ ಕೊಟ್ಟು, ಇಲ್ಲಿ ವಿಡಿಯೋ ಕ್ಯಾಪ್ಚರ್ ಡಿವೈಸ್ 3 ಅಂತ ಕೊಡ್ತೇನೆ. ಈಗ ನೋಡಿ, ನಂದು ಕೈಯೆಲ್ಲ ಅಲ್ಲಾಡೋದು ಇಲ್ಲ, ನಾನೀಗ ನಾನು ಮಾತಾಡೋದನ್ನು ಕಾಣ್ತಾ ಉಂಟು. ಇದು ಎಕ್ಸಿಸ್ಟಿಂಗ್ ಡಿವೈಸ್ ಅನ್ನು ಆಡ್ ಮಾಡಿದ್ರೆ ರಿಸೆಟ್ ಲೇಔಟ್, ನಾವು ತಪ್ಪೇನಾದ್ರು ಮಾಡಿದ್ರೆ ರಿಸೆಟ್ ಲೇಔಟ್ ಮಾಡ್ಬೇಕು. ಆಯ್ತು, ಟ್ರಾನ್ಸ್ಫಾರ್ಮ್ ರಿಸೆಟ್ ಟ್ರಾನ್ಸ್ಫಾರ್ಮ್, ಆಮೇಲೆ ಇದನ್ನು ಸಣ್ಣ ಮಾಡಿಕೊಡು. ಟ್ರಾನ್ಸ್ಫಾರ್ಮ್ ಸ್ಕ್ರೀನ್. ಸೊ ಇದರಲ್ಲಿ ನಮ್ಗೆ ಇದರಲ್ಲಿ ಇಂಪಾರ್ಟೆಂಟ್ ಇರುವಂತದ್ದು ಅಷ್ಟೇ, ಏನು ನಮ್ಮ ಈ ಮೂವ್ಮೆಂಟ್ ನಾವೀಗ ಕಾಣ್ತಾ ಇದ್ದೇವಲ್ಲ, ಇದು ಕನ್ಸಿಸ್ಟೆಂಟ್ ಆಗಿರ್ಬೇಕು. ಇದು ಡಿಫ್ರೆಂಟ್ ನಾವು ಸೀನ್ಸ್ ಯೂಸ್ ಮಾಡ್ತೇವೆ ಅಂತಂದ್ರೆ ಮಾತ್ರ ಇದು ಇಂಪಾರ್ಟೆಂಟ್. ಇದು ನೀವು ಒಂದೇ ಸೀನ್ ಅಲ್ಲಿ ನೀವು ರೆಕಾರ್ಡ್ ಮಾಡ್ತೇವೆ ಅಂತಂದ್ರೆ ಇದನ್ನು ಮರೆಯೇ ಮಾಡ್ಲಿಕ್ಕೆ ಹೋಗ್ಬೇಕು. ಇದು ಅಗತ್ಯವೇ ಎಡಿಟಿಂಗ್ ಸಿಸ್ಟಮ್ ಅಥವಾ ವಿಡಿಯೋ ಸೋರ್ಸ್ ಅದ ಬಗ್ಗೆ ಕಲೆಕ್ಟ್ ಇಸ್ಕೊಳ್ಳೋ ಅಗತ್ಯವೇ ಜಾಸ್ತಿ ಇಲ್ಲ. ನೀವು ಈಗ ಎರಡು ಸೀನ್ ಯೂಸ್ ಮಾಡ್ಲಿಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತಾದ್ರೆ ನೀವು ಮಧು ಅವರು ದಯವಿಟ್ಟು ಮ್ಯೂಟ್ ಮಾಡಿಕೊಳ್ಬೋದಾ? ಥ್ಯಾಂಕ್ ಯು. ಈಗ ಇಲ್ಲಿ ಸರಿ, ಇದು ಮ್ಯೂಟ್ ಹಾಕಿರಲಿಲ್ಲ ಮಧು ಅವರು. ಮಧು ಅವರು ದಯವಿಟ್ಟು ಮ್ಯೂಟ್ ಮಾಡಿಕೊಳ್ಬೋದಾ? ಓಕೆ, ಥ್ಯಾಂಕ್ ಯು. ಈಗ ಇಲ್ಲಿ ನೋಡಿ, ಆ ಸೀನ್ ಆ್ಯಡ್ ಮಾಡುವಂಥದ್ದು ಅಗತ್ಯ ಇದ್ರೆ ಮಾತ್ರ ನೀವು ಈ ಒಂದು ಕ್ಯಾಪ್ಚರ್ ಡಿವೈಸ್ ಬಗ್ಗೆ ನೋಡಿ. ಇದು ನೀವು ಈ ಸೆಷನ್ ಅನ್ನು ನೀವು ವಿಡಿಯೋ ನಾವು ಶೇರ್ ಮಾಡ್ತೇವೆ, ಅದರಲ್ಲಿ ನೀವು ಸ್ವಲ್ಪ ನೋಡಿಕೊಳ್ಬೋದು. ಮುಂದಿನ ಕ್ವಶನ್ಗೆ ಹೋಗ್ತೇನೆ ನಾನು. ಸರ್, ವೆನ್ ಯುವರ್ ಪ್ರೆಸೆಂಟೇಷನ್ ಇಸ್ ಬೀಂಗ್ ರೆಕಾರ್ಡೆಡ್, ಇಫ್ ಯು ವಾಂಟ್ ಟು ಸ್ವಿಚ್ ಸೀನ್, ಸಾರಿ ಸ್ವಿಚ್ ಸೀನ್, ವಿಲ್ ದ ಸೇಮ್ ವಿಲ್ ಗೆಟ್ ರೆಕಾರ್ಡೆಡ್ ಇನ್ ದ ವಿಡಿಯೋ? ಎಸ್ ಎಸ್ ಎಸ್, ಪರ್ಫೆಕ್ಟ್ಲಿ. ಈಗ ಇದನ್ನು ನಾವು ಬೇಕಾದ್ರೆ ನಾನು ಇದು ಮಾಡಿ ತೋರಿಸ್ತೇನೆ ನಿಮ್ಗೆ ಒಂದ್ಸಲ. ಈಗ ನಾನು ಫಸ್ಟಿಗೆ ಈಗ ಫೇಸ್ ಓನ್ಲಿ ಮಾಡಲಿದ್ದೇನೆ, ನಾನು ಸ್ಟಾರ್ಟ್ ರೆಕಾರ್ಡಿಂಗ್ ಅಂತ ಕೊಡ್ತೇನೆ. ಈಗ ನಾನು ಇಲ್ಲೆಲ್ಲ ಕೈಯೆಲ್ಲ ಆ ಕಡೆ ಕಡೆ ಮಾಡ್ತಾ ಇದ್ದೇನೆ, ಮಾತಾಡ್ತಾ ಇದ್ದೇನೆ. ಇದಾದ್ಮೇಲೆ ಸೀನ್ ಚೇಂಜ್ ಮಾಡ್ತೇನೆ ಇಲ್ಲಿ. ಈಗ ಸೀನ್ ಚೇಂಜ್ ಮಾಡಿದಾಗ ಈಗ ಇದು ಪ್ರೆಸೆಂಟೇಷನ್ ಮತ್ತು ನಾವು ಎರಡು ಕಾಣ್ತಾ ಇರೋದು, ಸ್ಟಾಪ್ ರೆಕಾರ್ಡಿಂಗ್ ಕೊಡ್ತೇನೆ. ಈಗ ನಾವು ಈ ವಿಡಿಯೋ ನಾವು ನೋಡಿದರೆ, ಜಸ್ಟ್ ನಾನು ಆ ವಿಡಿಯೋ ಪ್ಲೇ ಮಾಡಿ ತೋರಿಸ್ತೇನೆ ನಿಮಗೆ. ಇಲ್ಲಿ ನೋಡಿ, ನಾನು ಕಾಣ್ತಾ ಇರ್ಬೋದು ಅಂತ ಅನ್ಕೊಂಡಿದ್ದೇನೆ. ಇಲ್ಲಿ ಫಸ್ಟಿಗೆ ಈಗ ನಂದು ಕೈ ಕಾಲೆಲ್ಲ ಅಲ್ಲಾಡಿಸೋದಂತ ವಿಡಿಯೋ, ಮತ್ತು ಇಲ್ಲಿ ನೋಡಿ ಪ್ರೆಸೆಂಟೇಷನ್ ಜೊತೆ ಬಂದಿದೆ ಈಗ. ಹಾಗೆ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಳ್ತೇನೆ. ಇಲ್ಲಿ ನಂದು ಇದು ನೋಡಿ, ಇಲ್ಲಿ ಸೀನ್ ಸ್ವಿಚ್ ಆಗೋದು ಗೊತ್ತಾಗ್ತದೆ, ಟ್ರಾನ್ಸ್ಫಾರ್ಮೇಶನ್ ಮಾತಾಡ್ತಾ ಇರೋದ್ರಿಂದ ಸ್ಲೈಡಿಗೆ ಹೋಯ್ತು. ಹಾಗೆ ಸೊ ಅದೇ ರೀತಿಯಲ್ಲಿ ಕ್ಯಾಪ್ಚರ್ ಆಗ್ತದೆ, ನಾವು ಸೀನ್ ಸ್ವಿಚ್ ಮಾಡಿದಾಗ ಅದು ಆ ಸೀನ್ ಹೇಗೆ ಅಂತ ಅದೇ ರೀತಿಯಲ್ಲಿ ಕ್ಯಾಪ್ಚರ್ ಆಗ್ತದೆ. ಮತ್ತೆ ಲಾಟ್ ಆಫ್ ಡಿಸ್ಟ್ರಕ್ಷನ್ಸ್ ಅನೇಬಲ್ ಟು ಕಂಟಿನ್ಯೂಸ್ಲಿ ವಾಚ್ ದ ಸೆಷನ್. ನಮ್ಮ ಸೆಷನ್ ವಿಡಿಯೋ ಶೇರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ.
ಮತ್ತೆ ಪ್ಲೀಸ್ ಕ್ರಿಯೇಟ್ ಎ ಪಿಪಿಟಿ ವಿತ್ ಸ್ಕ್ರೀನ್ ಶಾಟ್ಸ್ ಅಪಾನ್ ದ ಪ್ರೊಸೆಸ್ ಆಫ್ ಕ್ರಿಯೇಷನ್. ಇದರ ಬಗ್ಗೆ ಕೆಲವೊಂದು ನಮ್ಮ ಮಣಿಭೂಷಣ್ ಸರ್ ಮತ್ತೆ ಬೇರೆ ಕೆಲವರೆಲ್ಲ ಕೆಲವೊಂದು ಆಲ್ರೆಡಿ ತಯಾರು ಮಾಡಿದ ಮೆಟೀರಿಯಲ್ ಇದೆ, ನಾವು ಅದನ್ನು ಸಹ ಶೇರ್ ಮಾಡ್ತೇವೆ. ಇಫ್ ಲ್ಯಾಪ್ಟಾಪ್ ಹ್ಯಾಸ್ ಬಿಲ್ಟ್ ಇನ್ ಮೈಕ್, ಕ್ಯಾನ್ ಇಟ್ ಬಿ ಯೂಸ್ಡ್? ಅಗೇನ್, ಇಫ್ ವಿ ಆರ್ ನಾಟ್ ಯೂಸಿಂಗ್ ಬಿಲ್ಟ್ ಇನ್ ಮೈಕ್, ಹೌ ಟು ಕೀಪ್ ಓನ್ಲಿ ಅವರ್ ಎಕ್ಸ್ಟರ್ನಲ್ ಮೈಕ್ ಅಂಡ್ ರಿಮೂವ್ ಬಿಲ್ಟ್ ಇನ್ ಮೈಕ್ ಫ್ರಮ್ ಓಬಿಎಸ್? ಗುಡ್ ಕ್ವೆಶನ್. ಇದರಲ್ಲಿ ನೀವು ಸ್ವಲ್ಪ ಆಟಾಡ್ಬೇಕಾಗ್ತದೆ. ಈಗ ಇಂಟರ್ನಲ್ ಮೈಕ್ ಅನ್ನು ಉಪಯೋಗಿಸ್ಬೋದಾ? ದಯವಿಟ್ಟು ಉಪಯೋಗಿಸ್ಬೇಡಿ. ಲ್ಯಾಪ್ಟಾಪ್ ಇದು ಬಿಲ್ಟ್ ಇನ್ ಮೈಕ್ರೋಫೋನ್ ಅಲ್ಲಿ ಯೂಚುವಲ್ಲಿ ಏನೋ ಒಂದು ಡಿಫೆಕ್ಟ್ ಇರ್ತದೆ, ಅದು ಇಲ್ಲ ಅಂತ ಆಗುತ್ತಿಲ್ಲ. ಈಗ ಲ್ಯಾಪ್ಟಾಪ್ ಅನ್ನು ನಾವು ಕೆಲಸ ಮುಟ್ಟಬೇಕಾಗ್ತದೆ, ಮೌಸ್ ರೀತಿ ಅದೆಲ್ಲ ಕ್ಲಿಕ್ ಮಾಡ್ತೇವೆ. ಸೊ ಈಗ ನಾವು ಆ ರೀತಿ ಮಾಡ್ತಾ ಇದ್ದೇವೆ ಅಂತ ಆದ್ರೆ ಅದೆಲ್ಲ ಸೌಂಡ್ ಬರ್ತಾ ಇರ್ತದೆ, ಡಿಸ್ಟರ್ಬೆನ್ಸ್ ಆಗಿರುವ ಸಾಧ್ಯತೆ ಇದೆ. ಅದೆಲ್ಲ ಇಲ್ಲ ಅಂತಂದ್ರೆ ಏನ್ ತೊಂದರೆ ಇಲ್ಲ, ಅದು ಹಾಗಾಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಮತ್ತೆ ನಿಮ್ಮ ಆಡಿಯೋ ತುಂಬಾ ಲೋ ಬರ್ತಾ ಇರ್ತದೆ, ಆಡಿಯೋ ಕ್ವಾಲಿಟಿ ಅಷ್ಟು ಒಳ್ಳೇದಿರುವುದಿಲ್ಲ, ಅದಕ್ಕೋಸ್ಕರ ಬಿಲ್ಟ್ ಇನ್ ಮೈಕ್ರೋಫೋನ್ ಆದಷ್ಟು ಬೇಡ. ಮತ್ತೆ ಇದು ಎಕ್ಸ್ಟರ್ನಲ್ ಮೈಕ್ ಅಂತ ಗ್ಯಾರಂಟಿ ಮಾಡುದು ಹೇಗೆ? ಅದು ಇಲ್ಲಿ ಈಗ ಇದರಲ್ಲಿ ನಾವು ವಿಡಿಯೋ ಕ್ಯಾಪ್ಚರ್ ಡಿವೈಸ್ ಹೇಗೆ ಆಡ್ ಮಾಡಿದ್ದೇವೆ, ಅದೇ ರೀತಿಯಲ್ಲಿ ಇಲ್ಲಿ ಆಡಿಯೋ ಕ್ಯಾಪ್ಚರ್ ಡಿವೈಸ್ ಅನ್ನು ಆಡ್ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲಿ ಆಡ್ ಆಡಿಯೋ ಇನ್ಪುಟ್ ಕ್ಯಾಪ್ಚರ್ ಅಂತ ಇದೆ ನೋಡಿ. ಇದನ್ನು ಆಡ್ ಮಾಡಿದಾಗ ಅದು ಇಲ್ಲಿ ನಮಗೆ ಆಡ್ ಮಾಡುವಾಗ ಕೆಲವೊಂದು ಆಪ್ಷನ್ಸ್ ಕೊಡ್ತದೆ. ಅದು ಸೊ ಯೂಶ್ವಲಿ ಈಗ ಆಡ್ ಮಾಡಿದಲ್ಲ, ಈಗ ಆಡ್ ಮಾಡಿದಾಗ ಇಲ್ಲಿ ನೋಡಿ ಇಲ್ಲಿ ಮೂವ್ಮೆಂಟ್ ಕಾಣ್ತಾ ಉಂಟು. ನಾನು ಮಾತಾಡುವಾಗ ಇಲ್ಲಿ ನಾನು ಈಗ ಟಚ್ ಮಾಡಿದ್ರೆ ಇಲ್ಲಿ ಮೂವ್ಮೆಂಟ್ ಕಾಣ್ತಾ ಉಂಟು. ನಾನೀಗ ಲ್ಯಾಪ್ಟಾಪ್ ಇದು ಮೈಕ್ ಇಲ್ಲಿ ಟಚ್ ಮಾಡ್ತೇನೆ, ಈಗ ಮೂವ್ಮೆಂಟ್ ಇಲ್ಲ. ಸೊ ಈ ರೀತಿ ನಾನು ಟಚ್ ಮಾಡೋದು ಇರುತ್ತೆ, ಟ್ರಯಲ್ ಆ್ಯಂಡ್ ಏರರ್. ಅದರಿಂದ ಅದಕ್ಕೆ ಅಷ್ಟು ನಿಮಗೆ ಪರ್ಫೆಕ್ಟ್ ಆಗಿರೋ ಮೆಥಡ್ ಇಲ್ಲ, ಯಾಕಂದ್ರೆ ನೀವು ಹೆಡ್ಫೋನ್ ಕನೆಕ್ಟ್ ಮಾಡಿದ ತಕ್ಷಣ ಅಥವಾ ಎಕ್ಸ್ಟರ್ನಲ್ ಮೈಕ್ ಕನೆಕ್ಟ್ ಮಾಡಿದ ತಕ್ಷಣ ಎಕ್ಸ್ಟರ್ನಲ್ ಮೈಕ್ ಸ್ವಿಚ್ ಆರ್ ಆಗ್ತದೆ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್. ಸೊ ಆದ್ರಿಂದ ಇದು ಇದಕ್ಕೆ ನೀವು ಮಾಡಬೇಕಾದ ಇಷ್ಟೇ, ನೀವು ಓಬಿಎಸ್ ಸ್ಟುಡಿಯೋ ಅನ್ನು ಫಸ್ಟ್ ಕ್ಲೋಸ್ ಮಾಡಿ, ಓಪನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಫಸ್ಟ್ ನಿಮ್ಮ ಹೆಡ್ಸೆಟ್ ಅಥವಾ ಎಕ್ಸ್ಟರ್ನಲ್ ಮೈಕ್ ಅನ್ನು ಕನೆಕ್ಟ್ ಮಾಡಿಕೊಳ್ಳಿ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್. ಕನೆಕ್ಟ್ ಮಾಡಿದ ನಂತರ ಓಬಿಎಸ್ ಸ್ಟುಡಿಯೋ ಅನ್ನು ಲಾಂಚ್ ಮಾಡಿ. ನಿಮಗೆ ಈಗ ಇಲ್ಲಿ ಬೈಫಾಲ್ಟ್ ಒಂದು ಮೈಕ್ ಅಂತ ಇರ್ತದಲ್ಲ, ಈ ಮೈಕ್ ಅಲ್ಲಿ ಮೂವ್ಮೆಂಟ್ ಇಲ್ಲ ಅಂತ ಆದ್ರೆ ಈ ರೀತಿ ಮೂವ್ಮೆಂಟ್ ಬರ್ತಾ ಇಲ್ಲ ನೀವು ಮಾತಾಡಿದಾಗ, ಇನ್ನೊಮ್ಮೆ ಟಚ್ ಮಾಡಿ ಎಲ್ಲ ನೋಡಿಕೊಳ್ಳಿ, ಅದಾದ್ರೆ ಸೆನ್ಸಿಟಿವ್ ಅದೇನೋ ತೋರಿಸ್ತಾ ಇಲ್ಲ ಅಂತ ಆದ್ರೆ ಆವಾಗ ನೀವು ಇನ್ನೊಂದು ಆಡಿಯೋ ಕ್ಯಾಪ್ಚರ್ ಆಡಿಯೋ ಇನ್ಪುಟ್ ಕ್ಯಾಪ್ಚರ್ ಅನ್ನು ಆಡ್ ಮಾಡಿಕೊಳ್ಳಿ ಅಷ್ಟೇ. ಅದು ಅದಕ್ಕೆ ಇದ್ರೆ ಮಾತ್ರ ಇದನ್ನು ಮಾಡಿ ಅಂತ ಬೇಡ. ಸೊ ಇದನ್ನು ಅದೇ ರೀತಿ ನಿಮ್ಮ ಕೂಡ ಮಾಡ್ಬೋದು. ಇದು ನನಗೆ ಸಿಕ್ಕಿದ್ರೆ ಆಯ್ತು ಅಷ್ಟೇ. ಬಿಲ್ಟ್ ಇನ್ ಮೈಕ್ ಅನ್ನು ರಿಮೂವ್ ಮಾಡಬಹುದು. ಇದು ರಿಮೂವ್ ಮಾಡ್ಲಿಕ್ಕೆ ಏನಿಲ್ಲ, ಇಲ್ಲಿ ಸ್ಪೀಕರ್ ಐಕಾನ್ ಇದೆಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಮ್ಯೂಟ್ ಆಗ್ತದೆ. ಸೊ ಇದು ಮ್ಯೂಟ್ ಆದ್ರೆ ಆಯ್ತಷ್ಟೇ. ಇದು ಇಲ್ಲಿ ನೋಡಿ ಮ್ಯೂಟ್ ಅನ್ಮ್ಯೂಟ್, ಇದು ಸ್ಪೀಕರ್ ಐಕಾನ್ ಕ್ಲಿಕ್ ಮಾಡಿದ್ರೆ ಆಯ್ತಷ್ಟೇ. ರೆಕಾರ್ಡಿಂಗ್ ಶೇರ್ ಸ್ಟಾಪ್ಸ್ ಇನ್ ಬಿಟ್ವೀನ್ ಅಂತ ಇಲ್ಲಿ ನಮ್ಮ ಇನ್ನೊಂದು ಕಂಪ್ಯೂಟರ್ ಅಲ್ಲಿ ಕರೆಕ್ಟ್ ಆಗಿ ಬರ್ತಾ ಇದೆ ವಿಡಿಯೋ, ಹಾಗಾಗಿ ನಿಮ್ಮ ನೆಟ್ವರ್ಕ್ ದಯವಿಟ್ಟು ಚೆಕ್ ಮಾಡಿಕೊಳ್ಳಿ ವಿಡಿಯೋ ಪ್ರಾಬ್ಲಮ್ ಇದ್ರೆ. ಕ್ಯಾನ್ ವಿ ಪ್ರಿಪೇರ್ ವಿಡಿಯೋ ಯೂಸಿಂಗ್ ಅದರ್ ಸಾಫ್ಟ್ವೇರ್ ಕನ್ವೀನಿಯಂಟ್ ಟು ಎಸ್? ಓಕೆ, ನಿಮಗೆ ಇಷ್ಟ ಇರುವ ಬೇರೆ ಸಾಫ್ಟ್ವೇರ್ ಅನ್ನು ಉಪಯೋಗಿಸ್ಬೋದು, ಉಪಯೋಗಿಸಬಾರ್ದು ಅಂತ ಇಲ್ಲ. ನೀವು ಉಪಯೋಗಿಸ್ತೀರಿ ಅಂತ ಆದ್ರೆ ಇದು ಓಬಿಎಸ್ ಸ್ಟುಡಿಯೋ ಅನ್ನೇ ಉಪಯೋಗಿಸ್ಬೇಕು ಅಂತ ಇಲ್ಲ, ಬಟ್ ಆದ್ರೆ ಅದು ನಿಮ್ಗೆ ಲೈಸೆನ್ಸ್ ಆಗಿದೆಯಾ ಫ್ರೀ ಸಾಫ್ಟ್ವೇರ್ ಅಥವಾ ಲೈಸೆನ್ಸ್ ಸಾಫ್ಟ್ವೇರ್, ಅದು ನೀವು ನೋಡಿಕೊಳ್ಬೇಕು, ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಅದು ಫ್ರೀ ಸಾಫ್ಟ್ವೇರ್ ಅಥವಾ ಈಗ ಎಂ ಎಸ್ ಆಫೀಸ್ ಅಲ್ಲಿ ಆಲ್ರೆಡಿ ಬಿಲ್ಟ್ ಇನ್ ರೆಕಾರ್ಡಿಂಗ್ ಫೀಚರ್ಸ್ ಅಲ್ಲಿ ಇದೆ, ಅದನ್ನು ಉಪಯೋಗಿಸೋದಾದ್ರೂ ತೊಂದರೆ ಇಲ್ಲ. ಆದ್ರೆ ಕ್ವಾಲಿಟಿ ಚೆನ್ನಾಗಿರ್ಬೇಕು ಅಂತ ಹೇಳೋದು ಇಂಪಾರ್ಟೆಂಟ್. ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ಮತ್ತೆ ವಾಟರ್ ಮಾರ್ಕ್ ಎಲ್ಲ ಬರಬಾರ್ದು, ಸ್ಲೈಡ್ ಅಲ್ಲಿ ವಾಟರ್ ಮಾರ್ಕ್ ಎಲ್ಲ ಬರ್ತಿರ್ತಾರಲ್ಲ ಅದೆಲ್ಲ ಬರಬಾರ್ದು, ಅದು ಬರುವುದಿಲ್ಲ. ಕ್ವಾಲಿಟಿ ಚೆನ್ನಾಗಿದೆ ಅಂತ ಆದ್ರೆ ನೀವು ಯಾವ ಸಾಫ್ಟ್ವೇರ್ ಬೇಕಾದ್ರೂ ಯೂಸ್ ಮಾಡಿ, ತೊಂದರೆ ಇಲ್ಲ. ಆದ್ರೆ ಓಬಿಎಸ್ ಅಂತದ್ದು ಒಳ್ಳೆ ಟೂಲ್ ಅಂತ ರೆಕಮೆಂಡ್ ಮಾಡ್ತಾ ಇದೆ ಡಿಸಿಟಿ. ಎಕ್ಸ್ಪ್ಲೈನ್ ಈಸಿ ವೇ ಟು ಕಟ್ ಅನ್ನೆಸೆಸರಿ ಪಾರ್ಟ್. ಓ ಎಸ್, ಇದು ಈಗ ನಮ್ಮ ನೆಕ್ಸ್ಟ್ ಪಾರ್ಟ್. ಈಗ ಅನ್ನೆಸೆಸರಿ ಪಾರ್ಟ್ಸ್ ಎಲ್ಲಾದರೂ ವೀಡಿಯೋದಲ್ಲಿ ಬಂದಿದೆ ಅಂತ ಆದ್ರೆ ಅದನ್ನು ಹೇಗೆ ತೆಗೆಯೋದು ಅಂತ ಹೇಳಿ ಇದು ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇವೆ. ಸೌಂಡ್ ಸಪ್ರೇಷನ್ ಬಗ್ಗೆ ಅದು ನಾವು ಲಿಂಕ್ ನಾವು ಕಳಿಸ್ತೇವೆ ನಿಮಗೆ. ಮೊಬೈಲ್ ನಲ್ಲಿ ವಿಡಿಯೋ ಹೇಗೆ ಮಾಡಬೇಕು ಡೆಮೋ ತಿಳಿಸಿ. ಇದಕ್ಕೆ ನಾನು ಬೆಸ್ಟ್ ಪರ್ಸನ್ ಅಲ್ಲ, ರಾಮಕೃಷ್ಣ ಸರ್ ಅಂತ ನನಗೆ ಗ್ರೂಪ್ ಅಲ್ಲಿ ಇದ್ದಾರೆ, ಅವರು ಬೆಸ್ಟ್ ಪರ್ಸನ್ ಅಂತ ಅನ್ಕೊಳ್ತೇನೆ. ಅಥವಾ ಇದು ತುಂಬಾ ಜನ ಆಲ್ರೆಡಿ ವಿಡಿಯೋ ಮಾಡಿದ್ದಾರೆ. ಇದಕ್ಕೆ ಎಸೆಟ್ ಸ್ಕ್ರೀನ್ ರೆಕಾರ್ಡರ್ ಅಂತ ಹೇಳುವಂತದ್ದು ನೀವು ಉಪಯೋಗಿಸ್ಬೋದು. ಆದ್ರೆ ಆಸ್ ಪಾರ್ಟ್ ಆಫ್ ಡಿಸಿ ನಾನು ನಾನು ನಿಮಗೆ ಹೇಳ್ತಾ ಇಲ್ಲ. ನಾವು ಡಿಸಿ ಅವರು ನಿಮಗೆ ಓಬಿಎಸ್ ಸ್ಟುಡಿಯೋ ಮತ್ತೆ ಓಪನ್ ಶಾಟ್ ಮಾತ್ರ ಪ್ರಿಸ್ಕ್ರೈಬ್ ಮಾಡಿದ್ದಾರೆ, ಬಟ್ ನೀವು ಪ್ರಯತ್ನ ಮಾಡ್ಬೋದು, ನಿಮಗೆ ಅನುಕೂಲ ಇದ್ರೆ ಅದರಲ್ಲಿ ಮಾಡ್ಬೋದು, ತೊಂದರೆ ಇಲ್ಲ. ಆಕ್ಟಿವೇಟಿಂಗ್ ವಿಡಿಯೋ ಕ್ಯಾಪ್ಚರ್ ಡಿವೈಸ್ ಪ್ಲಸ್
ಸಿಂಬಲ್ ಇಲ್ಲಿ ಸೋರ್ಸಸ್ ಅಂತ ಇಲ್ಲಿ ಇರ್ತದೆ ಒಂದು ಸೆಕ್ಷನ್ ಓಬಿಎಸ್ ಸ್ಟುಡಿಯೋದಲ್ಲಿ. ಅಲ್ಲಿ ಕೆಳಗಡೆ ಪ್ಲಸ್ ಅಂತ ಇದೆ, ಇದನ್ನು ನಾವು ಪ್ಲಸ್ ಮಾಡಿ ಇದರಲ್ಲಿ ವಿಡಿಯೋ ಕ್ಯಾಪ್ಚರ್ ಡಿವೈಸ್ ಅಂತ ಇದೆ, ಇದನ್ನು ಕೊಟ್ಟು ಇಲ್ಲಿ ಕ್ರಿಯೇಟ್ ನ್ಯೂ ಅಥವಾ ಆಡ್ ಎಕ್ಸಿಸ್ಟಿಂಗ್. ಈಗ ಆಲ್ರೆಡಿ ನಾವು ಒಂದು ಸೋರ್ಸ್ ಅನ್ನು ಆಡ್ ಮಾಡಿದ್ದೇವೆ ಅಂತಾದ್ರೆ ಆಡ್ ಎಕ್ಸಿಸ್ಟಿಂಗ್ ಅಂತ ಕೊಡಬೇಕು. ಈಗ ಇದು ನಾವು ಫಸ್ಟ್ ಟೈಮ್ ನಾವು ಆಡ್ ಮಾಡ್ತಾ ಇರೋದು ವಿಡಿಯೋ ಕ್ಯಾಪ್ಚರ್ ಡಿವೈಸ್ ಅಂತಾದ್ರೆ ಇಲ್ಲಿ ಕ್ರಿಯೇಟ್ ನ್ಯೂ ಅಂತ ಇರ್ತದಲ್ಲ ಫಸ್ಟ್ ಆಪ್ಷನ್, ಇದು ಸೆಲೆಕ್ಟ್ ಆಗಿರ್ಬೇಕು. ಈಗ ನಾವು ಆಲ್ರೆಡಿ ಒಂದ್ಸಲ ಆಡ್ ಮಾಡಿದ್ದೇವೆ ಅಂತಾದ್ರೆ ಆಡ್ ಎಕ್ಸಿಸ್ಟಿಂಗ್ ಅಂತ ಕೊಟ್ಟರೆ ಆಯ್ತು. ಸೊ ಈಗ ನಾನು ಆಲ್ರೆಡಿ ಆಡ್ ಮಾಡಿದ್ರಿಂದ ಆಡ್ ಎಕ್ಸಿಸ್ಟಿಂಗ್, ನಾನು ಮೊದಲನೇ ಸಲ ಆಡ್ ಮಾಡಿದಾಗ ಅದಕ್ಕೆ ಹೆಸರು ವಿಡಿಯೋ ಕ್ಯಾಪ್ಚರ್ ಡಿವೈಸ್ 3 ಅಂತ ಕೊಟ್ಟಿದ್ದೆ, ನಾನೇ ಕೊಟ್ಟಿರೋದು ವಿಡಿಯೋ ಕ್ಯಾಪ್ಚರ್ ಡಿವೈಸ್ 3 ಅಂತ. ಅದಕ್ಕೋಸ್ಕರ ಅದೇ ಹೆಸರಲ್ಲಿ ನಾನು ಅದನ್ನು ಸೆಲೆಕ್ಟ್ ಮಾಡಬೇಕು, ಓಕೆ ಅಂತ ಕೊಡಬೇಕು. ಸೊ ಈಗ ಓಕೆ ಅಂತ ಕೊಟ್ಟಾಗ ಆ ಡಿವೈಸ್ ಕಾಣ್ತದೆ. ಇದೀಗ ನಮಗೆ ಸೀನ್ ಅಲ್ಲಿ ಬರಬಾರದು ಅಂತಾದ್ರೆ ಇಲ್ಲೊಂದು ಈಸಿ ವೇ ಇದೆ, ಇಲ್ಲಿ ಒಂದು ನೋಡಿ ಕಣ್ಣಿದ ಐಕಾನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಅದನ್ನು ಹೈಡ್ ಮಾಡ್ಲಿಕ್ಕೆ ಆಗ್ತದೆ ಹಾಗೆ. ಸೊ ಇದೀಗ ಹೈಡ್ ಮಾಡೋದು ಕೂಡ ಮಾಡ್ಬೋದು ಅಂದ್ರೆ ಆಕ್ಟಿವೇಟಿಂಗ್ ವಿಡಿಯೋ ಕ್ಯಾಪ್ಚರ್ ಡಿವೈಸ್. ಓಕೆ, ಇನ್ನು ಸ್ವಲ್ಪ ಕೆಲವು ಕ್ವಶನ್ಸ್ ಇದೆ, ಆದರೆ ನಮ್ಮ ಸಮಯದ ಅಭಾವ ಇರೋದ್ರಿಂದ ಅರ್ಧ ಗಂಟೆ ಟೈಮ್ ಇದೆ, ಹಾಗಾಗಿ ನಾನು ಓಪನ್ ಚಾಟಿಂಗ್ ಹೋಗ್ತೇನೆ. ಇನ್ನೂ ಸಹ ಡೌಟ್ಸ್ ಇದ್ರೆ ನಾವು ಮತ್ತೆ ನೋಡ್ಬೋದು. ಓಬಿಎಸ್ ಇಸ್ ಕಂಪಲ್ಸರಿ ರೆಕಾರ್ಡರ್ ಪ್ರೆಸೆಂಟೇಷನ್, ಇಷ್ಟೇ ಇರೋದು ಪ್ರೆಸೆಂಟೇಷನ್ ಯೂಸ್ ಮಾಡಿ ಖಂಡಿತ. ಎಸ್ ಎಡ್ ರೆಕಾರ್ಡರ್ ಅಂತ ಒಬ್ರು ಹೇಳ್ತಾ ಇದ್ದಾರೆ, ಅದು ಸಹ ನೀವು ಯೂಸ್ ಮಾಡ್ಬೋದು. ಆದರೆ ನಾನು ಅದನ್ನು ಯೂಸ್ ಮಾಡ್ತಾ ಇಲ್ಲ, ನಾನು ಓಬಿಎಸ್ ಯೂಸ್ ಮಾಡ್ತಾ ಇದ್ದೇನೆ. ಹಾಗಾಗಿ ನೀವು ಅದರಲ್ಲಿ ಕ್ವಾಲಿಟಿ ಚೆನ್ನಾಗಿದೆಯಾ, ಅದು ಫುಲ್ ಎಚ್ ಡಿ ಅಥವಾ ಎಚ್ ಡಿ ರೆಸಲ್ಯೂಷನ್ ರೆಕಾರ್ಡ್ ಮಾಡ್ಲಿಕ್ಕೆ ಅದರಲ್ಲಿ ಆಪ್ಷನ್ ಇದೆಯಾ, ಇದೆ ಅಂತಾದ್ರೆ ಅದರಲ್ಲಿ ವಾಟರ್ ಮಾರ್ಕ್ ಲೋಗೋ ಇತ್ಯಾದಿ ಎಲ್ಲ ಯಾವ್ದು ಯಾವ್ದಾದ್ರು ಬರ್ತಾ ಉಂಟಾ, ಬರಬಾರ್ದು. ಅದು ಈಗ ಡಿ ಸಿ ಅವ್ರು ಹೇಳ್ತಾ ಇರೋದು, ಈಗ ನಮ್ಮ ಇದು ಯಾವುದೇ ಲೋಗೋ ಇತ್ಯಾದಿಗಳೆಲ್ಲ ಬರಬಾರ್ದು. ಈವನ್ ಡಿ ಸಿ ಕೂಡ ನಾವು ಹಾಕುವ ಅಗತ್ಯ ಇಲ್ಲ, ಯಾವುದೇ ಲೋಗೋ ವಾಟರ್ ಮಾರ್ಕ್ ಇದೆಲ್ಲ ಬಾರದೇ ರೀತಿಯಲ್ಲಿ ಒಳ್ಳೆ ಕ್ವಾಲಿಟಿಯನ್ನು ರೆಕಾರ್ಡ್ ಮಾಡ್ಲಿಕ್ಕೆ ಆಗ್ತದೆ ಅಂತಂದ್ರೆ ಅದನ್ನು ಉಪಯೋಗಿಸ್ಬೋದು. ಓಕೆ, ನಾವು ಓಪನ್ ಶಾಟಿಗೆ ಹೋಗ್ತಾ ಇದ್ದೇವೆ. ಸೊ ಇದು ಇದಾಯ್ತು ಅಂತ ಅನ್ಕೊಳ್ತೇನೆ. ಓಬಿಎಸ್ ಅನ್ನು ಕ್ಲೋಸ್ ಮಾಡ್ತೇನೆ. ಒಂದು ನಿಮಿಷ, ಫರ್ದರ್ ವಿಡಿಯೋಸ್ ಉಂಟು, ನೀವು ಅದನ್ನು ಚೆಕ್ ಮಾಡಿಕೊಳ್ಬಹುದು. ಇನ್ನು ಅಡಿಷನಲ್ ಫೀಚರ್ಸ್ ಓಕೆ. ಮತ್ತೆ ಈಗ ಇದರ ಬಗ್ಗೆ ಎಲ್ಲ ಡೌಟ್ ಇದ್ರೆ ಅದಕ್ಕೆ ಇನ್ನು ನಾವು ಸುಮಾರು ವಿಡಿಯೋಗಳನ್ನೆಲ್ಲ ಶೇರ್ ಮಾಡ್ಲಿಕ್ಕಿದ್ದೇವೆ, ಅದರಲ್ಲಿ ನೀವು ಅದನ್ನು ರಿವೈಸ್ ಮಾಡಿಕೊಳ್ಬಹುದು. ತುಂಬಾ ಕಂಟೆಂಟ್ ಕಳಿಸ್ತೇವೆ ನಿಮಗೆ. ಈಗ ಇದರಲ್ಲಿ ಪೋಸ್ಟ್ ಪ್ರೊಡಕ್ಷನ್, ಈಗ ನಾವು ಮೂರು ಸ್ಟೆಪ್ ಅಲ್ಲಿ ನಾವು ನೋಡಿದೆವು ವಿಡಿಯೋ ಪ್ರೊಡಕ್ಷನ್, ಇದು ಪ್ರೀ ಪ್ರೊಡಕ್ಷನ್, ಪ್ರೊಡಕ್ಷನ್, ಮತ್ತೆ ಈಗ ಕೊನೆಯ ಪಾರ್ಟ್ ಇರುವಂತದ್ದು ಪೋಸ್ಟ್ ಪ್ರೊಡಕ್ಷನ್. ಪ್ರೀ ಪ್ರೊಡಕ್ಷನ್ ಅಲ್ಲಿ ನಾವು ಏನ್ ನೋಡಿದೆವು, ನಮ್ಮ ಪ್ರಿಪರೇಷನ್, ಸ್ಕ್ರಿಪ್ಟ್ ರೈಟಿಂಗ್ ಇತ್ಯಾದಿ, ಇದರಲ್ಲಿ ಸ್ಲೈಡ್ ಕೂಡ ರೆಡಿ ಮಾಡೋದು ಪ್ರೀ ಪ್ರೊಡಕ್ಷನ್. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಪ್ರೊಡಕ್ಷನ್, ಪ್ರೊಡಕ್ಷನ್ ಅಂತ ಹೇಳಿ ನಾವು ವಿಡಿಯೋ ರೆಕಾರ್ಡ್ ಮಾಡೋದು, ಇದೆಲ್ಲ ರೆಕಾರ್ಡ್ ಮಾಡ್ಲಿಕ್ಕೆ ನಾವು ಓಬಿಎಸ್ ಸ್ಟುಡಿಯೋ ಅನ್ನು ಉಪಯೋಗಿಸ್ತಾ ಇತ್ತು, ಅಥವಾ ನಾವು ಕ್ಯಾಮರಾ ಆಪ್ ಇತ್ಯಾದಿ ಯಾವ್ದು ಬೇಕಾದ್ರೂ ಉಪಯೋಗಿಸ್ಬೋದು. ಸರಿ, ಉಮೇಶ್ ಸರ್ ಮ್ಯೂಟ್ ಮಾಡ್ಬೋದಾ? ಮಾಡಿಬಿಡಿ ಸರ್. ಉಮೇಶ್ ಸರ್, ಥ್ಯಾಂಕ್ ಯು ಸರ್. ಈಗ ನಮ್ದು ವಿಡಿಯೋ ರೆಕಾರ್ಡ್ ಮಾಡಿಲ್ಲ ಆಯ್ತು ಅಂತ ಆದ್ಮೇಲೆ, ಈಗ ಕೊನೆಗೆ ಈಗ ಎಲ್ಲೋ ತಪ್ಪಿ ಯಾರೋ ಬಂದ್ರು, ನಾವು ವಿಡಿಯೋ ರೆಕಾರ್ಡ್ ಮಾಡುವಾಗ ಡಿಸ್ಟರ್ಬ್ ಆಯ್ತು, ಅಥವಾ ನಾವೀಗ ನಾವು ಮಾತಾಡ್ತಾ ಇದ್ದೇವೆ ಎಲ್ಲೋ ಫ್ಲೋದಲ್ಲಿ ತಪ್ಪಿ ಬಾಯಿ ತಪ್ಪಿ ನಾವೇನು ತಪ್ಪು ಮಾತಾಡಿಬಿಟ್ಟೆವು, ಅದನ್ನು ಕಟ್ ಮಾಡಬೇಕು, ಅಥವಾ ಏನೋ ಒಂದು ಚೇಂಜಸ್ ಮಾಡಬೇಕು, ಅಥವಾ ಏನೋ ಹೊಸದನ್ನು ಸೇರಿಸ್ಬೇಕು, ಅದಕ್ಕೆ ಇನ್ನೊಂದು ವಿಡಿಯೋ ಅನ್ನು ಸೇರಿಸ್ಬೇಕು, ಅಥವಾ ಇನ್ನೊಂದು ಫೋಟೋವನ್ನು ಸೇರಿಸ್ಬೇಕು, ಆಡಿಯೋ ಹಾಕೊಳ್ಬಹುದು, ಸೊ ಇತ್ಯಾದಿ ಎಲ್ಲ ಬೇಕು ಅಂತಾದ್ರೆ ಅದಕ್ಕೆ ನಾವು ಓಪನ್ ಶಾಟ್ ಅಂತ ಹೇಳಿ ವಿಡಿಯೋ ಇಟ್ಟು ನಾವು ಉಪಯೋಗಿಸ್ಬೋದು. ಇದರಲ್ಲಿ ತುಂಬಾ ಈಸಿ, ಮೂರು ಸ್ಟೆಪ್ ಅಲ್ಲಿ ನಾವು ಕೆಲಸ ಮಾಡಿ ಇಸ್ಕೊಳ್ಬಹುದು. ಇದರಲ್ಲಿ ಮೂರು ಸ್ಟೆಪ್ ಯಾವ್ದಲ್ಲ, ಓಪನ್ ಶಾಟ್ ನಾವು ಓಪನ್ ಮಾಡಿ ಅದರಲ್ಲಿ ನಮ್ಮ ಕಂಟೆಂಟ್ ಅನ್ನು ಅದರ ಒಳಗಡೆ ಹಾಕೊಳ್ಬೇಕು. ಈ ಒಳಗಡೆ ಹಾಕೊಳ್ಳೋದಕ್ಕೆ ಇಂಪೋರ್ಟಿಂಗ್ ಅಂತ ಕರೆಯುವುದು, ಆಡಿಯೋ ವಿಡಿಯೋ ಫೋಟೋ ಏನೇ ಇರಲಿ ಅದನ್ನು ಇಂಪೋರ್ಟ್ ಮಾಡೋದು. ಮತ್ತೆ ಅದನ್ನು ಅದರ ಕೆಳಗಡೆ ಜಾಗ ಇರ್ತದೆ ಟೈಮ್ ಲೈನ್ ಅಂತ, ಓಪನ್ ಶಾಟ್ ನಿಮ್ಗೆ ತೋರಿಸ್ಬೇಕಂದ್ರೆ ಓಪನ್ ಶಾಟ್ ಹೀಗೆ ಕಾಣ್ತಾ ಇರ್ತದೆ. ಇದರಲ್ಲಿ ನೋಡಿ, ಇಲ್ಲಿ ಟ್ರ್ಯಾಕ್ 5 ಟ್ರ್ಯಾಕ್ 4 ಅಂತ ಕಾಣ್ತದಲ್ಲ ಕೆಳಗಡೆ ಬ್ಲಾಕ್ ಟ್ರ್ಯಾಕ್ ಗಳು, ಇಲ್ಲಿಗೆ ವಿಡಿಯೋ ಒಂದು ಇಲ್ಲಿಗೆ ಆಡ್ ಮಾಡಿಕೊಳ್ಳುವಂಥದ್ದು. ಸೊ ಅದ ಅನಂತರ ನಾವು ವಿಡಿಯೋವನ್ನು ಟ್ರಿಮ್ ಮಾಡ್ಬೋದು, ಅಂದ್ರೆ ಆ ಕಡೆ ಕಡೆ ಒಂದು ತೆಗಿಬಹುದು, ಅದನ್ನು ಕಟ್ ಮಾಡಿ ಆ ಕಡೆ ಕಡೆ ಸ್ಲಿಪ್ ಮಾಡ್ಬೋದು, ಅಥವಾ ಕೆಲವು ಈಗ ಫೋಟೋ ಟೈಟಲ್ ಅದನ್ನೆಲ್ಲ ಆಡ್ ಮಾಡಿ ಅದಕ್ಕೆ ಆನಿಮೇಷನ್ ಎಲ್ಲ ಹಾಕೊಳ್ಬಹುದು. ಸೊ ಇದು ಎಡಿಟಿಂಗ್ ಪಾರ್ಟ್. ಈ ಇದೆಲ್ಲ ಮಾಡಿದ ನಂತರ ಜಾಯಿನ್ ಮಾಡ್ಬೋದು, ಬೇರೆ ಬೇರೆ ಎಲ್ಲ ಕಂಟೆಂಟ್ ಹಾಕೊಳ್ಬಹುದು. ಅದಾದ್ಮೇಲೆ ನಾವು ವಿಡಿಯೋವನ್ನು ಸೇವ್ ಮಾಡ್ಬೇಕಲ್ಲ, ಅದಕ್ಕೆ ಎಕ್ಸ್ಪೋರ್ಟಿಂಗ್ ಅಂತ ಕರೆಯೋದು. ವಿಡಿಯೋ ನಾವು ಮಾಡಿದ್ದನ್ನು ಎಕ್ಸ್ಪೋರ್ಟ್ ಮಾಡಬೇಕು, ಇಂಪೋರ್ಟ್, ಎಡಿಟ್, ಆಮೇಲೆ ಎಕ್ಸ್ಪೋರ್ಟ್, ಅಷ್ಟೇ. ಮೂರು ಸ್ಟೆಪ್ ಅಲ್ಲಿ ನಾವು ವಿಡಿಯೋ ಎಡಿಟಿಂಗ್ ಮಾಡ್ಬೋದು. ಸೊ ಇದನ್ನು ನಾವು ಓಪನ್ ಶಾಟ್ ಅಲ್ಲಿ ನೋಡ್ಲಿಕ್ಕಿದ್ದೇವೆ.
ಸೊ ಈ ಓಪನ್ ಶಾಟ್ ಕೂಡ ಒಂದು ಫ್ರೀ ಮೆಟ ಓಪನ್ ಸೋರ್ಸ್ ಎಡಿಟರ್ ಇದರಲ್ಲಿ ತುಂಬಾ ಆಪ್ಷನ್ಸ್ ಗಳಿವೆ ಹೇಳಿದಾಗ ನಂಗೆ ಹೇಳಕ್ ಬರ್ತಾ ಇದೆ ಓಪನ್ ಶಾಟ್ ಇದು ಓಪನ್ಸ್ಟ್ರೀಟ್ ನಾವು ನೋಡಿದವಲ್ಲ ಅದರಲ್ಲಿ ಕೂಡ ತುಂಬಾ ಆಪ್ಷನ್ಸ್ ಗಳಿವೆ ಟ್ಯೂಟೋರಿಯಲ್ ಲಿಂಕ್ ಎಲ್ಲ ಕಳಿಸ್ತೇವೆ ಅಥವಾ ಇಂಟರ್ನೆಟ್ ಅಲ್ಲಿ ಕೂಡ ಹುಡುಕಬಹುದು ಅದರಲ್ಲಿ ತುಂಬಾ ಆಪ್ಷನ್ಸ್ ಇದೆ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ತುಂಬಾ ಯೂಸ್ಫುಲ್ ಆಪ್ಷನ್ಸ್ ಅಂತ ಹೇಳಿದ್ರೆ ಹಾರ್ಟ್ ಕೀ ಅಂತ ಒಂದಿದೆ ಮತ್ತೆ ವಿಡಿಯೋ ಸೈಜ್ ಜಾಸ್ತಿ ಆಗುದನ್ನು ರೆಡ್ಯೂಸ್ ಮಾಡಲಿಕ್ಕೆ ಆಪ್ಷನ್ಸ್ ಇದೆ ಸೊ ಇದೆಲ್ಲ ಆಪ್ಷನ್ ಗಳನ್ನೆಲ್ಲ ಕಲೆಕ್ಟ್ ಮಾಡಿ ನೋಡಿ ಮತ್ತೆ ನಿಮಗೆ ವಿಡಿಯೋ ಸೈಜ್ ರೆಡ್ಯೂಸ್ ಮಾಡಲಿಕ್ಕೆ ಕ್ವಾಲಿಟಿ ಇಂಪ್ರೂವ್ ಮಾಡಲಿಕ್ಕೆ ಕಮ್ಮಿ ಮಾಡಲಿಕ್ಕೆ ಇದೆಲ್ಲ ಆಪ್ಷನ್ ಗಳು ಸಿಗ್ತವೆ ಅದು ಮತ್ತೆ ಇದರಲ್ಲಿ ಓಬಿಎಸ್ ಸ್ಟುಡಿಯೋದಲ್ಲಿ ಕೂಡ ಸಿಗ್ತದೆ ಈಗ ನೀವು ಮೊಬೈಲ್ ಫೋನ್ ಅಲ್ಲಿ ರೆಕಾರ್ಡ್ ಮಾಡಿದ ಸೈಜ್ ತುಂಬಾ ಜಾಸ್ತಿ ಉಂಟು 4 GB 5 GB ಎಲ್ಲ ಉಂಟು ಅದನ್ನು ಕಂಪ್ರೆಸ್ ಮಾಡಬೇಕು ಅಂತ ಹೇಳಿದ್ರೆ ಓಬಿಎಸ್ ಸ್ಟುಡಿಯೋದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಓಬಿಎಸ್ ಸ್ಟುಡಿಯೋ ಅಲ್ಲ ಸಾರಿ ಓಪನ್ ಶಾರ್ಟ್ ಅಲ್ಲಿ ಈ ವಿಡಿಯೋ ಎಡಿಟರ್ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಉಂಟು ಇದರಲ್ಲಿ ಏನೆಲ್ಲ ಮಾಡ್ಬೋದು ಕಂಟೆಂಟ್ ಅನ್ನು ಆಡ್ ಮಾಡುದು ಅದನ್ನು ಎಡಿಟ್ ಮಾಡುದು ಪ್ರಿವ್ಯೂ ನೋಡುದು ಟೈಟಲ್ ಆಡ್ ಮಾಡುದು ಟ್ರಾನ್ಸಿಷನ್ ಒಂದು ಸೇಲ್ ಇನ್ನೊಂದು ಸೇಲ್ ಸ್ವಿಚ್ ಆಗುವಾಗ ಅದು ಟ್ರಾನ್ಸಿಷನ್ ಕರೀತಾರೆ ಅದು ಮತ್ತೆ ಈಗ ಒಂದು ಫೋಟೋ ಆಡ್ ಮಾಡಿದ್ರೆ ಅದನ್ನ ಆಚೆ ಚಂದ್ರ ಮಾಡುವ ಹಾಗೆ ಮಾಡ್ಬೋದು ಆನಿಮೇಷನ್ ಆನಿಮೇಟಿಂಗ್ ಆಮೇಲೆ ಅದಕ್ಕೆ ಈಗ ಕೆಲವು ಅದನ್ನು ಈಗ ಫೋಟೋವನ್ನು ಕ್ರಾಪ್ ಮಾಡ್ಲಿಕ್ಕಾಗ್ತದೆ ರಿಸೈಜ್ ಮಾಡ್ಲಿಕ್ಕಾಗ್ತದೆ ಅದರಲ್ಲಿ ಕೆಲವು ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡ್ಲಿಕ್ಕಾಗ್ತದೆ ಅಂತದೆಲ್ಲ ಆಪ್ಷನ್ಸ್ ಗಳು ಇರ್ಬೋದು ಇದರಲ್ಲಿ ಓಪನ್ ಶಾರ್ಟ್ ಅಲ್ಲಿ ಹಾಗೆ ಮತ್ತೆ ಅಶೋಕ್ ಭಂಡಾರಿ ಅವರ ಸ್ಕ್ರೀನ್ ಆಕ್ಸಿಡೆಂಟ್ ಅಲ್ಲಿ ಟಚ್ ಆಗ್ತಾ ಇದೆ ಅಂತ ಕಾಣ್ತಿದೆ ದಯವಿಟ್ಟು ಗಮನಿಸಿ ಅಶೋಕ್ ಭಂಡಾರಿ ಅವರು ಸರಿ ಮತ್ತೆ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಮಾಡುವಾಗ ನಾವು ಎಲ್ಲಿ ಬೇಕೋ ಅಲ್ಲಿ ಸೇವ್ ಮಾಡ್ಬೋದು ಕ್ವಾಲಿಟಿ ಎಲ್ಲ ಎನ್ಹ್ಯಾನ್ಸ್ ಮಾಡ್ಬೋದು ರಿಡ್ಯೂಸ್ ಮಾಡ್ಬೋದು ಇದೆಲ್ಲ ಆಪ್ಷನ್ಸ್ ಉಂಟು ಈಗ ನಾವು ಇದರಲ್ಲಿ ಬೇಸಿಕ್ ಎಡಿಟಿಂಗ್ ಅನ್ನು ಒಮ್ಮೆ ಮಾಡುವ ಶಾರ್ಟ್ ಅನ್ನು ಓಪನ್ ಮಾಡುವ ಓಪನ್ ಶಾರ್ಟ್ ಅನ್ನು ಓಪನ್ ಮಾಡಲಿಕ್ಕೆ ನಾವು ಸ್ಟಾರ್ಟ್ ಇಲ್ಲಿ ಪ್ರೋಗ್ರಾಮ್ಸ್ ಇದರಲ್ಲಿ ಇಲ್ಲಿ ಅಂದರಲ್ಲಿ ಓಪನ್ ಶಾರ್ಟ್ ಅನ್ನು ಕಾಣ್ತಾ ಇರ್ತದೆ ಇಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಥವಾ ಇಲ್ಲಿ ನಿಮ್ಮ ಟಾಸ್ಕ್ ಟ್ರೇ ಅನ್ನು ಇಲ್ಲಿ ಆಡ್ ಮಾಡಿ ಇಟ್ಕೊಳ್ಬೋದು ಇಲ್ಲಿ ಪಿನ್ ಅಂತ ಆಪ್ಷನ್ ಇದೆ ಪಿನ್ ಮಾಡಿದ್ರೆ ಇಲ್ಲೇ ಸಿಗ್ತದೆ ಯಾವಾಗಲೂ ಡೈರೆಕ್ಟ್ ಆಗಿ ಇದನ್ನು ಜಸ್ಟ್ ಕ್ಲಿಕ್ ಮಾಡಿ ಅಂತ ಓಪನ್ ಆಗ್ತದೆ ಸೊ ಹೀಗೆ ಮಾಡಿ ಇಟ್ಕೊಳ್ಬೋದು ಮತ್ತೆ ಹೀಗೆ ಮಾಡುವಾಗ ನಿಮ್ಮ ಕಂಪ್ಯೂಟರ್ ಓಪನ್ ಶಾರ್ಟ್ ಅನ್ನು ಉಪಯೋಗಿಸುವಾಗೆಲ್ಲ ನಿಮ್ಮ ಕಂಪ್ಯೂಟರ್ ಚೆನ್ನಾಗಿದ್ರೆ ಭಾರಿ ಒಳ್ಳೆಯದು ರ್ಯಾಮ್ ಪ್ರೊಸೆಸರ್ ಎಲ್ಲ ಸ್ವಲ್ಪ ಒಳ್ಳೆಯದಿದ್ರೆ ಒಳ್ಳೆಯದು ಈ ವಿಡಿಯೋ ಪ್ರೆಸೆಂಟೇಷನ್ ಕೊನೆಯಲ್ಲಿ ಕೆಲವು ಟಿಪ್ಸ್ ಎಲ್ಲ ಇದೆ ನೀವು ದಯವಿಟ್ಟು ಅದನ್ನೊಮ್ಮೆ ನೋಡಿಕೊಳ್ಳಿ ಆಗ ನಿಮ್ಗೆ ಅನುಕೂಲ ಆಗ್ಬೋದು ಹಾಗೆ ಹಾರ್ಡ್ ಡಿಸ್ಕ್ನ ಬದಲು ಸಾಲಿಡ್ ಸ್ಟೇಟ್ ಡ್ರೈವ್ ಅಂತ ಬರ್ತದೆ ಇದು ನಿಮ್ಮ ಕಂಪ್ಯೂಟರ್ ಅಲ್ಲಿ ಇದ್ರೆ ತುಂಬಾ ಫಾಸ್ಟ್ ಆಗಿ ವರ್ಕ್ ಮಾಡ್ಲಿಕ್ಕೆ ಆಗ್ತದೆ ರ್ಯಾಮ್ ಜಾಸ್ತಿ ಬೆಸ್ಟ್ ಒಳ್ಳೆಯದು ಇದೆಲ್ಲ ಜಸ್ಟ್ ಹೇಳ್ತಾ ಇರೋದು ಅಷ್ಟೇ ನಿಮ್ಮ ಇದು ಕಂಪ್ಯೂಟರ್ ಯಾವುದೇ ಇದ್ರೂ ಕೂಡ ಇದರಲ್ಲಿ ವರ್ಕ್ ಮಾಡ್ಲಿಕ್ಕಂತೂ ಆಗ್ತದೆ ನಿಮಗೆ ಸ್ವಲ್ಪ ಸ್ಲೋ ಆಗ್ಬೋದು ಅಷ್ಟೇ ಈಗ ಇದರಲ್ಲಿ ಇಲ್ಲಿ ನಮ್ಗೆ ಕಾಣ್ತಾ ಇರುವ ಏರಿಯಾ ಏನಿದೆ ಇದೀಗ ನಮ್ಗೆ ಕಾಣ್ತಾ ಇಲ್ಲ ಅಂತಂದ್ರೆ ಇಲ್ಲಿ ವ್ಯೂ ಅಲ್ಲಿ ವ್ಯೂಸ್ ಅಂತ ಇದೆ ಆಪ್ಷನ್ ಇದರಲ್ಲಿ ಸಿಂಪಲ್ ವ್ಯೂ ಅಂತ ನಾವು ಕ್ಲಿಕ್ ಮಾಡಿರ್ತಾ ಇದ್ವಿ ಬರ್ತಾ ಇರ್ತದೆ ಈ ವ್ಯೂ ಇದರಲ್ಲಿ ಈಗ ಇದು ವರ್ಕ್ ಏರಿಯಾ ನಮ್ದು ಓಪನ್ ಶಾರ್ಟ್ ಇದು ವರ್ಕ್ ಏರಿಯಾ ಈ ವರ್ಕ್ ಏರಿಯಾದಲ್ಲಿ ಇಲ್ಲಿ ಪ್ರೊಜೆಕ್ಟ್ ಫೈಲ್ಸ್ ಅಂತ ಕಾಣ್ತಾ ಇದೆ ನೋಡಿ ಫಸ್ಟ್ ಪಾರ್ಟ್ ಸೊ ಈ ಫಸ್ಟ್ ಪಾರ್ಟ್ ಅಲ್ಲಿ ನಿಮ್ಮ ಕಂಟೆಂಟ್ ನಿಮ್ಗೆ ಕಾಣಿಸ್ತಾ ಇರ್ಬೇಕು ಕಾಣಿಸ್ತಾ ಇಲ್ಲ ಅಂತಾದ್ರೆ ನೀವು ಇಂಪೋರ್ಟ್ ಮಾಡಬೇಕು ಸೊ ನಿಮಗೆ ಈಗ ಯಾವ ಕಂಟೆಂಟ್ ಕಾಣಿಸ್ತಾ ಇಲ್ಲ ಅದಕ್ಕೆ ಇಂಪೋರ್ಟ್ ಮಾಡ್ತೇನೆ ಇಂಪೋರ್ಟ್ ಫೈಲ್ಸ್ ಅಂತ ಕ್ಲಿಕ್ ಮಾಡ್ತೇನೆ ಈಗ ನಿಮಗೆ ಬೇಕಾದ ಫೋಲ್ಡರ್ ಅಲ್ಲಿ ಇಲ್ಲಿ ಫೋಲ್ಡರ್ ಇದೆ ಅಲ್ಲ ನಿಮಗೆ ಬೇಕಾದ ಫೋಲ್ಡರ್ ಅಲ್ಲಿರುವ ನಮ್ಮ ಕಂಟೆಂಟ್ ಗಳನ್ನು ಸೆಲೆಕ್ಟ್ ಮಾಡಬೇಕು ಒಂದಕ್ಕಿಂತ ಜಾಸ್ತಿ ಸೆಲೆಕ್ಟ್ ಮಾಡ್ಬೇಕು ಸೆಲೆಕ್ಟ್ ಮಾಡ್ತೇನೆ ಸೊ ಇದು ಒಂದಷ್ಟು ನಿಮಗೆ ಫೋಟೋ ವಿಡಿಯೋ ಮತ್ತು ನಮಗೆ ಸೌಂಡ್ ಕೂಡ ಬೇಕು ಅದನ್ನು ಮತ್ತೆ ಇಂಪೋರ್ಟ್ ಮಾಡುವ ಓಪನ್ ಅಂತ ಕೊಟ್ಟೆ ಈಗ ಇದರಲ್ಲಿ ಒಂದಷ್ಟು ಕಂಟೆಂಟ್ ಬಂತು ಈಗ ನಂಗೊಂದು ಸೌಂಡ್ ಬೇಕು ಇಂಪೋರ್ಟ್ ಫೈಲ್ ಇನ್ನೊಮ್ಮೆ ಕೊಡ್ತೇನೆ ಫ್ರೀ ಸೌಂಡ್ ಆರ್ಟ್ ಅಂತ ಹೇಳಿದ್ರಲ್ಲಿ ಫ್ರೀ ಆದ ಆಡಿಯೋ ಕಂಟೆಂಟ್ ಸಿಗ್ತದೆ ಅದು ಲೈಸೆನ್ಸಿಂಗ್ ನೋಡಿಕೊಳ್ಳಿ ನೀವು ಇದರಲ್ಲಿ ಒಂದು ಯಾವುದೊಂದು ಫ್ರೀ ಟ್ರ್ಯಾಕ್ ಅನ್ನು ಆ್ಯಡ್ ಮಾಡ್ತೇನೆ ನಾನು ಒಂದು ಸೌಂಡ್ ಕೂಡ ಆ್ಯಡ್ ಮಾಡಿಕೊಂಡಿದ್ದೇನೆ ಇದೊಂದು ಎಕ್ಸ್ಟ್ರಾ ಮ್ಯೂಸಿಕ್ ಟ್ರ್ಯಾಕ್ ಅದು ಅಷ್ಟೇ ಸೊ ಈಗ ಈ ಕಂಟೆಂಟ್ ಅಲ್ಲ ಇದೆಲ್ಲ ಈಗ ನಮ್ಮ ಕಂಟೆಂಟ್ ಅಷ್ಟೇ ಇಲ್ಲಿ ಕಾಣ್ತಾ ಇದೆ ಇದು ನಮ್ಮ ಕಂಟೆಂಟ್ ಇದೀಗ ನಾವು ಈಗ ಎಕ್ಸ್ಪೋರ್ಟ್ ಮಾಡುವ ವಿಡಿಯೋದಲ್ಲಿ ಇದು ಯಾವುದು ಬರುವುದಿಲ್ಲ ಎಕ್ಸ್ಪೋರ್ಟ್ ಮಾಡುವಾಗ ಬರಬೇಕು ಅಂತ ಆದ್ರೆ ಇಲ್ಲಿ ನಮ್ಗೆ ಕಾಣ್ತಾ ಇದೆಲ್ಲ ಇದರಲ್ಲಿ ನಮ್ಗೆ ವಿಡಿಯೋ ಮಾತ್ರ ಆಡಿಯೋ ಮಾತ್ರ ಇಮೇಜ್ ಮಾತ್ರ ಕಾಣಬೇಕು ಅಂತ ಇಲ್ಲಿ ಇದನ್ನು ಉಪಯೋಗಿಸ್ಬೋದು ಈಗ ವಿಡಿಯೋ ಅನ್ನು ಟೈಮ್ ಲೈನ್ ಇಲ್ಲಿ ಕೆಳಗಡೆ ಕಾಣ್ತಾ ಇದೆಲ್ಲ ನೋಡಿ ಉದ್ದ ಬ್ಲಾಕ್ ಲೈನ್ಸ್ ಇದೆ ಅಲ್ಲ ಇದಕ್ಕೆ ಟೈಮ್ ಲೈನ್ ಅಂತ ಕರೀತಾರೆ ಇದ್ರಲ್ಲಿ ಟ್ರ್ಯಾಕ್ಸ್ ಇದೆ ಟ್ರ್ಯಾಕ್ 5 ಟ್ರ್ಯಾಕ್ 4 ಟ್ರ್ಯಾಕ್ 3 ತುಂಬಾ ಟ್ರ್ಯಾಕ್ಸ್ ಇದೆ ಅದರಲ್ಲಿ ಸ್ಕ್ರಾಲ್ ಮಾಡಿದ್ರೆ ಕಾಣ್ತದೆ ಅದು ನಾವು ಯಾವಾಗ ಸಹ ವಿಡಿಯೋ ಹಾಕುವಾಗ ಸ್ವಲ್ಪ ಕೆಳಗಡೆ ಟ್ರ್ಯಾಕ್ ಆಡ್ ಮಾಡಿಕೊಳ್ಬೇಕು ಇಲ್ಲಿ ಟ್ರ್ಯಾಕ್ ಇನ್ನೂ ಬೇಕಂತಾದ್ರೆ ಇಲ್ಲಿ ನೋಡಿ ಟೈಮ್ ಲೈನ್ ಕೆಳಗಡೆ ಇಲ್ಲಿ ಪ್ಲಸ್ ಇದೆ ಅಲ್ಲ ಈ ಪ್ಲಸ್ ಇದು ಪ್ಲಸ್ ಇಂಪೋರ್ಟ್ ಮಾಡಲಿಕ್ಕೆ ಇಂಪೋರ್ಟ್ ಫೈಲ್ಸ್ ಅಂತ ಇಲ್ಲಿ ನೋಡಿ ಕಾಣ್ತದೆ ನಿಮಗೆ ಅದು ಪೊಸಿಷನ್ ಇದು ಪ್ಲಸ್ ಟ್ರ್ಯಾಕ್ ಅನ್ನು ಆಡ್ ಮಾಡ್ಲಿಕ್ಕೆ ಇಲ್ಲಿ ಟ್ರ್ಯಾಕ್ ಸಹ ಬೇಕಾದಷ್ಟು ಆಡ್ ಮಾಡಿಕೊಳ್ಳಿ ಟ್ರ್ಯಾಕ್ ಡಿಲೀಟ್ ಮಾಡ್ಲಿಕ್ಕೆ ಕೊಡಿ ಇಲ್ಲಿ ನೋಡಿ ಈಗ ಆರು ಪ್ಲಸ್ ರಿಮೂವ್ ಮಾಡ್ಬೋದು
ಸೊ ಈಗ ನಾನು ಕೆಳಗಡೆ ಟ್ರ್ಯಾಕ್ ಈಗ ಒಂದು ಈಗ ಆಡಿಯೋ ಅಲ್ಲಿದ್ರೆ ಬೇಸ್ ಟ್ರ್ಯಾಕ್ ಅಲ್ಲಿ ಆಡ್ ಮಾಡ್ಬೋದು ಮತ್ತೆ ಈಗ ಎರಡನೇ ಮೂರನೇ ಟ್ರ್ಯಾಕ್ ನೀವು ನಿಮ್ಮ ವಿಡಿಯೋನ ಆಡ್ ಮಾಡಿಕೊಡ್ಬೋದು ಮೂರನೇ ಟ್ರ್ಯಾಕ್ ಇದೆ ಮತ್ತೆ ಯಾವ ಟ್ರ್ಯಾಕ್ ಇಗೂ ಆಡ್ ಮಾಡಿ ತೊಂದರೆ ಇಲ್ಲ ಗೊತ್ತಾಗ್ತದೆ ಅದು ಏನು ಉಪಯೋಗ ಅದ್ರ ನಾನಲ್ಲಿ ಕಾಣಕ್ಕೆ ಹಿಡಿಬಿಡ್ಬೇಡ ಒಂದು ಮೂರನೇ ಟ್ರ್ಯಾಕ್ ಇಗೆ ನನ್ನ ವಿಡಿಯೋ ಅನ್ನು ಹೇಗೆ ಆಡ್ ಮಾಡ್ತಾ ಇದ್ದೇನೆ ಇಲ್ಲ ಎಂತ ಇಲ್ಲಿ ಮೌಸ್ ಅನ್ನು ಕ್ಲಿಕ್ ಮಾಡಿ ಹಿಡ್ಕೊಂಡು ಈಗ ಹಿಡ್ಕೊಂಡು ಬಂದು ಈ ಟ್ರ್ಯಾಕ್ ತ್ರೀಯ ಮೇಲೆ ಬಿಡ್ತಾ ಇದ್ದೇನೆ ಈಗ ಹೀಗೆ ಆಡ್ ಮಾಡ್ಬೋದು ಅಥವಾ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಆಡ್ ಟು ಟೈಮ್ ಲೈನ್ ಅಂತ ನೀವು ಕೊಟ್ಟರು ಕೂಡ ಓಕೆ ಸೊ ಯಾವುದೇ ರೀತಿಯಲ್ಲಿ ಆಡ್ ಮಾಡ್ಬೋದು ಆಡ್ ಮಾಡಿಕೊಂಡ ಮೇಲೆ ಎಲ್ಲಿಂದ ಶುರುವಾಗಬೇಕು ಈಗ ಇದು ಟೈಮ್ ಲೈನ್ ರಿಸೂಮ್ ಬೇಕಾದ್ರೆ ಸ್ವಲ್ಪ ಚೇಂಜ್ ಮಾಡ್ಬೋದು ರಿಡ್ಯೂಸ್ ಮಾಡ್ಬೋದು ಇನ್ಕ್ರೀಸ್ ಮಾಡ್ಬೋದು ಹಾಗೆ ಸೊ ಈಗ ನಾನು ರಿಡ್ಯೂಸ್ ಮಾಡ್ತೇನೆ ಸುಮ್ಮನೆ ಇಲ್ಲಿ ಈಗ ನೀವು ಇಲ್ಲಿ ಬಿಗಿನಿಂಗ್ ಶುರು ಮಾಡಬೇಕು ಸೊ ಈ ವಿಡಿಯೋ ಇಲ್ಲಿ ಶುರುವಾಗ ಸೊ ವಿಡಿಯೋದಲ್ಲಿ ಇದೀಗ ವಿಡಿಯೋ ಇದೀಗ ನನಗೆ ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಪಾರ್ಟ್ ನನಗೆ ಬೇಡ ಈಗ ಅಲ್ಲ ಸ್ವಲ್ಪ ಪಾರ್ಟ್ ಬೇಡ ಅಂತ ಗೊತ್ತಾಗ್ಲಿಕ್ಕೆ ನಾನು ವಿಡಿಯೋ ನೋಡ್ಬೇಕಲ್ಲ ವಿಡಿಯೋ ನೋಡ್ಬೇಕಾದ್ರೆ ಇಲ್ಲಿ ನೋಡಿ ಪ್ರಿವ್ಯೂ ಏರಿಯಾ ಅಂತ ಇದೆ ಸೊ ಇಲ್ಲಿ ಒಂದಿದೆ ನೋಡಿ ಇದಕ್ಕೆ ರೈಡರ್ ಅಂತ ಕರೀತಾರೆ ಅಥವಾ ಕರೀತಾರೆ ಸೊ ಈ ಒಟ್ಟಾರೆ ಇದೊಂದು ಬ್ಲೂ ಕಲರ್ ಇದು ಇದೆ ಅಲ್ಲ ಪೆನ್ನಿನ ಹಾಗೆ ಸೊ ಇದು ಇಂಪಾರ್ಟೆಂಟ್ ಇದು ನಮ್ಗೆ ಎಲ್ಲಿಂದ ವಿಡಿಯೋ ಕಾಣ್ತದೆ ಅಂತ ಹೇಳಿದ್ರು ತೋರಿಸ್ತದೆ ಅದು ಸೊ ಇದನ್ನು ನಾವೇ ಮ್ಯಾನ್ಯಲಿ ಮೌಸ್ ಅಲ್ಲಿ ಹೀಗೆ ಹಚ್ಚಿ ಚೆಟ್ರಾಗ್ ಮಾಡಿಕೊಂಡು ನೋಡ್ಬೋದು ಅಥವಾ ಇಲ್ಲಿ ಪ್ರಿವ್ಯೂ ಅಲ್ಲಿ ಇಲ್ಲಿ ಪಾಸ್ ಅಂತ ಆಪ್ಷನ್ಸ್ ಇದೆ ನೋಡಿ ಸೊ ಇದರಲ್ಲಿ ಇದು ನಾವು ಪ್ಲೇ ಅಂತ ಕೊಟ್ಟರೆ ಪ್ರಿವ್ಯೂ ಕಾಣ್ತದೆ ಇಲ್ಲಿ ಪ್ರಿವ್ಯೂ ನೋಡಿಕೊಂಡು ನಮ್ಗೆ ಇಲ್ಲಿವರೆಗೆ ಬೇಡ ಅಥವಾ ಇಲ್ಲಿವರೆಗೆ ಬೇಕು ಈಗ ನಮ್ಗೆ ಫಸ್ಟ್ ಪಾರ್ಟ್ ಬೇಡ ಇಲ್ಲಿಷ್ಟು ಬೇಡ ಅಂತ ಇದ್ರೆ ಉಳಿದವರೆಗೆ ಬೇಡ ಅಂತ ಇದ್ರೆ ನಾನು ಇದನ್ನಿಲ್ಲಿ ಹೀಗೆ ಕ್ಲಿಕ್ ಮಾಡಿ ಈ ವಿಡಿಯೋದು ಬಿಗಿನಿಂಗ್ ಪಾರ್ಟ್ ಅಲ್ಲಿ ಹೀಗೆ ಕ್ಲಿಕ್ ಮಾಡಿ ನಾನು ಇಲ್ಲಿ ಕೇಳಿಕೊಂಡು ಇಲ್ಲಿವರೆಗೆ ಬರ್ಬೋದು ತುಂಬ ಸಿಂಪಲ್ ಕ್ಲಿಕ್ ಮಾಡಿ ಇಲ್ಲಿ ಸ್ಟಾರ್ಟ್ ಹೋಯ್ತು ಇದನ್ನು ಈ ಕಡೆ ಡ್ರ್ಯಾಗ್ ಮಾಡಿ ಈ ಕಡೆ ಇರ್ಬೋದು ಸೊ ಇದು ಒಂದು ಈಗ ನನ್ನ ವಿಡಿಯೋ ಈಗ ಡೈರೆಕ್ಟ್ ಆಗಿ ಇಲ್ಲಿಂದ ಶುರುವಾಯಿತು ಹಾಗೆ ಈಗ ಫಸ್ಟ್ ಪಾರ್ಟ್ ನಾನು ಏನು ಹೇಳಿದ್ದೆ ಈಗ ಕಟ್ ಮಾಡಬೇಕಂದ್ರೆ ಈಗ ಕಟ್ ಮಾಡ್ಬೋದು ಅದೇ ರೀತಿ ಈಗ ಲಾಸ್ಟಲ್ಲಿ ಈಗ ಲಾಸ್ಟಲ್ಲಿ ಈಗ ನಾವು ಇದು ಕಟ್ ಮಾಡ್ಬೋದು ಆಫ್ ಮಾಡ್ತಾ ಇದು ಈಗ ಇಲ್ಲಿ ಈಗ ಕೊನೆಯ ಪಾರ್ಟ್ ಇದು ಇಲ್ಲಿವರೆಗೆ ಸಾಕು ಅಂತ ಇದನ್ನು ಈಗ ಈ ಕಡೆ ಹೀಗೆ ತಂದು ಹೀಗೆ ಇಡ್ಬೋದು ಇದು ಒಂದು ಮತ್ತೆ ಇನ್ನೊಂದು ವೇ ಇದೆ ಹೀಗೆ ಕಟ್ ಮಾಡಲಿಕ್ಕೆ ಆ ಕಡೆ ಈ ಕಡೆ ಕಟ್ ಮಾಡಲಿಕ್ಕೆ ಇದನ್ನು ಸ್ಪೆಷಲ್ಸ್ ಇದು ಟೂಲ್ ಇದೆ ಅಲ್ಲ ಇದು ರೇಸರ್ ಟೂಲ್ ಅಂತ ಇದೆ ಅದನ್ನು ಸಹ ಉಪಯೋಗಿಸ್ಬೋದು ಇದನ್ನು ಇದನ್ನು ಉಪಯೋಗಿಸಿದ್ರೆ ಅಲ್ಲೆಲ್ಲೆಲ್ಲ ಕಟ್ ಮಾಡ್ತಾ ಹೋಗ್ಬೇಕು ಅಂದ್ರೆ ಅಲ್ಲ ಅಥವಾ ನಮ್ಗೀಗ ಇಲ್ಲಿಗ ಇಲ್ಲಿಂದ ಕಟ್ ಮಾಡಬೇಕು ಅಂತ ಇದ್ರೆ ಇದ್ರ ಮೇಲೆ ನಾವು ಜಸ್ಟ್ ರೈಟ್ ಕ್ಲಿಕ್ ಮಾಡೋದು ಸ್ಲೈಸ್ ಆಲ್ ಅಂತ ಇದೆ ಕೀಪ್ ಬೋತ್ ಸೈಡ್ ಅಥವಾ ಕೀಪ್ ರೈಟ್ ಸೈಡ್ ಈಗ ನಮ್ಗೆ ಲೆಫ್ಟ್ ಸೈಡ್ ಇದು ಬೇಡ ಅಂತಂದ್ರೆ ಕೀಪ್ ರೈಟ್ ಸೈಡ್ ಲೆಫ್ಟ್ ಸೈಡ್ ಇದು ಬೇಡ ರೈಟ್ ಸೈಡ್ ಇದು ಬೇಕು ಅದಕ್ಕೆ ಕೀಪ್ ರೈಟ್ ಸೈಡ್ ಅಂತ ಕೊಟ್ಟರೆ ಆಯ್ತು ಲೆಫ್ಟ್ ಸೈಡ್ ಕಟ್ ಆಯ್ತು ನೋಡಿ ಹೀಗೆ ಸೊ ಕಟ್ ಆದ ನಂತರ ಇಲ್ಲಿ ಬ್ಯಾಂಕ್ ಜಾಗ ಉಳಿದ್ರೆ ಈಗ ಡ್ರ್ಯಾಗ್ ಮಾಡಿ ಈ ಕಡೆ ಹಾಕೊಂಡ್ರೆ ಆಯ್ತು ಅಷ್ಟೇ ಸೊ ಈಗ ಇದು ವಿಡಿಯೋ ಅನ್ನು ನಮ್ಗೆ ಬೇಕಾದ ಕತ್ತರಿಸ್ಕೊಳ್ಳೋದು ಈಗ ಆಡಿಯೋ ಆಡ್ ಮಾಡಬೇಕು ಇದು ಮ್ಯೂಸಿಕ್ ಅಲ್ಲ ಈಗ ನಿಮ್ಗೆ ಆಡ್ ಮಾಡಬೇಕು ಅಂತ ಅಗತ್ಯ ಏನಲ್ಲ ಬಟ್ ನಿಮ್ಗೆ ಅನಿವಾರ್ಯತೆ ಬೇಕೇ ಬೇಕು ಅಂತ ಆದ್ರೆ ಅವಾಗ ಇಲ್ಲಿ ಮ್ಯೂಸಿಕ್ ಆಡಿಯೋ ಟ್ರ್ಯಾಕ್ ನಾವು ಹಾಕೊಂಡಿರ್ತಾವಲ್ಲ ಅದನ್ನು ಇಲ್ಲಿಗೆ ಡ್ರ್ಯಾಗ್ ಮಾಡಿ ಇಲ್ಲಿ ಟ್ರಾಕಿಗೆ ಡ್ರಾಪ್ ಮಾಡಿಕೊಂಡ್ರೆ ಆಯ್ತು ಈಗ ಇಲ್ಲಿ ಆಡಿಯೋ ಬಂದಿರ್ತದೆ ಈಗ ನಿಮಗೆ ಸ್ಟಾರ್ಟಿಂಗ್ ಅಲ್ಲೆಲ್ಲ ಸ್ವಲ್ಪ ಒಂದು ಬೇಸಿಕ್ ಒಂದು ವಿಡಿಯೋ ಇದು ಆಡಿಯೋ ಹಾಕ್ಬೇಕು ಅಂತ ಇದ್ರೆ ಬಟ್ ಅದು ಆಡಿಯೋ ಕಾಪಿರೈಟೆಡ್ ಅಂತ ಚೆಕ್ ಮಾಡಿಕೊಳ್ಳಿ ಕಾಪಿರೈಟೆಡ್ ಆದ್ರೆ ಡಿಸಿ ಆಕ್ಸೆಪ್ಟ್ ಮಾಡೋದಿಲ್ಲ ಅದನ್ನು ಅಥವಾ ಆಕ್ಸೆಪ್ಟ್ ಮಾಡಿದ್ರೆ ಮತ್ತೆ ಪ್ರಾಬ್ಲಮ್ ಆಗ್ತದೆ ಅದಕ್ಕೆ ಕಾಪಿರೈಟೆಡ್ ಆಡಿಯೋ ಕಂಟೆಂಟ್ ಉಪಯೋಗಿಸ್ಲಿಕ್ಕೆ ಹೋಗ್ಬೇಡಿ ಜಾಗ್ರತೆ ಇರಬೇಕು ಸೊ ಈಗ ಆಡಿಯೋ ಆಡ್ ಮಾಡಿದಾದ್ರೆ ಅಷ್ಟೇ ಇದನ್ನು ಡ್ರ್ಯಾಗ್ ಮಾಡಿ ಇಲ್ಲಿಗೆ ಡ್ರಾಪ್ ಮಾಡಿಕೊಂಡ್ರೆ ಆಯ್ತು ಅಷ್ಟೇ ಮತ್ತೆ ಈಗ ಒಂದು ಫೋಟೋ ಬರ್ಬೇಕು ನಂಗೆ ಫೋಟೋ ಬರ್ಬೇಕು ಅಂತ ಇದ್ರೆ ಈಗ ಇಲ್ಲಿ ನೋಡಿ ಫೋಟೋ ಇದೆ ಯಾವ್ದಿದೆ ಸೈಂಟ್ ಮೇರಿ ಐಸ್ಲ್ಯಾಂಡ್ ಫೋಟೋ ಇನ್ನು ಅದ್ರ ಬಗ್ಗೆ ಪಾಠ ಮಾಡ್ತಾ ಇದ್ದೇನೆ ಅಂತ ಅನ್ಕೊಡು ಅದ್ರ ಫೋಟೋ ಅಂತ ಈಗ ನಾನು ಡ್ರ್ಯಾಗ್ ಮಾಡಿ ಇದು ಎಲ್ಲಿ ಬರ್ಬೇಕು ನೋಡಿ ಇದಕ್ಕೆ ಓವರ್ ಲೇ ಅಂತ ಕರೀತಾರೆ ಓವರ್ ಲೇ ಓವರ್ ಲೇ ಅಂದ್ರೆ ಮೇಲ್ಗಡೆ ಹಾಕುವಂಥದ್ದು ಸೊ ಈಗ ನಮ್ಮ ವಿಡಿಯೋ ಟ್ರ್ಯಾಕ್ ಇದೆ ಅಲ್ಲ ನೋಡಿ ಇದು ವಿಡಿಯೋ ಟ್ರ್ಯಾಕ್ ನಂದು ಇದು ಟ್ರ್ಯಾಕ್ ಟೂ ಅಲ್ಲಿ ಉಂಟು ವಿಡಿಯೋ ಟ್ರ್ಯಾಕ್ ಮೇಲ್ಗಡೆ ಹಾಕ್ಬೇಕು ಅದನ್ನು ಸ್ವಲ್ಪ ಕಾಣ್ಲಿಕ್ಕೆ ಇದನ್ನ ಮೇಲೆ ಮಾಡ್ಬೇಕು ಹೀಗೆ ಇದು ವಿಡಿಯೋ ಟ್ರ್ಯಾಕ್ ಟೂ ಅಂತ ಇದೆಲ್ಲ ಇದರ ಮೇಲ್ಗಡೆ ಇರುವ ಟ್ರ್ಯಾಕ್ ಅಲ್ಲೇ ಹಾಕ್ಬೇಕು ಕೆಳಗಡೆ ಹಾಕಿದ್ರೆ ಏನಾಗ್ತದೆ ಕೆಳಗಡೆ ಹಾಕಿದ್ರೆ ಕೆಳಗಡೆ ಹಾಕಿದ್ರೆ ನಾನು ಕಾಣೋದಿಲ್ಲ ಫೋಟೋ ಇದು ಕಾಣ್ಬೇಕು ಅಂತಂದ್ರೆ ವಿಡಿಯೋ ಟ್ರ್ಯಾಕ್ ಮೇಲ್ಗಡೆ ಹಾಕ್ಬೇಕು ಇದು ಟ್ರ್ಯಾಕ್ ಫೋರ್ ಟ್ರ್ಯಾಕ್ ಫೈವ್ ಯಾವ್ದ್ರಲ್ಲಿ ಬೇಕಾದ್ರೂ ಹಾಕ್ಬೋದು ಟ್ರ್ಯಾಕ್ ತ್ರೀ ಕೂಡ ಖಾಲಿ ಉಂಟು ಅದಕ್ಕೂ ಹಾಕ್ಬೋದು ಯಾವುದಕ್ಕಾದ್ರೆ ಈಗ ಈ ವಿಡಿಯೋ ಟ್ರ್ಯಾಕ್ ಇದು ಮೇಲ್ಗಡೆ ಹಾಕಿದ್ರೆ ಆ ಫೋಟೋ ಕಾಣ್ತಾ ಇರ್ತದೆ ಸೊ ಈಗ ನೋಡಿ ಇಲ್ಲಿ ಇದು ವಿಡಿಯೋದಲ್ಲಿ ಹೀಗಿರುದು ಫೋಟೋ ಇಲ್ಲಿ ಹಾಕಿದಾಗ ಹೀಗೆ ಬರ್ತದೆ
ಸೊ ನಿಮ್ಮ ಫೋಟೋ ಪ್ರೀಮಿಯರ್ ಅಲ್ಲಿ ಕಾಣ್ತದೆ, ಫೋಟೋ ಹೀಗೆ ಬರ್ತಾ ಉಂಟು. ಈ ಫೋಟೋ ಹೀಗೆ ಬೇಡ ಇದನ್ನು ಸೈಡ್ ಅಲ್ಲಿ ಬರಬೇಕು. ಹಾಗೆ ಬೇಕಾದ್ರೆ ಇದರಲ್ಲಿ ನೋಡಿ, ರೈಟ್ ಕ್ಲಿಕ್ ಮಾಡಿ, ಟ್ರಾನ್ಸ್ಫಾರ್ಮ್ ಅಂತ ಒಂದು ಆಪ್ಷನ್ ಉಂಟು, ಅಥವಾ ಲೇಔಟ್ ಅಂತ ಉಂಟು. ಲೇಔಟ್ 1/4 ಸೆಂಟರ್ ಅಂತ ಇಲ್ಲಿ ಕೊಟ್ಟರೆ ಅದು ನಿಮ್ಮದೇ ಬಂತು. ಈಗ ಇದನ್ನ ನಾಚಿಚ್ಚು ಮೂವ್ ಮಾಡಬೇಕು ಅಂತಾದ್ರೆ ಇಲ್ಲಿ ಟ್ರಾನ್ಸ್ಫಾರ್ಮ್ ಅಂತ ಕೊಟ್ಟು ನಿಮ್ಮದು ಬೇಕಾದ ಜಾಗಕ್ಕೆ ಇದನ್ನು ಹಾಕಿ ಮೂವ್ ಮಾಡಿ ಹಾಕೊಳ್ಬೇಕು. ಇದೀಗ ನಿಮ್ಮ ವಿಡಿಯೋದಲ್ಲಿ ಹೀಗೆ ಫೋಟೋ ಬರ್ತಾ ಇರ್ತದೆ. ಹಾಗೆ ಸೊ ಇದಕ್ಕೆ ಫೋಟೋ ಈಗ ನೋಡಿ, ಅದು ಈಗ ಇಲ್ಲಿ ಸಡನ್ ಆಗಿ ಫೋಟೋ ಬಂತು. ಈಗ ಸಡನ್ ಆಗಿ ಫೋಟೋ ಬರಬಾರ್ದು, ಫೇಡ್ ಆಗ್ಬೇಕು ಅಂತ ಹೇಳಿ ಇಲ್ಲಿ ಟ್ರಾನ್ಸಿಷನ್ ಅಂತ ಉಂಟು. ಇಲ್ಲಿ ಫೇಡ್ ಅಂತ ಟ್ರಾನ್ಸಿಷನ್ ಅಂತ ಡ್ರ್ಯಾಗ್ ಮಾಡಿ ಈಗ ಹಾಕೊಂಡ್ರೆ ಆಯ್ತು. ಇದನ್ನು ಫೇಡ್ ಟ್ರಾನ್ಸಿಷನ್ ಮತ್ತೆ ಕಮ್ಮಿ ಮಾಡ್ಬೋದು. ಸೊ ಇದು ಟ್ರಾನ್ಸಿಷನ್ ಏನಿವೆ ಅದನ್ನು ನಾನು ಸ್ಕಿಪ್ ಮಾಡ್ತೇನೆ. ಟ್ರಾನ್ಸಿಷನ್ ಬೇಡ ನಮಗೆ. ಜಸ್ಟ್ ಇದು ಕಂಟೆಂಟ್ ಇಮೇಜ್ ಆ್ಯಡ್ ಮಾಡೋದು ಹೇಗೆ, ಮತ್ತೆ ಇಮೇಜ್ ಆ್ಯಡ್ ಮಾಡಿ ನಿಮಿಷ ಇನ್ನೊಂದು ಅದನ್ನು ಆನಿಮೇಟ್ ಕೂಡ ಮಾಡೋದು ಇದರಲ್ಲೇ ನೇರವಾಗಿ ಆಗ್ತದೆ. ಈಗ ನೋಡಿ, ನಾನು ಈಗ ಟ್ರಾನ್ಸ್ಫಾರ್ಮ್ ಅಂತ ಕೊಟ್ಟಿದ್ದೇನೆ. ಟ್ರಾನ್ಸ್ಫಾರ್ಮ್ ಅಂತ ಕೊಟ್ಟಾಗ ಈಗ ಒಂದು ಕಡೆಯಲ್ಲಿ ನಾನು ಇಮೇಜ್ ಅನ್ನು ಇಲ್ಲಿಡ್ತೇನೆ. ಇದು ಬಿಗಿನಿಂಗ್ ಅಲ್ಲಿ ಇಲ್ಲಿ ಕಾಣ್ತದೆ ನೋಡಿ, ಈ ಇಲ್ಲಿ ಇದು ಇಮೇಜ್ ಬಿಗಿನ್ ಆಗೋದು. ಇಲ್ಲಿ ಸ್ವಲ್ಪ ಝೂಮ್ ಮಾಡುವ ನೋಡಿ, ಇಲ್ಲಿ ಬಿಗಿನ್ ಆಗೋದು. ಇಲ್ಲಿ ನಾನು ಇದನ್ನು ಇಲ್ಲಿಗೆ ತಂದಿರ್ತೇನೆ. ಮತ್ತೆ ಇಲ್ಲಿ ಎಂಡಿಂಗ್ ಜಾಗದಲ್ಲಿ ಆ ಇಮೇಜ್ ಅನ್ನು ಇದು ರೈಟ್ ಕ್ಲಿಕ್ ಮಾಡಿ ಟ್ರಾನ್ಸ್ಫಾರ್ಮ್ ಅಂತ ಕೊಟ್ಟು ಇಲ್ಲಿ ಸೈಡಿಗೆ ಇನ್ನೊಂದು ಸೈಡಿಗೆ ಹಾಕ್ತೇನೆ. ಹೀಗೆ ಸೊ ಈಗ ಏನಾಗ್ತದೆ, ನಾವು ಇದನ್ನು ವಿಡಿಯೋ ಪ್ಲೇ ಮಾಡಿದ್ರೆ ಇಲ್ಲಿಂದ ಅಲ್ಲಿಗೆ ಹೋದಾಗ ಹಾಗೆ ಕಾಣ್ತದೆ. ಸೊ ಇದೆಲ್ಲ ಈಗ ನಿಮ್ಗೆ ಕನ್ಫ್ಯೂಸ್ ಆಯ್ತು ಅಂತ ಆದ್ರೆ ನಾನಿಂದ ಮಾಡ್ತೇನೆ. ನಾನು ಏನಿಲ್ಲ, ಈ ಇಮೇಜ್ ಅನ್ನು ತೆಗಿತೇನೆ. ಈಗ ಸಿಂಪಲ್ ಇಮೇಜ್ ಹಾಕೋದು ಹೇಗೆ, ಇಲ್ಲಿಂದ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿ ಅಷ್ಟೇ. ಇದಿಷ್ಟನ್ನು ಇಟ್ಕೊಡು. ಮತ್ತೆ ಇದನ್ನು ನಾವು ರಿಸೈಜ್ ಮಾಡ್ಬೇಕು ಅಂತಂದ್ರೆ ಟ್ರಾನ್ಸ್ಫಾರ್ಮಿಗೆ ಹೋಗುದು, ಅದೇ ಸಾರಿ ಲೇಔಟಿಗೆ ಹೋಗುದು. ಲೇಔಟ್ ಲೇಔಟ್ ಅಲ್ಲಿ 1/4 ಹೀಗೆ ಸಣ್ಣದಾಗಿ ಬರ್ತದೆ. ಸಣ್ಣದಾಗಿ ಬೇಕಾದ್ರೆ ಫುಲ್ ಸ್ಕ್ರೀನ್ ಅಲ್ಲಿ ಬೇಕಾದ್ರೆ ನೀವು ಮತ್ತೆ ಪುನಃ ಹಿಂದೆ ಬರ್ಬೇಕು ಅಂತಂದ್ರೆ ಇದ್ರ ಸೆಟ್ ಲೇಔಟ್ ಅನ್ನು ಕೊಟ್ಟರೆ ಹಾಗೆ ಬರ್ತಾ ಇರ್ತದೆ. ಸೊ ಹೀಗೆ ಫೋಟೋವನ್ನು ಹಾಕೊಳ್ಬೋದು ನೀವು. ಮತ್ತೆ ಅದೇ ರೀತಿ ಟೈಟ್, ಈಗ ನೀವೇನೋ ಒಂದು ಈಗ ನಿಮಗೆ ನಿಮ್ಮ ವಿಡಿಯೋಕ್ಕೆ ಹೆಸರು ಕೊಡಬೇಕು ಹಾಗಿದ್ರೆ ಟೈಟಲ್ ಪವರ್ ಪಾಯಿಂಟ್ ಅಲ್ಲೆಲ್ಲ ಡಿಸೈನ್ ಮಾಡಿ ಅದನ್ನು ಫೋಟೋ ಮಾಡಿ ಅದನ್ನು ಇಲ್ಲಿ ಹಾಕೊಳ್ಬಹುದು. ಅಥವಾ ಇದರಲ್ಲೇ ಟೈಟ್ಲಿಂಗ್ ಆಪ್ಷನ್ ಉಂಟು. ಇಲ್ಲಿ ನೋಡಿ ಟೈಟಲ್ ಅಂತ ಮೆನು ಇದೆ, ಅಂದ್ರೆ ಟೈಟಲ್ ಅಂತ ಕ್ಲಿಕ್ ಮಾಡಿದ್ರೆ ಆಯ್ತು. ಇಲ್ಲಿ ಈಗ ನಿಮ್ಗೆ ಈಗ ಬೇರೆ ಬೇರೆ ರೀತಿಯ ಟೈಟಲ್, ಬೇರೆ ಬೇರೆ ಡಿಸೈನ್ ಟೈಟಲ್ ಆಡ್ ಮಾಡ್ಲಿಕ್ಕೆ ಆಪ್ಷನ್ ಉಂಟು. ನಾನೀಗ ಈ ಟೈಟಲ್ ಅನ್ನು ಆಡ್ ಮಾಡ್ತೇನೆ. ದಿಸ್ ಈಸ್ ಎ ಬೆಸ್ಟ್ ವಿಡಿಯೋ ಅಂತ ನಾನು ಟೈಟಲ್ ಹಾಕ್ತೇನೆ. ಇದಕ್ಕೆ ಈಗ ಕಲರ್, ಬ್ಯಾಕ್ಗ್ರೌಂಡ್ ಕಲರ್ ಇದೆಲ್ಲ ಹಾಕೊಳ್ಬಹುದು. ಫಾಂಟ್, ಫಾಂಟಿಗೆ ದೊಡ್ಡ ಬರಬೇಕು ಅಂತ ಹೇಳಿ ನೀವು ಸ್ವಲ್ಪ ದೊಡ್ಡ ಮಾಡೋ ಹೀಗೆ ಇದನ್ನೆಲ್ಲ ನೀವು ಇಲ್ಲಿ ಮಾಡ್ಬೋದು. ಎಲ್ಲ ಮಾಡಿಕೊಂಡಾದ ನಂತರ ಈಗ ಓಕೆ ಬಟನ್ ಪ್ರೆಸ್ ಮಾಡಬೇಕು. ಈಗ ಓಕೆ ಬಟನ್ ನೋಡಿ ಇಲ್ಲಿ ಕಾಣಿಸ್ತಾ ಇಲ್ಲ, ಇದ್ರದ್ದು ಕುತ್ತಿಗೆಯಲ್ಲಿ ಹಿಡಿದ ಮೇಲೆ ಹಾಕೊಂಡ್ರೆ ಆಯ್ತು. ಇಲ್ಲಿ ನೋಡಿ ಈ ವಿಂಡೋದ ಮೇಲ್ಗಡೆ ಇದೆ ಅಲ್ಲ, ಇದನ್ನು ಹಿಡಿದು ಈಗ ಮೇಲ್ಗಡೆ ಹಾಕೊಂಡು ಇಲ್ಲಿ ಕೆಳಗಡೆ ಬಟನ್ ಕಾಣಿಸ್ತದೆ ನೋಡಿ, ಇದು ಸೇವ್ ಅಂತ ಕೊಡಬೇಕು. ಈಗ ಟೈಟಲ್ ಇಲ್ಲಿ ಆ್ಯಡ್ ಆಗ್ತದೆ, ಇಲ್ಲಿ ನಮ್ಮ ಪ್ರಾಜೆಕ್ಟ್ ಫೈಲಲ್ಲಿ ಆ್ಯಡ್ ಆಗಿರ್ತದೆ ಟೈಟಲ್ ಅಂತ. ಇದನ್ನು ನಾವು ಇಲ್ಲಿಂದ ಕ್ಲಿಕ್ ಮಾಡಿ ಇಲ್ಲಿಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಡ್ರ್ಯಾಗ್ ಮಾಡಿಕೊಂಡ್ರೆ ಆಯ್ತು. ಸೊ ಟೈಟಲ್ ಇಲ್ಲಿ ಬಂತು. ಸೊ ಇದು ಈಗ ಟೈಟಲ್ ಇಲ್ಲಿ ನೀವು ನೋಡಿ ಕಾಣ್ತದೆ, ದಿಸ್ ಇಸ್ ಬೆಸ್ಟ್ ವಿಡಿಯೋ ಅಂತ ಇಲ್ಲಿ ಕಾಣ್ತಾ ಉಂಟು. ಇದಕ್ಕೆ ಇಲ್ಲಿ ಬೇಕಾದ್ರೆ ಬಿಗಿನಿಂಗ್ ಅಲ್ಲಿ ಲಾಸ್ಟ್ ಅಲ್ಲಿ ಸ್ಟಾರ್ಟ್ ಆಫ್ ಕ್ಲಿಪ್ ಫೇಡಿಂಗ್ ವಿಡಿಯೋ ಟ್ರ್ಯಾಕ್ಗಳನ್ನು ನೋಡುವ. ಇಲ್ಲೀಗ ಇದಿಷ್ಟು ಟ್ರ್ಯಾಕ್ಗಳು ಉಂಟು. ವಿಡಿಯೋ ಸ್ವಲ್ಪ ನಾನು ಕಮ್ಮಿ ಮಾಡಬೇಕು. ಸೊ ಈಗ ನೋಡಿ ಗೊತ್ತಾಯ್ತಲ್ಲ ಏನೆಲ್ಲ ಹಾಕಿದ್ದೇವೆ ನಾವು. ಒಂದು ಬೇಸ್ ವಿಡಿಯೋ ಇದೆ, ಬಿಗಿನ್ ಅಲ್ಲಿ ನೋಡಿ ಆಡಿಯೋ ಇದೆ, ಆಡಿಯೋ ನಿಮಗೆ ಕೇಳಿಸ್ಲಿಕ್ಕಿಲ್ಲ. ಮತ್ತೆ ಒಂದು ಟೈಟಲ್ ಇದೆ, ಟೈಟಲ್ ಆದ್ಮೇಲೆ ಒಂದು ಇಮೇಜ್ ಬರ್ತದೆ. ಸ್ಯಾಂಕ್ಚುರಿ ಸೈನ್ಸ್ ಲ್ಯಾಂಡ್ ಇದು ಒಂದು ವಿಡಿಯೋ, ಇದು ಇಮೇಜ್ ಕಾಣ್ಬೇಕು ನಿಮ್ಗೆ ಅಷ್ಟು. ಸೊ ಇದೆಷ್ಟು ಕಾಣ್ತದೆ ನೋಡುವ. ಎಕ್ಸ್ಪೋರ್ಟ್ ಅಂತ ಕೊಡ್ಬೇಕು ಇದು ನಿಮ್ಗೆ ಕಾಣ್ಬೇಕಾದ್ರೆ. ವಿಡಿಯೋ ಮಾಡಲಿಕ್ಕೆ ಎಕ್ಸ್ಪೋರ್ಟ್ ಅಂತ ಕೊಡ್ತೇನೆ. ಎಕ್ಸ್ಪೋರ್ಟ್ ಅಂತ ಕೊಟ್ಟಾಗ ನೋಡಿ ಇಲ್ಲಿ ಕ್ವಾಲಿಟಿ ಆಪ್ಷನ್ ಬರ್ತದೆ. ಇಲ್ಲಿ HD 720p ಅಂತ ಆಪ್ಷನ್ ಉಂಟು. ನನಗೆ ಇದು 720p ಸಾಕು, ನನಗೆ ಅಪ್ಲೋಡ್ ಮಾಡ್ಲಿಕ್ಕಲ್ಲ. ಇಲ್ಲದ್ರೆ ಇಲ್ಲಿ ಫುಲ್ HD ಅಂತ ಆಪ್ಷನ್ ಉಂಟು ನೋಡಿ, ಇಲ್ಲಿ ಮೇಲ್ಗಡೆ ಫುಲ್ HD
180p/30fps ಅಂತ ಇಲ್ಲಿ ಮೇಲ್ಗಡೆ ಆಪ್ಷನ್ ಇದೆಲ್ಲ ಇದರಲ್ಲಿ 180p/30fps ಇಲ್ಲಿದೆ. ಈ ಆಪ್ಷನ್ ನಾವು ಬೈ ಡಿಫಾಲ್ಟ್ ಸೆಲೆಕ್ಟ್ ಮಾಡಬೇಕು. ಇದಿಲ್ಲ ಅಂತಾದರೆ ಈಗ ನನಗೆ ಬರೀ ಎಚ್ ಡಿ ಸಾಕು ಅಂತಾದರೆ 720p ಸೆಲೆಕ್ಟ್ ಮಾಡಬೇಕು. ಮತ್ತು ಕ್ವಾಲಿಟಿ ಈಗ ನಿಮಗೆ ಫೈಲ್ ಸೈಜ್ ಸ್ವಲ್ಪ ಇದು ಜಾಸ್ತಿ ಇದ್ರೂ ಪರವಾಗಿಲ್ಲ, ಆದರೆ ಚೆನ್ನಾಗಿ ಬರಬೇಕು ಅಂತಂದರೆ ಕ್ವಾಲಿಟಿ ಹೈ ಅಂತ ಕೊಡಿ. ಯೂಟ್ಯೂಬಿಗೆಲ್ಲ ಅಪ್ಲೋಡ್ ಮಾಡೋದು ಹೈ ಇದ್ರೆ ಒಳ್ಳೆಯದು, ಅಥವಾ ಸೈಜ್ ತುಂಬ ಜಾಸ್ತಿ ಆಯಿತು ಅಂತಾದರೆ ಮೀಡಿಯಮ್ ಅಂತ ಕೊಡಿ. ಮೀಡಿಯಮ್ ಅಂತ ಕೊಡ್ತೇನೆ ನಾನು. ಇದು ಕೊಟ್ಟು ಇದರಲ್ಲಿ ಇನ್ನಷ್ಟು ಕಸ್ಟಮೈಸೇಷನ್ ಇದೆ. ಅಡ್ವಾನ್ಸ್ ಅಲ್ಲಿ ಸಿಗ್ತದೆ. ಇಲ್ಲಿ ವಿಡಿಯೋ ಸೆಟ್ಟಿಂಗ್ಸಿಗೆ ಹೋದರೆ ಇಲ್ಲಿ MBPS ಅಂತ ಕಾಣ್ತದೆ. ಇದನ್ನು ಡೌನ್ ಮಾಡಿದರೆ ವಿಡಿಯೋ ಸೈಜ್ ತುಂಬ ಕಮ್ಮಿ ಆಗ್ತದೆ. ಬಟ್ ಎನಿವೆ ಈಗ ನಿಮಗೆ ಬೇಸಿಕ್ ಗೊತ್ತಿರಬೇಕೇನಂತ ಹೇಳಿದ್ರೆ ಇಲ್ಲಿ ಸಿಂಪಲಲ್ಲಿ ವಿಡಿಯೋ ಈಗ ನೋಡಿ ಪ್ರೊಫೈಲ್ ಸೆಲೆಕ್ಟ್ ಮಾಡೋದು, ಕ್ವಾಲಿಟಿ ಸೆಲೆಕ್ಟ್ ಮಾಡೋದು, ಮತ್ತು ಇಲ್ಲಿ ಕೆಳಗಡೆ ಎಕ್ಸ್ಪೋರ್ಟ್ ಅಂತ ಆಪ್ಷನ್ ಇರ್ತದೆ ನೋಡಿ. ಇಲ್ಲಿ ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಆಯಿತು. ಅದು ಎಲ್ಲಿ ಸೇವ್ ಆಗ್ತದೆ, ಎಲ್ಲಿ ಸೇವ್ ಆಗ್ತದೆ ಅಂತ ನೋಡಿ. ಇಲ್ಲಿ ಪಾತ್ ಇದೆ ನೋಡಿ, ಸಿ ಡ್ರೈವ್ ಯೂಸರ್ಸ್ ಇದರ ಒಳಗಡೆ ಸೇವ್ ಆಗ್ತದೆ. ಅದಕ್ಕೆ ಒಂದು ಹೆಸರು ಕೊಡಬೇಕಾದ್ರೆ ಈಗ ಇದಕ್ಕೆ ಟೆಸ್ಟ್ ವಿಡಿಯೋ ಅಂತ ನಾನು ಒಂದು ಹೆಸರು ಕೊಡ್ತೇನೆ, ಟೆಸ್ಟ್ ವಿಡಿಯೋ 1 ಇಲ್ಲ ಎಕ್ಸ್ಪೋರ್ಟ್ ಅಂತ ಕೊಡ್ತೇನೆ. ಸೊ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಕೊಟ್ಟರೆ ಇಲ್ಲಿ ನೋಡಿ, ಇಲ್ಲಿ ಪ್ರೋಗ್ರೆಸ್ ಕಾಣ್ತಾ ಇದೆ ನೋಡಿ. ಇದೀಗ ಅದು ವಿಡಿಯೋ ಲಾಂಗ್ ಇದ್ದರೆ ಜಾಸ್ತಿ ಟೈಮ್ ಬೇಕಾಗ್ತದೆ, ಶಾರ್ಟ್ ಇದ್ದರೆ ಕೂಡಲೇ ಕ್ವಿಕ್ ಆಗಿ ಎಕ್ಸ್ಪೋರ್ಟ್ ಆಗ್ತದೆ. ಒಂದು 2 ಸೆಕೆಂಡು ಬೇಕಾಗ್ಬೋದು. ಸೊ ಇದು ನಿಮ್ಮ ವಿಡಿಯೋ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗ್ಬೋದು. ಕ್ವೆಶನ್ಸ್ ಇದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕಿಬಿಡಿ. ಸೊ ಇದು ಓಪನ್ ಶಾರ್ಟ್ ಇದು ಬೇಸಿಕ್ ನಾವು ನೋಡಿದ್ದೇವೆ. ಇದ್ರ ಬಗ್ಗೆ ಡೌಟ್ ಇದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ನಾನು ಚೆಕ್ ಮಾಡ್ತೇನೆ ಆಮೇಲೆ. ಸೊ ನನಗೆ ಈಗ ವಿಡಿಯೋ ಎಕ್ಸ್ಪೋರ್ಟ್ ಆಗಿದೆ ಇಲ್ಲಿ ನೋಡಿ, 100% ಆಯಿತು, ಡನ್ ಅಂತ ಕೊಡ್ತೇನೆ. ಸೊ ಈಗ ವಿಡಿಯೋ ನೋಡುವ, ವಿಂಡೋಸ್ ಬಟನ್ ಕ್ಲಿಕ್ ಮಾಡ್ತೇನೆ. ಇಲ್ಲಿದೆ ಫೈಲ್ ಈಗ ವಿಡಿಯೋಸ್ ಒಳಗೆ, ಸಾರಿ ಇದು ಆರ್ ಅಂತ ಹೇಳೋದು ನಡೆಯುತ್ತಲ್ಲ, ಅದನ್ನು ಓಪನ್ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಕೆಲಸ ಉಂಟು ನನಗೆ. ವಿಂಡೋಸ್ ಯೂಸರ್ಸ್ ಆರ್ ಇದರೊಳಗಡೆ ಟೆಸ್ಟ್ ವಿಡಿಯೋ, ಇಲ್ಲಿ ಟೆಸ್ಟ್ ವಿಡಿಯೋ 1 ಅಂತ ಇದೆ. ನಾನು ಇದನ್ನು ವಿಡಿಯೋಸ್ ಒಳಗೆ ಹಾಕ್ಕೊಳ್ತೇನೆ, ಹಿಂಗೆ ಈಸಿ ಆಗ್ತದೆ. ಇಲ್ಲಿ ಹಾಕ್ಕೊಳ್ತೇನೆ, ಇಲ್ಲಿ ಜಸ್ಟ್ ಒಂದು ಪ್ಲೇ ಮಾಡುವ. ಸೊ ಇಲ್ಲಿ ವಿಡಿಯೋ ನೋಡಿದ್ದೀರಿ ನೋಡಿ, ಇಲ್ಲಿ ವಿಡಿಯೋ ಹೀಗಿದೆ. ಇಲ್ಲಿ ನೋಡಿ ಟೈಟಲ್ ಬಂತು, ಟೈಟಲ್ ಅದು ಫೇಡ್ ಆಗಿ ಬರ್ತದೆ ನೋಡಿ. ನೋಡಿ ಫೇಡಿಂಗ್ ಅಂತ ಕೊಟ್ಟರೆ ಫೇಡ್ ಆಗಿ ಬರ್ತದೆ. ಮತ್ತೆ ಇನ್ನೊಂದು ಇಮೇಜ್ ಬರ್ಬೇಕು ನನಗೆ ನೋಡಿ, ಸ್ವಲ್ಪ ಎದುರು ಹೋದ ನಂತರ ಇಮೇಜ್ ಬಂತು ನೋಡಿ, ಇಮೇಜ್ ಹಾಗೆ. ಈಗ ನಾವು ಇದು ಆಡಿಯೋ ಕೂಡ ಬಂದಿದೆ, ಬಟ್ ನನಗೆ ನಾನು ಪ್ಲೇ ಮಾಡಿದ್ರೆ ಕೇಳಿಸ್ಲಿಕ್ಕಿಲ್ಲ. ಸೊ ಹೀಗೆ ಈಗ ನಿಮ್ಮ ವಿಡಿಯೋ ಎಕ್ಸ್ಪೋರ್ಟ್ ಆಯಿತು. ಇದರದ್ದು ವಿಡಿಯೋ ಸೈಜ್ ನೋಡಿ, 30 MB ಅಲ್ಲಿ ಉಂಟು ಇದ್ರ ಸೈಜ್. ಮೀಡಿಯಂ ಕ್ವಾಲಿಟಿ ಅಂತ ಕೊಟ್ಟರೆ ನಿಮ್ಗೆ ಹಾಗೆ ಇದು ಅಪ್ರಾಕ್ಸಿಮೇಟ್ಲಿ ಇದು 1 ಮಿನಿಟ್ ಇರಬೇಕಿದು ವಿಡಿಯೋ. ಅಪ್ರಾಕ್ಸಿಮೇಟ್ಲಿ 1 ಮಿನಿಟ್ ಅಂದರೆ 50 ಸೆಕೆಂಡ್ಸ್ ಇದೆ. 50 ಸೆಕೆಂಡ್ಸಿಗೆ 30 MB ಸೈಜ್ ಬರ್ತದೆ ಇದು. ಸೊ ಇದು ಸೈಜ್ ಇನ್ನೂ ಸಹ ಕಮ್ಮಿ ಮಾಡಬೇಕು ಅಂದರೆ ಇನ್ನೂ ಸಹ ಕ್ವಾಲಿಟಿ ನೀವು ಕಮ್ಮಿ ಮಾಡಬೇಕು. ಆದರೆ ಒಳ್ಳೆ ಕ್ವಾಲಿಟಿ ವಿಡಿಯೋ ನೀವು ಹಾಕೋದು ಒಳ್ಳೆಯದು ಯೂಟ್ಯೂಬಿಗೆ ಹಾಕುವಾಗ. ಓಕೆ, ಸೊ ಈಗ ಏನಾದರೂ ಕ್ವೆಶನ್ಸ್ ಇದ್ರೆ ನೋಡುವ. ಓಕೆ, ಸೊ ಇದರಲ್ಲಿ ಸರ್ ಕ್ಯಾನ್ ವಿ ರನ್, ಕ್ಯಾನ್ ವಿ ಯೂಸ್ ಜಯಲಕ್ಷ್ಮಿ ಅವ್ರು ಕೇಳ್ತಾ ಇದ್ದಾರೆ. OPS ಇನ್ ವಿಂಡೋಸ್ 7, ಎಸ್ ಎಸ್ ಯು ಕ್ಯಾನ್ ರನ್. ಈಗ ವಿಂಡೋಸ್ 7 ಅಲ್ಲಿ ಬೇರೆ ಆ್ಯಪ್ಸ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು, ಬಟ್ OPS ಕರೆಕ್ಟ್ ಆಗಿ ರನ್ ಆಗ್ತದೆ, ಪ್ರಾಬ್ಲಮ್ ಇಲ್ಲ. ಈಗ ಸುಪರ್ಣ ಮ್ಯಾಮ್ ಹೇಳಿದ್ದಾರೆ ಏನು ಮೊಬೈಲ್ ಆ್ಯಪ್ ಅದರಿಂದ ನಾವು ರೆಕಾರ್ಡ್ ಮಾಡ್ಲಿಕ್ಕೆ ಆಗ್ತದೆ ಪರ್ಫೆಕ್ಟ್. ಕಂಪನಿಗಳ ಬಗ್ಗೆ ನೋಡೋದು ಒಳ್ಳೆಯದು, ಅದು ಈಗ ಅವರು ಯಾವ ರೀತಿ ನಮ್ಮ ಇನ್ಫಾರ್ಮೇಶನ್ ಯೂಸ್ ಮಾಡ್ತಾರೆ ಅದರ ಬಗ್ಗೆ. ಸೊ ಹಾಗೆ ಹೌದು ಕರೆಕ್ಟ್, ಅದನ್ನು ನೋಡಿಕೊಂಡರೆ ನಾವು ಸೇಫರ್. ಅವಿನಾಶ್ ಅವರು ಕೇಳ್ತಾ ಇದ್ದಾರೆ, ಆರ್ ವಿ ಅಲೌಡ್ ಟು ಯೂಸ್ ರಾಯಲ್ಟಿ ಫ್ರೀ, ಸಾರಿ
ರಾಯಲ್ಟಿ ಫ್ರೀ ಮ್ಯೂಸಿಕ್ ಆಸ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಸ್ ಯು ಕ್ಯಾನ್ ಯೂಸ್ ರಾಯಲ್ಟಿ ಫ್ರೀ ಮ್ಯೂಸಿಕ್ ಅಂದರೆ ಇದು ಓಪನ್ ಕಂಟೆಂಟ್ ಇದು ಕಾಪಿ ರೈಟೆಡ್ ಅಲ್ಲದಿರುವ ಕಂಟೆಂಟ್ ಅಲ್ಲ ಇದು ರಾಯಲ್ಟಿ ಫ್ರೀ ಮ್ಯೂಸಿಕ್ ಅಂತ ನೀವು ಖಂಡಿತ ಆ್ಯಡ್ ಮಾಡ್ಬೋದು ಆ್ಯಂಡ್ ಆರ್ ಬಿ ಪರ್ಮಿಟೆಡ್ ಟು ಗಿವ್ ಕ್ರೆಡಿಟ್ ಟು ದ ಕ್ರಿಯೇಟರ್ ಇನ್ ದ ವಿಡಿಯೋ ಡಿಸ್ಕ್ರಿಪ್ಷನ್ ಸೆಕ್ಷನ್ ವೈಲ್ ಕ್ರಿಯೇಟಿಂಗ್ ವಿಡಿಯೋ ಎಸ್ ಅದನ್ನು ಯಾರು ಕ್ರಿಯೇಟ್ ಮಾಡಿದ್ದಾರೆ ಅವರಿಗೆ ಖಂಡಿತ ನಾವು ಕ್ರೆಡಿಟ್ ಕೊಡಬೇಕು ಕ್ರೆಡಿಟ್ ಕೊಡಲಿಕ್ಕೆ ಖಂಡಿತ ಕ್ರೆಡಿಟ್ ಕೊಡುವಂಥದ್ದು ಅವರಿಗೆ ರೆಫರ್ ಅಥವಾ ಆಟ್ರಿಬ್ಯೂಷನ್ ಕೊಡುವಂಥದ್ದು ತುಂಬ ಇಂಪಾರ್ಟೆಂಟ್ ಹಾಗೆ ಖಂಡಿತ ನಾವು ಮಾಡಬೇಕು ಡಿಸ್ಕ್ರಿಪ್ಷನ್ ಸೆಕ್ಷನ್ ವೈ ಕ್ರಿಯೇಟಿಂಗ್ ವಿಡಿಯೋ ಕಂಟೆಂಟ್ ಫಾರ್ ಎಲ್ ಎಮ್ ಎಸ್ ಡಿಸ್ಕ್ರಿಪ್ಷನ್ ಸೆಕ್ಷನ್ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದಾದ್ರೆ ಯೂಟ್ಯೂಬಲ್ಲಿ ಅದನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಿ ಅಥವಾ ವಿಡಿಯೋದಲ್ಲಿ ನೀವು ಇದು ಮಾಡ್ಬೋದು ಟ್ರೈಪಾಡ್ ಮೊಬೈಲ್ ಟ್ರೈಪಾಡ್ ಬಗ್ಗೆ ಸುಪರ್ಣ ಮ್ಯಾಮ್ ಅವ್ರು ತಿಳಿಸ್ತಾ ಇದ್ದಾರೆ ಮೊಬೈಲ್ ಟ್ರೈಪಾಡ್ ತುಂಬ ಚೀಪರು 250 ರೂಪಾಯಿಂದ ಶುರು ಆಗ್ತದೆ ಅದರದ್ದು ರೇಂಜ್ ನಿಮ್ಗೆ ಬೇಕು ಅಂತಾದ್ರೆ ಮೊಬೈಲ್ ಟ್ರೈಪಾಡ್ ತುಂಬ ಚೀಪಾಗಿ ಸಿಗ್ತದೆ ಆನ್ಲೈನ್ ಬೇರೆ ಬೇರೆ ಫ್ಲಿಪ್ಕಾರ್ಟ್ ಅಮೆಝಾನ್ ನಾನು ಅದ್ರ ಬಗ್ಗೆ ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ ಬಟ್ ಅದರಲ್ಲಿ ತುಂಬ ಕಮ್ಮಿಗೆ ಸಿಗ್ತದೆ ನಿಮ್ಮ ಲೋಕಲ್ ಶಾಪ್ಸ್ ಅಲ್ಲಿ ಕೂಡ ಸಿಗ್ಬೋದು ಅದು ಮತ್ತೆ ಟುಡೇ ಸೆಷನ್ ಇದು ವಿಡಿಯೋ ನಾವು ಶೇರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಇಸ್ ಇಟ್ ಪಾಸಿಬಲ್ ಟು ಕ್ಲಿಯರ್ ಬ್ಯಾಕ್ಗ್ರೌಂಡ್ ನಾಯ್ಸ್ ವೈಲ್ ರೆಕಾರ್ಡಿಂಗ್ ಸೆಷನ್ ಹೌದು ದಿವ್ಯಾ ಮ್ಯಾಮ್ ಕೇಳ್ತಾ ಇದ್ದಾರೆ ದಿವ್ಯಾ ಮ್ಯಾಮ್ ಹೌದು ಬ್ಯಾಕ್ಗ್ರೌಂಡ್ ನಾಯ್ಸ್ ಅನ್ನು ನಮಗೆ ಕಂಪ್ಲೀಟ್ ಎಲಿಮಿನೇಟ್ ಮಾಡ್ಲಿಕ್ಕೆ ಆಗ್ತದೆ ಅಂತ ನಾನು ಹೇಳುದಿಲ್ಲ ಯಾಕಂದ್ರೆ ಅದಕ್ಕೆ ಅದರದ್ದಾದ ಲಿಮಿಟೇಷನ್ಸ್ಗಳು ತುಂಬ ಇವೆ ಬಟ್ ಟು ಸಮ್ ಎಕ್ಸ್ಟೆಂಟ್ ನಾವು ಖಂಡಿತ ನಾಯ್ಸ್ ಅನ್ನು ಎಲಿಮಿನೇಟ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಬೋದು ಮತ್ತೆ ಅದಕ್ಕೆ ಅದೇ ಅದು ನಾಯ್ಸ್ ರಿಡಕ್ಷನ್ ಅದು ನಾವು ನಮ್ಮ ಸ್ಲೈಡ್ ಅಲ್ಲಿ ನಾವು ಹಾಕಿದ್ದೇವೆ ಅದ್ರದ್ದೊಂದು ಲಿಂಕ್ ಓಬಿಎಸ್ ಸ್ಟುಡಿಯೋದಲ್ಲಿ ಹೇಗೆ ನಾಯ್ಸ್ ರಿಡಕ್ಷನ್ ಮಾಡ್ಬೋದು ಅಂತ ಅದರಲ್ಲಿ ಫಿಲ್ಟರ್ ಆ್ಯಡ್ ಮಾಡಿದ್ರ ಮೂಲಕ ಆಡಿಯೋ ಫಿಲ್ಟರ್ ಆ್ಯಡ್ ಮಾಡಿದ್ರ ಮೂಲಕ ನಾವು ರೆಕಾರ್ಡ್ ಮಾಡುವಾಗಲೇ ಬ್ಯಾಕ್ಗ್ರೌಂಡ್ ನಾಯ್ಸ್ ಆದಷ್ಟು ಕಮ್ಮಿ ಬರುವಾಗ ನಾವು ಪ್ರಯತ್ನ ಮಾಡ್ಬೋದು ನೆಕ್ಸ್ಟ್ ಕ್ವೆಶನ್ ಈಸ್ ಇಟ್ ಪಾಸಿಬಲ್ ಟು ರಿಮೂವ್ ಬ್ಯಾಕ್ಗ್ರೌಂಡ್ ಆಫ್ ಅವರ್ ವಿಡಿಯೋ ಇನ್ ಓಪಿಎಸ್ ಆರ್ ಇನ್ ಓಪನ್ ಶಾಟ್ ನಮ್ಮ ಬ್ಯಾಕ್ಗ್ರೌಂಡ್ ಇದು ನೋಡಿ ಹಿಂದ್ಗಡೆ ಕಂಪ್ಯೂಟರ್ ಎಲ್ಲ ಕಾಣ್ತಾ ಇದೆ ಕಾಣಬಾರ್ದು ಕ್ಲಿಯರ್ ಆಗಿ ತುಂಬಾ ಡಿಫ್ರೆಂಟ್ ಆಗಿ ಏನೋ ಒಂದು ಸ್ವಲ್ಪ ಚಂದ ಬ್ಯಾಕ್ಗ್ರೌಂಡ್ ಹಾಕ್ಬೇಕು ಇದು ಖಂಡಿತ ಸಾಧ್ಯ ಇದೆ ಕ್ರೋಮಾ ಕೀ ಎಫೆಕ್ಟ್ ಅಂತ ಅದು ಓಪಿಎಸ್ ಅಲ್ಲಿ ಕೂಡ ಸಾಧ್ಯ ಇದೆ ಓಪನ್ ಶಾಟ್ ಅಲ್ಲಿ ಕೂಡ ಸಾಧ್ಯ ಇದೆ ಬಟ್ ಇದನ್ನು ನೀವೇ ಅಂದ್ರೆ ಫಿಲ್ಟರ್ ಆಡ್ ಮಾಡೋದ್ರ ಮೂಲಕ ಓಬಿಎಸ್ ಅಲ್ಲಿ ಮಾಡಬಹುದು ಓಪನ್ ಶಾಟ್ ಅಲ್ಲಿ ಎಡಿಟ್ ಮಾಡಿದ ನಂತರ ಈಗ ನಮಗೆ ಅಂದ್ರೆ ಈ ರೀತಿಯ ಬ್ಯಾಕ್ಗ್ರೌಂಡ್ ಇದ್ದಾಗ ಅದನ್ನು ರಿಮೂವ್ ಮಾಡೋದು ಕಷ್ಟ ನಮಗೆ ಒಂದು ಕಾನ್ಸ್ಟೆಂಟ್ ಒಂದೇ ಕಲರ್ ಇದು ಬ್ಯಾಕ್ಗ್ರೌಂಡ್ ಈಗ ಗ್ರೀನ್ ಕಲರ್ ಬ್ಯಾಕ್ಗ್ರೌಂಡ್ ಇದೆ ಅಂತಂದ್ರೆ ಗ್ರೀನ್ ಕಲರ್ ಅನ್ನು ಎಲಿಮಿನೇಟ್ ಮಾಡ್ಲಿಕ್ಕೆ ಆಗ್ತದೆ ಅದಕ್ಕೆ ಲೈಟಿಂಗ್ ಎಲ್ಲ ಸ್ವಲ್ಪ ಚೆನ್ನಾಗ್ಬೇಕು ನೀವು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಖಂಡಿತ ಸಾಧ್ಯ ಉಂಟು ಸುಪರ್ಣ ಮ್ಯಾಮ್ ಕೇಳಿದ್ರೆ ಅದನ್ನು ಖಂಡಿತ ಸಾಧ್ಯ ಇದನ್ನ ರಾಮಕೃಷ್ಣ ಸರ್ ಥ್ಯಾಂಕ್ ಯು ಕ್ಯಾನ್ ವಿ ಯೂಸ್ ಓಪಿಎಸ್ ಇನ್ ಐಪ್ಯಾಡ್ ಐಪ್ಯಾಡ್ ಅಲ್ಲಿ ಓಪಿಎಸ್ ಸ್ಟುಡಿಯೋ ಯೂಸ್ ಮಾಡ್ಲಿಕ್ಕೆ ನನಗೆ ತಿಳಿದ ಮಟ್ಟಿಗೆ ಸಾಧ್ಯ ಇಲ್ಲ ಮ್ಯಾಥ್ ಮಿಷನ್ಸ್ ಅಲ್ಲೆಲ್ಲ ಸಾಧ್ಯ ಉಂಟು ಬಟ್ ಐಪ್ಯಾಡ್ ಅಲ್ಲಿ ಓಪಿಎಸ್ ಸ್ಟುಡಿಯೋ ಬರುತ್ತೆ ಅಂದ್ರೆ ಆಪ್ ಅಲ್ಲಿ ಬರೋದಿಲ್ಲ ಅಂತ ಅನ್ಕೊಂಡಿದ್ದೇನೆ ಅದರ ಬದಲು ಬೇರೆ ಬೇರೆ ಸ್ಕ್ರೀನ್ ರೆಕಾರ್ಡಿಂಗ್ ಆ್ಯಪ್ಗಳು ಸಿಗ್ತದೆ ಐಪ್ಯಾಡಿಗೆ ವೊಯ್ಲಾ ಅಂತ ಒಂದು ಸ್ಕ್ರೀನ್ ರೆಕಾರ್ಡಿಂಗ್ ಸಾಫ್ಟ್ವೇರ್ ಅನ್ನು ಇಲ್ಲಿ ಉಡುಪಿದು ಒಂದು ಕಂಪನಿ ಮಾಡಿದೆ ಅದು ಸಿಗ್ಬೋದು ನಿಮಗೆ ವೊಯ್ಲಾ ಅಂತ ಇಲ್ಲಿ ಹೆಸರು ಇದೆ ಅದರದ್ದು ಅದೇ ರೀತಿ ತುಂಬ ಸ್ಕ್ರೀನ್ ರೆಕಾರ್ಡಿಂಗ್ ಆ್ಯಪ್ಸ್ ಬರ್ತದೆ ನಾನು ಐಪ್ಯಾಡ್ ಇದ್ರ ಬಗ್ಗೆ ನನಗೆ ಜಾಸ್ತಿ ಮಾಹಿತಿ ಇಲ್ಲ ನೀವು ಸರ್ಚ್ ಮಾಡಿ ನೋಡ್ಬೋದು ಗೂಗಲ್ ಅಲ್ಲಿ ರಿವ್ಯೂಸ್ ನೋಡಿ ಅದನ್ನು ಯೂಸ್ ಮಾಡಿ ನಿಮ್ಮ ಹತ್ರ ವಿಂಡೋಸ್ ಲ್ಯಾಪ್ಟಾಪ್ ಇದ್ರೆ ಅಥವಾ ವಿಂಡೋಸ್ ಮ್ಯಾಕ್ ಲಿನಕ್ಸ್ ಲ್ಯಾಪ್ಟಾಪ್ ಇದ್ರೆ ನೀವು ಓಪಿಎಸ್ ಸ್ಟುಡಿಯೋ ಅನ್ನು ರನ್ ಮಾಡ್ಬೋದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಯಾವ್ದು ಆಗ್ತದೆ ಅಪ್ಲೋಡ್ ಶುಡ್ ಬಿ ಥ್ರೂ ದ ಲಿಂಕ್ಸ್ ಹೌದು ಯೂಟ್ಯೂಬ್ ಇಂದ ಅಪ್ಲೋಡ್ ಮಾಡಿದ್ರ ಬಗ್ಗೆ ನಿಮಗೆ ಡೌಟ್ ಇದ್ರೆ ನೀವು ಅದರ ಬಗ್ಗೆ ಕೂಡ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇವೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಇದೆ ನೀವು ಅದನ್ನು ನೋಡ್ಬೋದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅದಕ್ಕೆ ವಿಡಿಯೋ ಅಪ್ಲೋಡ್ ಮಾಡಬೇಕು ಅದನ್ನು ನೀವು ಸ್ಲೈಡ್ ಅಲ್ಲಿ ನಾನು ಲಿಂಕ್ ಹಾಕಿರ್ತೇನೆ ಯೂಟ್ಯೂಬ್ ಹೇಗೆ ಅಪ್ಲೋಡ್ ಮಾಡೋದು ಅಂತ ಯಾರಿಗಾದ್ರೆ ಡೌಟ್ ಇದ್ರೆ ಕ್ಯಾನ್ ವಿ ವಿನಯ್ ಅವರು ಕ್ಯಾನ್ ವಿ ಯೂಸ್ ದ ಸೇಮ್ ಪಿಪಿಟಿ ಫಾರ್ ವಿಂಡೋಸ್ ಕ್ಯಾಪ್ಚರ್ ಅಂಡ್ ಯೂಸ್ ಎ ವಿಡಿಯೋ ಕ್ಯಾಪ್ಚರ್ ಅಲಾಂಗ್ ವಿತ್ ಅಂಡ್ ಪ್ರಿಪೇರ್ ಆರ್ ಡು ವಿ ಹ್ಯಾವ್ ಟು ಯೂಸ್ ಅದರ್ ಬ್ಯಾಕ್ಗ್ರೌಂಡ್ ಫಾರ್ ವಿಡಿಯೋ ಇದು ನನಗೆ ಕ್ವಶನ್ ಇಷ್ಟು ಕ್ಲಿಯರ್ ಆಗಿ ಗೊತ್ತಾಗಲಿಲ್ಲ ಕ್ಯಾನ್ ವಿ ಯೂಸ್ ದ ಸೇಮ್ ಪಿಪಿಟಿ ಫಾರ್ ವಿಂಡೋಸ್ ಕ್ಯಾಪ್ಚರ್ ಹೌದು ನಾವು ಸ್ಕ್ರೀನ್ ರೆಕಾರ್ಡಿಂಗಿಗೆ ಒಂದು ಪಿಪಿಟಿ ಯೂಸ್ ಮಾಡ್ತೇವೆ ಆ್ಯಂಡ್ ಯೂಸ್ ದ ಯೂಸ್ ವಿಡಿಯೋ ಕ್ಯಾಪ್ಚರ್ ಅಲಾಂಗ್ ವಿತ್ ಪಿಪ್ ಆ್ಯಂಡ್ ಪ್ರಿಪೇರ್ ಈಗ ವಿಡಿಯೋ ಕ್ಯಾಪ್ಚರ್ ಮಾಡುವಾಗ ಪಿಪಿಟಿ ಕಾಣ್ತಾ ಇರ್ತದೆ ಅದರ ಬಗ್ಗೆ ನಮ್ಮ ಪ್ರೆಸೆಂಟ್ ವಿಡಿಯೋ ಕೂಡ ನಾವು ಕ್ಯಾಪ್ಚರ್ ಮಾಡ್ತೇವೆ ಈಗ ನಮ್ಮ ಬ್ಯಾಕ್ಗ್ರೌಂಡ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ ತೊಂದರೆ ಇಲ್ಲ ಮತ್ತೆ
ವೆದರ್ ಓ ಪಿ ಎಸ್ ಅಲೌಸ್ ಅವಿನಾಶ್ ಅವರು ಕೇಳ್ತಾ ಇದ್ದಾರೆ ವೆದರ್ ಓ ಪಿ ಎಸ್ ಅಲೌಸ್ ಅಸ್ ಟು ರಿಮೂವ್ ಬ್ಯಾಕ್ಗ್ರೌಂಡ್ ನಾಯ್ಸ್ ನಮ್ಮ ಪ್ರೀ ರೆಕಾರ್ಡೆಡ್ ವಿಡಿಯೋಸ್ ಪ್ರೀ ರೆಕಾರ್ಡೆಡ್ ವಿಡಿಯೋಸ್ ಅಂತ ನಾಯ್ಸ್ ರಿಮೂವ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ಜಾಸ್ತಿ ಕೆಲಸ ಇದೆ ಇದನ್ನು ನೀವು ಮಾಡಬೇಕು ಅಂತಾದರೆ ಅಡಾಸಿಟಿ ಅಂತ ಒಂದು ಸಾಫ್ಟ್ವೇರ್ ಸಿಗ್ತದೆ ಇಲ್ಲಾಂದರೆ ಅದು ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಡಾಸಿಟಿ ಅಂತ ಅಡಾಸಿಟಿಯಲ್ಲಿ ನೀವು ಪ್ರಯತ್ನ ಮಾಡ್ಬೋದು ಆದರೆ ಇದು ಸ್ವಲ್ಪ ಜಾಸ್ತಿ ಕಾಂಪ್ಲೆಕ್ಸ್ ಪ್ರೊಸೆಸ್ ಅದು ಥ್ಯಾಂಕ್ ಯು ನಿಮ್ಮ ಕಮೆಂಟ್ಸ್ಗೆ ಈಗ ಬೇರೆ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳ್ಬೋದು ಇದೇ ಶೆಟ್ಟಿ ಅವರು ವೆದರ್ ಎಫ್ಸೆಟ್ ರೆಕಾರ್ಡರ್ ವಿಡಿಯೋಸ್ ಆರ್ ರಿಸ್ಟ್ರಿಕ್ಟೆಡ್ ಅದೇ ನಮಗೆ ಸ್ಪೆಸಿಫಿಕ್ ಆಗಿ ಎಫ್ಸೆಟ್ ರೆಕಾರ್ಡರ್ ಅನ್ನು ನಾನು ಯೂಸ್ ಮಾಡಲಿಲ್ಲ ಉಪಯೋಗಿಸಿಲ್ಲ ಬಟ್ ಅದರಲ್ಲಿ ವಾಟರ್ ಮಾರ್ಕ್ ಬರಬಾರ್ದು ಮತ್ತೆ ಕ್ವಾಲಿಟಿ ಒಳ್ಳೇದಿರಬೇಕು ಅದಿದೆ ಅಂತಾದ್ರೆ ಅದನ್ನು ಉಪಯೋಗಿಸ್ಲಿಕ್ಕೆ ಪ್ರಾಬ್ಲಮ್ ಇರಲಿಕ್ಕಿಲ್ಲ ನೀವು ಉಪಯೋಗಿಸ್ಬೋದು ಅದನ್ನು ಮತ್ತೆ ಆ ರೆಕಾರ್ಡರ್ ಸಾಫ್ಟ್ವೇರ್ ಎಲ್ಲ ನೋಡಿಕೊಳ್ಳಿ ಅದು ಬ್ಯಾಕ್ಗ್ರೌಂಡ್ ಯಾರು ಪ್ರೊಡ್ಯೂಸ್ ಮಾಡಿದ ರೀತಿ ಅದೆಲ್ಲ ನಿಮ್ಗೆ ಸೇಫ್ ಅಂತ ಅನ್ಸಿದ್ರೆ ಖಂಡಿತ ಯೂಸ್ ಮಾಡ್ಬೋದು ಸೊ ಕ್ವಶನ್ಸ್ ಎಲ್ಲ ಆಯ್ತು ಅಂತ ಅನ್ಕೊಂಡಿದ್ದೇನೆ ಸೊ ಎಲ್ರಿಗೂ ಇಷ್ಟೊತ್ತು ನಮ್ಮೊಟ್ಟಿಗೆ ಸಹಕರಿಸಿದ ಎಲ್ರಿಗೂ ಕೂಡ ಧನ್ಯವಾದಗಳು ಎಲ್ಲ ಪಾರ್ಟಿಸಿಪೆಂಟ್ಸಿಗೆ ಜಂಟಿ ನಿರ್ದೇಶಕರಿಗೆ ವಿಶೇಷಾಧಿಕಾರಿಗಳಿಗೆ ಪ್ರಾಂಶುಪಾಲರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಹಾಗೆ ನನಗೆ ಇಲ್ಲಿ ಸಹಕರಿಸಲಿಕ್ಕೆ ನನ್ನ ಹೆಂಡತಿ ರಾಜೇಶ್ವರಿ ಅವರು ಕೂಡ ಬಂದಿದ್ದಾರೆ ಅವರಿಗೂ ಧನ್ಯವಾದಗಳು ಮತ್ತೆ ಈಗ ಈ ಸೆಷನ್ ಅನ್ನು ನಮ್ಮೊಟ್ಟಿಗೆ ಶ್ರುತಿ ಮ್ಯಾಮ್ ಇದ್ದೀರಾ ಶ್ರುತಿ ಮ್ಯಾಮ್ ಮಾತಾಡಿ ವೈಯಕ್ತಿಕ ಪ್ರಶ್ನೆಗಳಿದ್ದಲ್ಲಿ ದಯವಿಟ್ಟು ನಿಮ್ಮ ಫೋನ್ ಸ್ವಲ್ಪ ಖಂಡಿತ ಪ್ಲಸ್ ಇದನ್ನ ರೆಕಾರ್ಡ್ ಮಾಡಿದ್ರಲ್ಲ ಸೆಷನ್ ರೆಕಾರ್ಡ್ ಮಾಡಿದ್ದೀವಿ ಅದನ್ನ ಸ್ವಲ್ಪ ಯೂಟ್ಯೂಬ್ ಅಲ್ಲಿ ಶೇರ್ ಮಾಡಿಕೊಂಡು ಲಿಂಕ್ ಅನ್ನ ನಮ್ಮ ಗ್ರೂಪ್ ಅಲ್ಲಿ ಶೇರ್ ಮಾಡ್ಕೊಂಡು ರವೀಶ್ ಖಂಡಿತ ಸರ್ ಕಳಿಸ್ತೇನೆ ಓಕೆ ಶ್ರುತಿ ಮೇಡಮ್ ಒಂದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಸರಿಯಾಗಿ ಕೇಳಿಸ್ತಾ ಇಲ್ಲ ಅವ್ರು ಮಾತಾಡ್ತಾ ಇರೋದು ಸೊ ಸ್ನೇಹಿತರೆ ಇಷ್ಟು ಹೊತ್ತು ತುಂಬಾ ಸ್ಪಷ್ಟವಾಗಿ ಸರಳವಾಗಿ ಸುಲಲಿತವಾಗಿ ಯಾವ ರೀತಿ ಒಂದು ಎರಡು ಸಾಫ್ಟ್ವೇರ್ಗಳನ್ನ ಯೂಸ್ ಮಾಡಿಕೊಂಡು ವಿಡಿಯೋಗಳನ್ನ ತಯಾರಿ ಮಾಡಬೇಕು ಅಂತ ನಮ್ಮ ರವೀಶ್ವರ್ ಅವರು ತುಂಬಾ ಮಹತ್ವಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ ನಮ್ಮೆಲ್ಲರ ಪರವಾಗಿ ನಾನು ರವೀಶ್ವರ್ ಅವರಿಗೆ ಒಂದ್ಸಲ ಧನ್ಯವಾದ ಹೇಳ್ತಾ ಇದ್ದೀನಿ ಬಟ್ ಅದಕ್ಕಿಂತ ಮೊದಲು ನಾನು ಮೊದಲೇ ಹೇಳಿದ ಹಾಗೆ ಇನ್ನು ಮುಂದೆ ಏನು ಈ ಕಂಟೆಂಟ್ ಎಲ್ ಎಂ ಎಸ್ ಯೋಜನೆಯನ್ನ ಉಸ್ತುವಾರಿ ತಗೊಂಡು ಮುಂದುವರಿಸ್ಲಿಕ್ಕಿದ್ದಾರೆ ನಮ್ಮ ಸ್ನೇಹಿತರಾದಂತಹ ಸ್ಟೀಫನ್ ಕ್ವಾಡ್ರಸ್ ಅವರು ಸೊ ಅವರಿಗೆ ನಿಮ್ಮ ಸಹಕಾರ ಕೊಡಿ ಅಂತ ಕೇಳ್ಕೊಳ್ಳುತ್ತಾ ಈ ಒಂದು ತಿಂಗಳ ಕಾಲ ನಾನು ಇದರ ಜವಾಬ್ದಾರಿ ಹೊತ್ಕೊಂಡಿದ್ದೆ ಆ ಸಂದರ್ಭದಲ್ಲಿ ನೀವೆಲ್ಲ ತುಂಬಾ ಸಹಕಾರ ಕೊಟ್ಟಿದ್ದೀರಿ ನಾನು ಕೂಡ ನಿಮ್ಮಲ್ಲಿ ಸುಮಾರು ಜನ ಸ್ನೇಹಿತರು ಫೋನು ಮತ್ತೆ ಬೇರೆ ಬೇರೆ ವಿಧಾನಗಳ ಮೂಲಕ ಸಂಪರ್ಕಿಸಿದಾಗ ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ಅಂದ್ರೆ ನನ್ನನ್ನ ತಂಡದಿಂದ ಬಿಡಿ ರಿಯಾಯಿತಿ ಕೊಡಿ ಅನ್ನುವಂತ ಒಂದು ಕೋರಿಕೆಯನ್ನು ಬಿಟ್ಟು ಬೇರೆ ಎಲ್ಲ ಕೋರಿಕೆಗಳನ್ನ ನನ್ನ ಹಂತದಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಅಥವಾ ನಮ್ಮ ತಂಡಗಳ ಜೊತೆ ಚರ್ಚೆ ಮಾಡಿ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಇನ್ನು ಮುಂದೆ ಈ ಕೆಲಸವನ್ನ ಸ್ನೇಹಿತ ಸ್ಟೀವನ್ ಕ್ವಾಡ್ರಸ್ ಅವರು ಮುಂದುವರಿಸ್ತಾರೆ ಅವ್ರ ಜೊತೆಗೆ ನಾವೆಲ್ಲ ಇರ್ತೇವೆ ನಿಮ್ಮ ತಂಡದಲ್ಲಿ ಕೂಡ ನಾನು ಮಾಡರೇಟರ್ ನಮ್ಮ ಬಾಟನಿ ವಿಷಯದ ಮಾಡರೇಟರ್ ಆಗಿ ಕೂಡ ನಾನು ಮುಂದುವರಿತಾ ಇದ್ದೇನೆ ಯಾಕಂದ್ರೆ ಅದರ ಜವಾಬ್ದಾರಿ ಕೊಡ್ಲಿಕ್ಕೆ ನೀವು ಬೇರೆ ಯಾರು ಇಲ್ಲ ಹಾಗಾಗಿ ಮಾಡರೇಟರ್ ನಾನು ಮುಂದುವರಿತಾ ಇರ್ತೇನೆ ಜೊತೆಗೆ ನಿಮ್ಮಲ್ಲಿ ಬಹಳಷ್ಟು ಜನ ಈಗ
ನಿಮ್ಮ ಕಾಲೇಜಿನ ಐಕ್ಯೂ ಎಸಿ ಕೋಆರ್ಡಿನೇಟರ್ ಗಳಾಗಿ ಕೋ ಕೋಆರ್ಡಿನೇಟರ್ ಗಳಾಗಿ ಮತ್ತು ಬೇರೆ ಬೇರೆ ಕ್ರೈಟೀರಿಯಾಗಳ ಉಸ್ತುವಾರಿ ತಗೊಂಡು ಕೆಲಸ ಮಾಡ್ತಾ ಇರಬಹುದು. ಸೊ ನಿಮ್ಮೆಲ್ಲರ ಜೊತೆಗೆ ಮುಂದೆ ನಾನು ನ್ಯಾಕ್ ವಿಶೇಷ ಅಧಿಕಾರಿಯಾಗಿ ಸಂಪರ್ಕದಲ್ಲಿರ್ತೇನೆ ಅಂತ ಹೇಳುತ್ತಾ ಇಷ್ಟು ದಿನಗಳ ನಿಮ್ಮ ಸಹಕಾರಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಸಲ್ಲಿಸ್ತಾ ನಿಮ್ಮ ಮುಂದೆ ಜೊತೆಗೆ ಈ ಏನು ಕೆಲಸವನ್ನು ಮುಂದುವರಿಸಲಿಕ್ಕಿರುವಂತಹ ಸ್ಟೀವನ್ ವಾಡ್ರಸ್ ಅವರು ಇದ್ದಾರೆ, ಅವರು ನಿಮ್ಮ ಜೊತೆ ಈಗ ಮಾತಾಡ್ತಾರೆ. ಸೊ ದಯವಿಟ್ಟು ಅವರಿಗೆ ಸಹಕಾರ ಕೊಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ಸ್ಟೀವನ್ ವಾಡ್ರಸ್ ಪ್ರೀತಿಯ ಸಹೋದ್ಯೋಗಿ ಮಿತ್ರರೇ, ಇಲಾಖಾ ಮೇಲಧಿಕಾರಿಗಳ ಸೂಚನೆಯಂತೆ ಮತ್ತು ಮಾನ್ಯ ಜಂಟಿ ನಿರ್ದೇಶಕರ ಇಚ್ಛಾನುಸಾರ ಅವರ ನಿರ್ದೇಶಾನುಸಾರ ನಾನು ಈ ಜವಾಬ್ದಾರಿಯನ್ನು ನಿನ್ನೆಯ ದಿವಸ ಸ್ವೀಕಾರ ಮಾಡಿದ್ದೇನೆ. ಈಗಾಗಲೇ ಪ್ರೊಫೆಸರ್ ಶ್ರೀನಿವಾಸಯ್ಯ ಹಾಗೂ ಡಾಕ್ಟರ್ ಜಯಕರ ಭಂಡಾರಿ ಅವರು ತುಂಬಾ ಕೆಲಸವನ್ನು ಮಾಡಿದ್ದಾರೆ. ಈ ನಮ್ಮೊಂದಿಗೆ ಈ ಕೆಲಸ ನಾವು ಯಾರೋ ಒಬ್ಬರಿಬ್ಬರು ಮಾಡುವಂತದಲ್ಲ, ನಮ್ಮ ಮಾನ್ಯ ಜಂಟಿ ನಿರ್ದೇಶಕರು, ಲೀಡ್ ಕಾಲೇಜುಗಳ ಮೂರು ಲೀಡ್ ಕಾಲೇಜುಗಳ ಪ್ರಾಂಶುಪಾಲರು, ಎಲ್ಲ ಪ್ರಾಂಶುಪಾಲರು ಹಾಗೂ ಎಲ್ಲ ಉಪನ್ಯಾಸಕ ಮಿತ್ರರು ಸೇರಿ ನಮ್ಮ ಕೇಂದ್ರ ಕಚೇರಿಯ ಆಶಯದಂತೆ ಇದೊಂದು ಆಶೋತ್ತರದ ಯೋಜನೆ. ಅಂದ್ರೆ ಬಹುಶಃ ಈ ಯೋಜನೆ ಕಾರ್ಯಗತ ಆದ್ರೆ ನಮ್ಮ ಇಲಾಖೆಯ ರೂಪುರೇಷೆಯೇ ಬದಲಾಗಬಹುದು. ನಮ್ಮ ಈ ಕೊರೋನಾ ನಂತರ ನಮಗೊಂದು ದೊಡ್ಡ ಅವಕಾಶ ಅಂತ ಹೇಳ್ಬಹುದು. ಅದಕ್ಕೆ ನಾವು ಸಿಂಥಸೈಸ್ಡ್ ಎನರ್ಜಿ ಅಂತ ಹೇಳ್ತೇವೆ. ಇಲ್ಲಿ ಯಾರು ಮೇಲಿಲ್ಲ, ಯಾರು ಕೀಳಿಲ್ಲ, ಎಲ್ಲರೂ ಒಟ್ಟು ಸೇರಿ ನಾವು ದುಡಿಯುವ ಈ ಯೋಜನೆಯನ್ನು ಯಶಸ್ವಿಗೊಳಿಸುವ ಡಾಕ್ಟರ್ ಜಯಕರ್ ಭಂಡಾರಿ ಅವರಿಗೆ ನಾನು ವಿಶೇಷ ಅಭಿನಂದನೆಗಳನ್ನು ಮತ್ತು ವಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಮುಖ್ಯವಾಗಿ ನಮ್ಮ ಲೀಡ್ ಕಾಲೇಜ್ ಪ್ರಾಂಶುಪಾಲರು, ಮೂರು ಲೀಡ್ ಕಾಲೇಜುಗಳ ಪ್ರಾಂಶುಪಾಲರು ಮತ್ತು ನೀವೆಲ್ಲರೂ ನಮ್ಮ ಇಲಾಖೆಯಲ್ಲಿ ನಮ್ಮ ವಲಯಕ್ಕೆ ಒಂದು ವಿಶೇಷ ಹೆಸರಿದೆ. ಮಂಗಳೂರು ವಲಯ ಅಂದ ಕೂಡಲೇ ಅವರು ಬುದ್ಧಿವಂತರ ವಲಯ ಅಂತ ಹೇಳ್ತಾರೆ. ಅದೇ ರೀತಿ ನಮ್ಮ ಜಂಟಿ ನಿರ್ದೇಶಕರು ಒಳ್ಳೆ ಕನಸನ್ನು ಹೊಂದಿಕೊಂಡಿದ್ದಾರೆ. ನಾವೆಲ್ಲರೂ ಒಟ್ಟು ಸೇರುವ ಇವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ, ತರಬೇತಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಪ್ರೊಫೆಸರ್ ರವೀಶ್ವರ್ ಮತ್ತು ಅವರ ಕುಟುಂಬದವರಿಗೆ ಧನ್ಯವಾದಗಳು. ಆದರೆ ಕೆಲವೊಂದು ಕಾರಣಗಳಿಗಾಗಿ ಇವತ್ತು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗಲಿಲ್ಲ. ಬಹುಶಃ ಮೌಲ್ಯಮಾಪನ ಕಾರ್ಯಗಳು ಮುಗಿಯುತ್ತಾ ಇವೆ. ಆದ್ದರಿಂದ ಬರುವ ವಾರದಲ್ಲಿಯೂ ನಾವು ಯಾರು ಇವತ್ತು ಸೇರಲಿಲ್ಲ ಅವರಿಗಾಗಿ, ಮತ್ತು ಸೇರಿದವರು ಪುನಃ ಕಲಿತಾಗ ನಮ್ಮ ಕೆಪಾಸಿಟೀಸ್ ಇನ್ನಷ್ಟು ಜಾಸ್ತಿ ಆಗ್ತವೆ. ಅಂದ್ರೆ ಇನ್ನಷ್ಟು ನಮ್ಮ ಅರ್ಥೈಸುವಿಕೆ ಉತ್ತಮಗೊಳ್ಳುತ್ತದೆ. ಅದರಿಂದ ಆದಷ್ಟು ಜನ ಸೇರಿ ಬಹುಶಃ ಮಂಗಳವಾರ ಅಥವಾ ಬುಧವಾರದ ಒಳಗೆ ಇನ್ನೊಂದು ಕಾರ್ಯಕ್ರಮ ಮಾಡುವ ಅಂತ ಅನಿಸ್ತದೆ. ಅದೇ ರೀತಿ ನಿಮಗೆ ಯಾವ್ದಾದ್ರು ಸಲಹೆ ಸೂಚನೆ ಇದ್ರೆ ನೀವು ವಿದೌಟ್ ಎನಿ ಹೆಸಿಟೇಷನ್, ಯಾವುದು ಸಂಶಯ ಇಲ್ಲದೆ ನೇರವಾಗಿ ನನ್ನಲ್ಲಿ ಫೋನ್ ಮೂಲಕ ಸಂಪರ್ಕ ಮಾಡಬಹುದು. ಇನ್ನೂ ಹೆಚ್ಚು ಜನರು ಈ ಕಾರ್ಯಕ್ರಮದಲ್ಲಿ ಸೇರಬೇಕು ಎನ್ನುವುದು ನಮ್ಮ ಆಶಯ ಆಗಿದೆ. ಥ್ಯಾಂಕ್ ಯು ಸೋ ಮಚ್.